ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜ್ಞಾನಸಿಂಚನ ಅರಿವಿನ ಅಭಿಯಾನ ವಿಚಾರ ಸರಣಿ ಭಾಗ ಆರಕ್ಕೆ ಎಲ್ಲರಿಗೂ ಕೂಡ ಏನು ಲಾಗಿನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ ಈ ಒಂದು ದಿನ ಶ್ರೀ ಸಂಪತ್ ಕುಮಾರ್ ಅವರು ಸ್ನೇಹಿತರು ವಾಗ್ಮಿ ಗಾಯಕ ಚೈತನ್ಯಶೀಲ ಅಧಿಕಾರಿ ಸಹೃದಯಿ ಸ್ನೇಹಿತರು ಆದಂತಹ ಸಂಪತ್ ಕುಮಾರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮನ್ವಯಾಧಿಕಾರಿಗಳು ರಾಮನಗರ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಈ ದಿನ ಚಂದ್ರಶೇಖರ್ ಕಂಬಾರ ಅವರ ಚಕೋರಿ ಕಾವ್ಯವನ್ನು ಕುರಿತು ಮಾತನಾಡಲಿಕ್ಕಿಂತ ಮುಂಚೆ ನಮ್ಮ ಮಾನ್ಯ ಪ್ರಾಂಶುಪಾಲರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚಂದ್ರಶೇಖರ ಕಂಬಾರ ಅವರ ಕಾವ್ಯ ಕನ್ನಡ ಸಾಹಿತ್ಯ ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಅಪಾರವಾಗಿದೆ. ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹೌದು. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸಿಂಗಾರವ ಮತ್ತು ಅರಮನೆ, ಕರಿಮಾಯಿ, ಜೋಕುರ್ಮಾರ್ ಸ್ವಾಮಿ, ಜಿ ಕೆ ಮಾಸ್ತರರ ಪ್ರಣಯ ಪ್ರಸಂಗ, ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನ, ಮೌಲ್ಯಯುತವಾದ ಸಾಹಿತ್ಯ ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಸಮೃದ್ಧಗೊಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅನುಭವವನ್ನ ಅದರ ಎಲ್ಲ ಆಳ ಮಗ್ಗುಲುಗಳಲ್ಲೂ ಕೂಡ ನೋಡಿ ಮೌಲ್ಯ ನಿರ್ಣಯ ಮಾಡೋದು ತುಂಬಾ ಅಸಾಮಾನ್ಯವಾದ ಕಲೆ. ಚಂದ್ರಶೇಖರ ಕಂಬಾರ ಅವರು ತಮ್ಮ ಕೃತಿಗಳಲ್ಲಿ ಇದನ್ನ ಸಾಧಿಸಿದ್ದಾರೆ. ಹಳೆಯ ಮೌಲ್ಯಗಳನ್ನ ಕತ್ತರಿಸಿಕೊಂಡು ಹೊಸ ಮೌಲ್ಯಗಳು ಹೇಗೆ ಹುಟ್ಟುತ್ತವೆ ಎಂಬುದನ್ನ ಅವರು ವಿವೇಚಿಸ್ತಾರೆ. ಈ ದಿನ ಚಕೋರಿ ಅನ್ನುವಂತ ಕಾವ್ಯವನ್ನ ಏನು ಇವತ್ತು ಪ್ರಸ್ತುತಪಡಿಸಲಿದ್ದಾರೆ. ಚಕೋರಿ ಕಾವ್ಯದ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನು ಓದಾಗೆ ಆ ಕೃತಿಯಲ್ಲಿ ಅಭಿವ್ಯಕ್ತಿಗೊಂಡಿರುವಂತಹ ಜೀವನಾನುಭವ, ದೇಶಿ ಸಂಸ್ಕೃತಿ, ನಂಬಿಕೆ, ಆಚರಣೆ, ಕನಸು, ಕಲ್ಪನೆ, ಮಾಟ ಮಂತ್ರ ಮತ್ತೆ ತಂತ್ರ ಭಾಷಿಕ ನೆಲೆಗಳು ಓದುಗರನ್ನ ಬೆಚ್ಚಿ ಬೀಳಿಸುವ ಹಾಗೆ ಈ ಕಾವ್ಯವನ್ನ ಕಟ್ಕೊಟ್ಟಿದ್ದಾರೆ. ಆದಿ ಕಾಲದಲ್ಲಿರುವಂತಹ ಕೃಷಿ, ಕುಟುಂಬ ವ್ಯವಸ್ಥೆ, ವಿದ್ಯೆ, ಕಲೆ, ಸಾಂಸ್ಕೃತಿಕ, ರಾಜಕೀಯ ತುಂಬಾ ಮುಖ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ವಿಚಾರ ಸರಣಿಯಲ್ಲಿ ತಮ್ಮ ವಿಚಾರವನ್ನ ಈ ಕೃತಿಯ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ಇರುವಂತಹ ಸಂಪತ್ ಕುಮಾರ್ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಸ್ನೇಹಿತರಾದಂತಹ ಗೋಪಾಲ್ ಗೌಡ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಗೋಪಾಲ್ ಗೌಡ್ರೆ, ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಮಂಡ್ಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಜ್ಞಾನ ಸಿಂಚನ ಅರಿವಿನ ಅಭಿಯಾನದ ಸರಣಿ ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿಯಾಗಿರ್ತಕ್ಕಂಥವ್ರು ನನ್ನ ಸ್ನೇಹಿತ, ಆತ್ಮೀಯ ಹಿತೈಷಿ ಶ್ರೀ ಸಂಪತ್ ಕುಮಾರ್ ಅವರು. ಇವರು ನನ್ನ ಸ್ನೇಹಿತ ಅನ್ನೋದೇ ನನಗೆ ಒಂದು ಹೆಮ್ಮೆಯ ವಿಚಾರ. ಇವರು ಮೂಲತಃ ಮಂಡ್ಯ ಜಿಲ್ಲೆಯವರೇ, ನನ್ನ ಜಿಲ್ಲೆಯವರೇ, ಖುಷಿಯ ವಿಚಾರ. ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿಯ ಕೆ ಗೌಡ್ಗೆರೆ ಗ್ರಾಮದಲ್ಲಿ ಸಂಪತ್ ಕುಮಾರ್ ಅವರು ಜನಿಸ್ತಾರೆ. ಅವರ ತಂದೆ ಶ್ರೀನಿವಾಸ್ ಶೆಟ್ಟಿ, ತಾಯಿ ನರಸಮ್ಮ. ಸಹಜವಾಗಿ ಅವರು ಬಾಲ್ಯ ಶಿಕ್ಷಣವನ್ನ ಅಥವಾ ತನ್ನ ಆರಂಭಿಕ ಶಿಕ್ಷಣವನ್ನ ಮಂಡ್ಯದಲ್ಲೇ ಮುಗಿಸ್ತಾರೆ. ಪದವಿವರೆಗೂ ಕೂಡ ಮಂಡ್ಯದಲ್ಲೇ ಹೋಗ್ತಾರೆ. ಸ್ನಾತಕೋತ್ತರ ಪದವಿಯನ್ನ ಮೈಸೂರಿನ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಧ್ಯಾನ ಸಂಸ್ಥೆಯಲ್ಲಿ ಮುಗಿಸ್ತಾರೆ. ಸಾಕಷ್ಟು ಏರಿಳಿತಗಳೊಂದಿಗೆ ಏರಿಳಿತಗಳನ್ನ ಕಂಡಂತಹ ಸಂಪತ್ತು, ದಣಿಯದೆ ತಣಿಯದ ಸಂಪತ್ ಕುಮಾರ್ ಸಹಜವಾಗಿ ಪ್ರಾರಂಭದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರಾಗಿ ಆಯ್ಕೆಯಾಗ್ತಾರೆ. ತದನಂತರ 2009 ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಅರಕಲಗೂಡು ತಾಲೂಕಿನ ಮಗ್ಗೆ ಗ್ರಾಮದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ತದನಂತರ 2010 ಕೆಇಎಸ್ ಪರೀಕ್ಷೆಯನ್ನು ಬರೆದು ಕೋಲಾರದ ಮಾಲೂರು ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕರ ಕರ್ತವ್ಯ ನಿರ್ವಹಿಸ್ತಾರೆ. ಇದಕ್ಕೂ ಮೊದಲು ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಾರಗೋಡ್ನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಜಿಲ್ಲೆಯಲ್ಲಿ ಅತ್ಯಂತ ಮಾದರಿ ಸರ್ಕಾರಿ ಪ್ರೌಢಶಾಲೆ. ಅಲ್ಲಿ ದೇವರಾಜು ಅವರ ಮುಖ್ಯ ಶಿಕ್ಷಕರಾಗಿರುವಂತಹ ಸಂದರ್ಭದಲ್ಲಿ ಇವರು ಸಹ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ತಗೊಳ್ಳೋದಕ್ಕೆ ಶ್ರಮಿಸ್ತಾರೆ. ಇವರ ವಿದ್ಯಾರ್ಥಿ ಡಾಕ್ಟರ್ ಅಭಿಷೇಕ್ ಗೌಡ ಕಳೆದ ಬಾರಿ ಐಎಎಸ್ ಆದಂತಹ ಮಂಡ್ಯ ಜಿಲ್ಲೆಯ ವ್ಯಕ್ತಿ, ಅವರು ಕೂಡ ಸಂಪತ್ ಕುಮಾರ್ ಅವರ ವಿದ್ಯಾರ್ಥಿ ಎಂಬುದು ನಮ್ಗೆ ಹೆಮ್ಮೆಯ ವಿಚಾರ. ಸಂಪತ್ತು ಕರ್ತವ್ಯ ನಿರ್ವಹಿಸಿದಲ್ಲೆಲ್ಲ ಎಲ್ಲಾ ಕಡೆನೂ ಕೂಡ ನಮ್ಮೂರನ್ನ ಹುಡುಗನೇನೋ ಎಂಬಂತೆ ಜನಮನ್ನಣೆಯನ್ನ, ಸ್ಥಳೀಯರ ಪ್ರೀತಿ ವಿಶ್ವಾಸವನ್ನ ಸಂಪಾದಿಸ್ತಾರೆ. ಅಷ್ಟೇ ಅಲ್ಲ, ಸಹಜವಾಗಿ ಇವರು ಅತ್ಯುತ್ತಮವಾದ ವಾಗ್ಮಿ ಆಗಿದ್ರಿಂದ ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅಲ್ಲಿ ಅತ್ಯುತ್ತಮವಾದಂತಹ ಭಾಷಣಕಾರ ಎಂಬುದಾಗಿ ಎಲ್ಲರಿಂದನೂ ಕೂಡ ಗುರುತಿಸಲ್ಪಡ್ತಾರೆ. ಇವರ ಕಾರ್ಯ ಮತ್ತು ಕರ್ತವ್ಯ ಹಾಗೂ ಸೇವಾ ನಿಷ್ಠತೆಯನ್ನು ನೋಡಿದ್ರೆ ಅವ್ರು ಬಂದಿರತಕ್ಕಂತಹ ಪ್ರಶಸ್ತಿಗಳು ಅವಕ್ಕೆ ನಮ್ಗೆ ಕಾರಣವಾಗ್ತವೆ. ಮುಖ್ಯವಾಗಿ ಅವರಿಗೆ ಸೇವಾರತ್ನ, ಶಿಕ್ಷಣ ಸಿಂಧೂರ ಮುಂತಾದ ಅನೇಕ ಪ್ರಶಸ್ತಿಗಳು ಕೂಡ ಬರ್ತವೆ. ಇವರು ಮೂಲತಃ ಸಾಹಿತ್ಯ ವಿದ್ಯಾರ್ಥಿಯಾಗಿ ಬರವಣಿಗೆಯಲ್ಲಿ ಕೆಲವೊಂದು ಲೇಖನಗಳನ್ನು ಬರೀತಾ ಹೋಗ್ತಾರೆ ಪತ್ರಿಕೆಗಳಿಗೆ ಮತ್ತು ಸ್ಮರಣ ಸಂಚಿಕೆಗಳಿಗೆ. ಇವರ ಮೇಲೆ ಹಲವಾರು ಗುರುಗಳು ಪ್ರಭಾವ ಬೀರ್ತಾ ಹೋಗ್ತಾರೆ. ಮಂಡ್ಯದ ಎಸ್ ಬಿ ಶಂಕರಗೌಡರು, ಡಾಕ್ಟರ್ ರಾಘವ್ ಅವರು, ಅರವಿಂದ್ ಮಾಲಗತ್ತಿ ಅವರು, ಕಾಳೇಗೌಡ ನಾಗವಾರ ಅವರು, ಹೀಗೆ ಹಲವಾರು ಗುರುಗಳ ಒಂದು ಪ್ರಭಾವದಿಂದ ಇವರು ಕೂಡ ಉತ್ತಮವಾದಂತಹ ಶಿಕ್ಷಕರಾಗಿ, ಗುರುವಾಗಿ, ಮೇಷ್ಟರಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಇಷ್ಟವಾಗುವಂತಹ ವ್ಯಕ್ತಿಯಾಗಿ ಸಂಪತ್ತು ಕಂಡು ಬರ್ತಾ ಹೋಗ್ತಾರೆ.
ಸಂಪತ್ತು ಎಷ್ಟೊಂದು ಸಂದರ್ಭೋಚಿತವಾಗಿ ಸಾಹಿತ್ಯವನ್ನ ಅಥವಾ ವಿಚಾರವನ್ನ ಮಂಡಿಸಿಕೊಂಡಿರೋದಕ್ಕೆ ಒಂದು ಉದಾಹರಣೆ ನನಗೆ ಅಲ್ಲಿ ಹೇಳಬೇಕಾಗುತ್ತೆ. ಸಹಜವಾಗಿ ನಾನು ಅವರೆಲ್ಲರೂ ಕೂಡ 2010 ಕೆಇಎಸ್ ಆಗಿ ಧಾರವಾಡದ ಸಿಸ್ಟಪ್ನಲ್ಲಿ ತರಬೇತಿಗೆ ಹೋದಾಗ ಇದೇ ವಿಚಾರ ಸಂಕೀರ್ಣದಲ್ಲಿ ಒಬ್ಬ ಅತ್ಯುತ್ತಮವಾದಂತಹ ಅತಿಥಿಯನ್ನು ಕರೆಸಿರ್ತಾರೆ. ಅವ್ರ ಹೆಸರು ಶ್ರೀನಿವಾಸ್ ಕುರುಪ ಅಂತ. ಅವರು ಓದಿನ ಹವ್ಯಾಸದ ಬಗ್ಗೆ ಒಂದು ತರಗತಿಯನ್ನು ಕೊಡ್ತಾರೆ. ಯಾವ ಅಂಶಕ್ಕೆ ತರಗತಿಯನ್ನು ಕೊಡ್ತಾರಪ್ಪ ಅಂದ್ರೆ ಸ್ಥಳೀಯ ಸಾಹಿತ್ಯದಿಂದ ಹಿಡಿದು ಆಫ್ರಿಕಾ ಸಾಹಿತ್ಯವನ್ನು ಕೋಟ್ ಮಾಡ್ತಾರೆ, ದೈವಿಳಿಗರೆ ಕೋಟ್ ಮಾಡ್ತಾರೆ, ಪಶ್ಚಿಮ ಬಂಗಾಳದ ಸಾಹಿತ್ಯವನ್ನು ಕೋಟ್ ಮಾಡ್ತಾರೆ, ಇನ್ಯಾವುದು ಸುಧಾ ಪತ್ರಿಕೆ ಬಂದಂತಹ ಸಾಹಿತ್ಯವನ್ನು ಕೋಟ್ ಮಾಡ್ತಾರೆ. ಹೀಗೆ ಪ್ರಪಂಚದ ಹಲವು ಆಳ ಅಗಲಗಳನ್ನು ಕೊಡುತ್ತಿರುವಂತಹ ವಿಚಾರಗಳ ಪುಸ್ತಕಗಳನ್ನ ತಮ್ಮ ಓದಿನ ಹವ್ಯಾಸದ ತರಗತಿಯಲ್ಲಿ ಅವ್ರು ಕೊಡ್ತಾರೆ. ಅವರ ತರಗತಿ ಮುಗಿದ್ಮೇಲೆ ಸಮ್ಮಪ್ ಮಾಡುವಾಗ ಸಂಪತ್ತು ಅವ್ರಿಗೆ ಒಂದು ಕೃತಜ್ಞತೆ ಹೇಳಕ್ ಹೋಗ್ತಾರೆ. ಹೇಳಿದ ಸಂದರ್ಭದಲ್ಲಿ ಅವ್ರು ಬಳಸಿದಂತಹ ಪದ ಶ್ರೀನಿವಾಸ ಉಡುಪ ಸರ್ಗೆ ರಾಕ್ಷಸ ಓದು ಅಂತ. ಸೊ ಸಂದರ್ಭೋಚಿತವಾಗಿ ಸಂಪತ್ತು ಎಷ್ಟೊಂದು ವಾಗ್ಮಿ ಎಂಬುದನ್ನು ನಾವು ಅಲ್ಲೇ ಅರ್ಥ ಮಾಡ್ಕೋಬಹುದು. ಇಂತಹ ಸಂಪತ್ತು ಈ ದಿನದ ನಮ್ಮ ಅತಿಥಿ ಆಗಿದ್ದಾರೆ. ಕಲೆಯನ್ನಲ್ಲದೆ ಕವಿ ಶಿಲೆಯನ್ನ ಸೃಷ್ಟಿಪನೆ ಎಂಬ ಮಾತಿನಂತೆ ತನ್ನ ಜೀವನೋತ್ಸಾಹ ಕಾಯಕದಲ್ಲಿ ಕಾರ್ಯೋತ್ಸಾಹ ಹೊಂದಿರುವಂತಹ ಸಂಪತ್ ಕುಮಾರ್ ಈ ದಿನದ ನಮ್ಮ ಈ ಅರಿವಿನ ಅಭಿಯಾನದ ಅತಿಥಿ ಆಗಿದ್ದಾರೆ. ಸದಾ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಓದಿ 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 ಮರುಳಾಗಬೇಕೆಂಬ ವಸುಂಧೇಂದ್ರರ ಮಾತಿನಂತೆ ಈ ದಿನ ತಮ್ಮ ಓದಿನಿಂದ ನಮ್ಮನ್ನು ಅರಳಿಸುವ ಕೆಲಸ ಮಾಡಲಿದ್ದಾರೆ. ಸ್ನೇಹಿತರಾದ ಸಂಪತ್ ಕುಮಾರ್ ಅವರ ಸಂಪತ್ ಭರಿತ ಮಾತುಗಳಿಗೆ ನಾವೀಗ ಕಿವಿಗೊಡೋಣ. ಗೆಳೆಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ ಮಾತಿಗಿನ್ನು ವಿರಾಮ ಇಟ್ಟು ನಿನ್ನ ಮಾತುಗಳಿಗೆ ನಾಂದಿ ಹಾಡಲು ಕೋರುತ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರಗಳು. ಈ ಜ್ಞಾನ ಸಿಂಚನ ಅರಿವಿನ ಅಭಿಯಾನ ಎನ್ನುವಂತಹ ಒಂದು ಮಾಲಿಕೆಯಲ್ಲಿ ಕೆಲವು ಉಪನ್ಯಾಸಗಳನ್ನ ಏರ್ಪಡಿಸಿರ್ತಕ್ಕಂತಹ ಶ್ಲಾಘನೀಯವಾದ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಮಂಡ್ಯ ಡಯಟ್ನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶಿವಮಾಧಪ್ಪ ಸರ್ ಅವರಿಗೆ ನನ್ನ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ನಾನು ನನಗೆ ಆಯ್ಕೆಯನ್ನ ಮಾಡಿಕೊಂಡಂತದ್ದು ಚಂದ್ರಶೇಖರ ಕಂಬಾರರ ಮಹಾಕಾವ್ಯ ಚಕೋರಿಯನ್ನ ಕುರಿತು. ಚಂದ್ರಶೇಖರ ಕಂಬಾರ ಅವರು ನವೋದಯೋತ್ತರವಾಗಿರತಕ್ಕಂತ ಆಧುನಿಕ ಕನ್ನಡ ಕಾವ್ಯದಲ್ಲಿ ಬಹಳ ಎತ್ತರವಾದಂತಹ ಬಿತ್ತರವಾದಂತಹ ವಿಸ್ತಾರವಾದಂತ ಹೆಸರನ್ನ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಮಹನೀಯರು. ಕಂಬಾರರು ಬಹುಮುಖ ಪ್ರತಿಭೆಯಾಗಿದ್ದು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಮತ್ತು ಜನಪದವಾದ ಒಂದು ಆಳವಾದ ಜ್ಞಾನವನ್ನ ತಿಳುವಳಿಕೆಯನ್ನ ಪ್ರಭಾವವನ್ನ ಹೊಂದಿರತಕ್ಕಂಥವ್ರು. ಇದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಸಂಗತಿ. ಯಾವಾಗ ನೆಲದೊಡನೆ ಸಂಪರ್ಕ ಇರತಕ್ಕಂತಹ ಜನಪದೀಯ ಸಾಹಿತ್ಯದ ಜೊತೆಯಲ್ಲಿ ಅನುಸಂಧಾನವನ್ನ ಏರ್ಪಡಿಸ್ಕೊಂಡಿರ್ತಾನೋ ಕವಿ, ಅಂಥವನು ಉತ್ಕೃಷ್ಟವಾದಂತಹ ಕೃತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಸೃಜಿಸೋದಕ್ಕೆ ಸಾಧ್ಯ ಆಗ್ತದೆ. ನನಗೆ ನಾನು ಹುಟ್ಟಿದ್ದೇ 1976, ಅದಕ್ಕಿಂತ ಒಂದು ದಶಕತೆ ಹಿಂದೆ ಅವರು ಬರೆದಂತದ್ದು ಮಾವತ್ಸ್ಯ ತುಂಗ. ನನಗೆ ತಿಳುವಳಿಕೆ ಬಂದು ಆ ನಂತರದಲ್ಲಿ ನಾನು ಒಂದು 16 ಹಿಂದೆ ಮರೆತೇನೆಂದರೆ ಮರೆಯಲ್ಲಿ ಹ್ಯಾಂಗ ಅನ್ನುವ ಒಂದು ಕವಿತೆಯನ್ನ ಅವ್ರ ಕವಿತೆಯನ್ನ ನಾನು ಓದ್ದೆ. ಓದ್ದಂತ ಸಂದರ್ಭದಲ್ಲಿ ಹೇಗೆ ನಮ್ಮ ಮೇಲೆ ದಟ್ಟವಾದಂತಹ ಪ್ರಭಾವವನ್ನ ಒಂದು ಅಚ್ಚರಿಯನ್ನ ಬೆರಗನ್ನ ಉಂಟು ಮಾಡ್ತು ಇದು ಅಂತ ಹೇಳಿದ್ರೆ ಎಂತ ಪದಲಾಲಿತ್ಯ ತಾವು ಅದನ್ನ ಗಮನಿಸ್ಬೇಕು. ಒಂದು ತುಣುಕನ್ನ ಮೂರು ಎಸಳಿರ್ತಕ್ಕಂಥ ಒಂದು ಪಲ್ಲವಿ ಮೂರು ಅನುಪಲ್ಲವಿ ಇರ್ತಕ್ಕಂಥದ್ದು, ಅದರಲ್ಲಿ ಒಂದು ಪಲ್ಲವಿ ಒಂದು ಅನುಪಲ್ಲವಿಯನ್ನು ಮಾತ್ರ ನಾನೀಗ ತಮಗೆ ಹೇಳ್ತೇನೆ. ಮರೆತೇನೆಂದಾರ ಮರೆಯಲ್ಲಿ ಹ್ಯಾಂಗ, ಮರೆತೇನೆಂದಾರ ಮರೆಯಲ್ಲಿ ಹ್ಯಾಂಗ ಮಾವತ್ಸೆ ತುಂಗ, ಮರೆತೇನೆಂದಾರ ಮರೆಯಲ್ಲಿ ಹ್ಯಾಂಗ ಮಾವತ್ಸೆ ತುಂಗ. ಕಣ್ಣೀರಿನ ಒಳೆ ಗಡ್ಡ ಕಟ್ಟಿದಿ, ಹರಿವನ್ನೆತ್ತರಕ ಒಡ್ಡ ಕಟ್ಟಿದಿ, ಮಡುವಿನ ನಡುವ ಕಾಲ ನೂರಿಕೊಂಡ ಬತ್ತಿಯಾಗಿ ತಲೆ ಒತ್ತಿಸಿಕೊಂಡಿ, ಬತ್ತಿಯಾಗಿ ತಲೆ ಒತ್ತಿಸಿಕೊಂಡಿ ಮನುಷ್ಯರ ಮುರಿದಿ ತೇರ ಕಟ್ಟಿದಿ, ಹತ್ತವತಾರದ ಕುದುರೆಯ ಜೋಡಿ, ಹತ್ತ ಕುದುರೆಯ ಹಳದಿ ದೇವರು ಸ್ವಯಂ ಸೂರ್ಯನ ಬರ್ತೇನೆಂದಿವೋ. ಮರೆತೇನೆಂದಾರ ಮರೆಯಲ್ಲಿ ಹ್ಯಾಂಗ ಮಾವೋತ್ಸೆ ತುಂಗ, ಮರೆತೇನೆಂದಾರ ಮರೆಯಲ್ಲಿ ಹ್ಯಾಂಗ ಮಾವತ್ಸೆ. ಈ ಕವಿತೆಯನ್ನ ಓದಿದ ನಂತರ ನನಗೆ ಎಂತ ಆನಂದ ಉಂಟಾಯಿತು ಅಂತ ಹೇಳಿದ್ರೆ, ಭಾಷೆಯನ್ನ ಪ್ರೀತಿಸ್ತಕ್ಕಂತಹ ಒಬ್ಬ ಭಾಷಾ ಪ್ರೇಮಿನ ಕನ್ನಡ ಭಾಷೆಯನ್ನ ಇಷ್ಟು ಸೊಗಸಾಗಿ ಇಷ್ಟು ಲಾಲಿತ್ಯಪೂರ್ಣವಾಗಿ ಇಷ್ಟು ಔಚಿತ್ಯಪೂರ್ಣವಾಗಿ ಇದನ್ನ ಬಳಕೆ ಮಾಡಬಹುದಾ ಅಂತಕ್ಕಂಥದ್ದನ್ನ ನಾನು ನೋಡಿದಾಗ ಬೆಕ್ಕಸ ಬೆರಗಾದಂತವನ್ನ. ಕವಿಯಾರು ಗೊತ್ತಿಲ್ಲ, ಕವಿತೆಯ ಹಿನ್ನೆಲೆ ಏನು ಗೊತ್ತಿಲ್ಲ ನನಗೆ, ಆದರೆ ಕವಿಯಾದಂತವನು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಕ್ಕಂತ ಮಾತು ಏನ್ ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಅಂತ ಹೇಳಿ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತ ಹೇಳಿ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಕೇವಲ ಪದಕ್ಕೆ ಪದ ಜತೆಗಿಲ್ಲ, ಕವಿಯ ಅನುಭವ
ಅನುಭೂತಿ, ಸ್ಪಂದನೆ, ಪ್ರಭಾವ ಇವೆಲ್ಲವೂ ರಸಪಾಕವಾಗಿ ಮೈದಳೆದಿರತಕ್ಕಂತ ಕವಿತೆ ಆದಾಗ ಮಾತ್ರ ಈ ತರದ ಒಂದು ಶ್ರೇಷ್ಠ ಸಾಹಿತ್ಯ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಚಂದ್ರಶೇಖರ ಕಂಬಾರ ಅವರು ನಮ್ಮ ಮೇಲೆ ಅವರ ಭಾಷಾ ಬಳಕೆಯ ಧೋರಣೆಯಿಂದ, ಭಾಷಾ ಬಳಕೆಯ ಪ್ರಯೋಗದಿಂದ ನನ್ನ ಮೇಲೆ ಅತ್ಯಂತ ಗಾಢವಾದಂತ ಪ್ರಭಾವವನ್ನ ಬೀರ್ತು. ಸೊ ಹಾಗಾಗಿ ಚಂದ್ರಶೇಖರ ಕಂಬಾರನ ಕುರಿತು ನೋಡಿದಾಗ, ಈಗಾಗಲೇ ನನ್ನ ಮಿತ್ರ ಚಂದ್ರಶೇಖರ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ಅವ್ರ ಬಗ್ಗೆ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ಸಂಗತಿಯನ್ನ ತಮ್ಮ ಗಮನಕ್ಕೆ ತರುತ್ತೇನೆ, ಏನಂದ್ರೆ ಚಂದ್ರಶೇಖರ ಕಂಬಾರ ಅವರು 1937 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಗುಡಗೇರಿ ಎನ್ನುವ ಗ್ರಾಮದಲ್ಲಿ ಜನಿಸ್ತಾರೆ. ಇಸ್ವಿಯನ್ನ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ, 1937 ಅಂತೇಳಿ. ಇವತ್ತು ಅವರಿಗೆ ಸರಿಸುಮಾರು 84 ವಯಸ್ಸಾಗಿದೆ. ಇವತ್ತು ಅವರಿಗೆ ಇದು 59 ವಯಸ್ಸಿನಲ್ಲಿ ಅವರು ಈ ಕಾವ್ಯವನ್ನ ರಚನೆಯನ್ನ ಮಾಡ್ತಕ್ಕಂಥದ್ದು. ಯಾಕೆ 1937 ಅಂದ್ರೆ ಸ್ವತಂತ್ರ ಬರ್ತಕ್ಕಂಥದ್ದಕ್ಕಿಂತ ಮೊದಲು 10 ಆಗಿದೆ. ಸ್ವತಂತ್ರ ಬಂದ 10 ತರುವಾಯೂ ಕೂಡ ಬ್ರಿಟಿಷರ ದಬ್ಬಾಳಿಕೆ, ದೌರ್ಜನ್ಯ, ಅವರ ಠಾಕು, ಅವರ ಟೀಕು, ಸೊ ಇವೆಲ್ಲವೂ ಕೂಡ ಅವರ ವೈಭವ, ಅವರ ದರ್ಪ, ಅವರ ದೌರ್ಜನ್ಯ ಇವೆಲ್ಲವೂ ಕೂಡ ಜನರ ಮೇಲೆ ಪ್ರಭಾವವನ್ನು ಬೀರಿದೆ. ಬೆಳಗಾವಿ ಅಂತ ಭಾಗದಲ್ಲಿ, ಮುಂಬೈಗೆ ಹತ್ತಿರವಿರತಕ್ಕಂತ ಮುಂಬೈ ಕರ್ನಾಟಕದ ಭಾಗದಲ್ಲಿ ಅವರ ಒಂದು ದಬ್ಬಾಳಿಕೆ ದೊಡ್ಡ ಮಟ್ಟದಲ್ಲಿ ಇತ್ತು. ಇದೆಲ್ಲವೂ ಕೂಡ ಬಾಲಕನಾಗಿರ್ತಕ್ಕಂತಹ ಚಂದ್ರಶೇಖರ ಕಂಬಾರರ ಮೇಲೆ ಬಹಳ ದಟ್ಟವಾದ ಪ್ರಭಾವವನ್ನ ಬೀರಿದೆ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಬಸವನ ಬೆಟ್ಟ ಅಂತ ಒಂದು ಹಳ್ಳಿ, ಆ ಬಸವನ ಬೆಟ್ಟ ಅಂತಕ್ಕಂಥದ್ದು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು. ಅದಕ್ಕೆ ವಿದ್ಯುತ್ ಬಂದದ್ದು ನನಗೆ ಸ್ಪಷ್ಟವಾಗಿ ನೆನಪಿರುವ ಹಾಗೆ 2007 ಬಂದು ಅಲ್ಲಿಂದ ಒಂದು 30 ಶಿಂಷಾ ಶಿವನ ಸಮುದ್ರ ವಿದ್ಯುತ್ ಅನ್ನ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಉತ್ಪಾದನೆ ಮಾಡದಂತಹ ಒಂದು ಸ್ಥಾನ. ಇಂತಹ ಮಂಡ್ಯ ಜಿಲ್ಲೆಯಲ್ಲಿಯೇ 1902 ವಿದ್ಯುತ್ ಬಂದು ವಿದ್ಯುತ್ ಸಂಪರ್ಕ ಸಿಗ್ತಕ್ಕಂಥ ಕೊನೆಯ ಗ್ರಾಮವಾಗಿ 2008 ಬಸವನ ಬೆಟ್ಟ ಇದೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಗುಡಗೇರಿ ಗ್ರಾಮದಲ್ಲಿ ಇನ್ಯಾವ ಮಟ್ಟದ ಒಂದು ಅಭಿವೃದ್ಧಿಯನ್ನ ಕಾಣಬಹುದು ಅಂದ್ರೆ ಅದು ಹಿಂದುಳಿದಂತಹ ಒಂದು ಗ್ರಾಮವಾಗಿತ್ತು. ಎಲ್ಲಿ ಹಿಂದುಳಿದಿರ್ತೋ ಅಲ್ಲಿ ಬಡತನ ಇತ್ತು, ಹಸಿವಿತ್ತು, ಅವಮಾನ ಇತ್ತು, ಅಪಮಾನ ಇತ್ತು, ದರ್ಪ ದೌರ್ಜನ್ಯಕ್ಕೆ ಒಳಗಾದಂತಹ ಜನತೆ ಇತ್ತು. ಅವರ ಅನುಭವ ಅಂತಕ್ಕಂಥದ್ದು ಶ್ರೀಮಂತವಾಗಿತ್ತು. ಅಂತ ಶ್ರೀಮಂತ ಅನುಭವದ ಹಿನ್ನೆಲೆಯಲ್ಲಿ ಬೆಳೆದಂತಹ ಚಂದ್ರಶೇಖರ ಕಂಬಾರ ಕವಿಯಾಗಿ ನಿರ್ಮಾಣ ಆಗ್ತಾರೆ. ಕಮ್ಮಾರಿಕೆ ಮಾಡತಕ್ಕಂತ ಕುಟುಂಬದಲ್ಲಿ ಜನಿಸಿದಂತಹ ಚಂದ್ರಶೇಖರ ಕಂಬಾರ ಅವರಿಗೆ, ಅವರ ತಂದೆಗೆ 4 ಮಕ್ಕಳು, 3 ಕಮ್ಮಾರಿಕೆಯ ಕೆಲಸವನ್ನೇ ಮಾಡ್ತಾರೆ. ಆದ್ರೆ ಇವರು ಕಮ್ಮಾರಿಕೆ ಕೆಲಸ ಇವರಿಗೆ ಹೋಗೋದಿಲ್ಲ, ದನ ಕಾಯೋ ಕೆಲಸಕ್ಕೆ ಕಳಿಸ್ತಾರೆ ಇವ್ರನ್ನ. ಆ ನಂತರದಲ್ಲಿ ಏನ್ ಇವನು ಇದರಲ್ಲೇ ಸೆಟ್ಲ್ ಆಗ್ಬಿಡೋ ನಾನು ಕಾಣ್ತಿದ್ದಾನಲ್ಲ ಅಂತೇಳಿ ಇವ್ರ ತಂದೆಯವರು ಅವ್ರನ್ನ ಶಾಲೆಗೆ ಸೇರಿಸ್ತಾರೆ ಕವಿಗಳು. ಆ ನಂತರದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದಿ ಅವರು ಹುಕ್ಕೇರಿಗೆ ಪ್ರೌಢಶಾಲೆಗೆ ಬಂದು ಧಾರವಾಡಕ್ಕೆ ಉನ್ನತ ಶಿಕ್ಷಣಕ್ಕೆ ಬಂದು ಹೋಗ್ತಾರೆ. ಈ ದನ ಮೇಯಿಸಕ್ಕೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಆಶು ಕವಿಗಳಾಗಿ ಅವರು ಕವಿತ್ವವನ್ನ ಸೃಜನೆಯನ್ನ ಮಾಡ್ತಾ ಇದ್ರು, ಕವಿತೆಯನ್ನ ಕಟ್ಟಿ ಹಾಡ್ತಾ ಇದ್ರು. ಆಶು ಕವಿ ಅವರು ವಿದ್ಯಾಭ್ಯಾಸವನ್ನ ಬರೆದಂತವರಲ್ಲ, ಕಲ್ತಂತವರಲ್ಲ. ಏನು ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕುರಿತೋದದಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತೇಳಿ ಹೇಳ್ತಾನಲ್ಲ ಕವಿರಾಜ ಮಾರ್ಗ, ಕನ್ನಡ ನಾಡಜರು, ಓವಜರವರು, ಕನ್ನಡಿಗರು ಗುರುಗಳಿದ್ದ ಹಾಗೆ ಅವರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳವರು. ಅಂತಹ ಉದಾಹರಣೆ ಚಂದ್ರಶೇಖರ ಕಂಬಾರರು. ಶಾಲೆಗೆ ಹೋಗುವ ಮೊದಲೇ, ಬಾಲಕನಾಗಿದ್ದಾಗಲೇ ಕಾವ್ಯ ಸೃಜನೆ ಕಲೆಯಲ್ಲಿ ತಮ್ಮನ್ನ ತಾವು ಪಳಗಿಸಿಕೊಂಡಿದ್ದಂತಹ ಒಂದು ಛಾತಿ ಅವರಿಗಿದೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಇವರು ಅಭಿಜಾತ ಕವಿ ಅಂತೇಳಿ ನಾವು ಕೇಳ್ಬೋದು. ಅಂದ್ರೆ ಅಭಿಜಾತ ಅಂತಂದ್ರೆ ಹುಟ್ಟಿನಿಂದನೇ ಬಂದಂತ ಒಬ್ಬ ಕವಿ ಆಗಿದ್ರು ಅಂತೇಳಿ ನಾವು ಹೇಳ್ಬೋದು. ಇಂತ ಚಂದ್ರಶೇಖರ ಕಂಬಾರರು ಬಹುಮುಖ ಪ್ರತಿಭೆ, ನಿಮ್ಮ ಆಶ್ಚರ್ಯ. ಲೇಖಕರು, ಕವಿಗಳು, ನಾಟಕಕಾರರು, ಸಂಗೀತ ನಿರ್ದೇಶಕರು, ಚಲನಚಿತ್ರ ನಿರ್ದೇಶಕರು, ಸಂಶೋಧಕರು, ಆಡಳಿತಗಾರರು, ಎಷ್ಟು ವೈವಿಧ್ಯಮಯವಾದಂತಹ ಒಂದು ಕ್ಷೇತ್ರಗಳಲ್ಲಿ ಕೆಲಸವನ್ನ ಉತ್ಕೃಷ್ಟವಾಗಿ ಮಾಡಬಲ್ಲರು, ಮಾಡಿದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ ಅಂತ ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಇದು ಚಂದ್ರಶೇಖರ ಕಂಬಾರರ ಬಗ್ಗೆ. ಅವರು ಕರಿಮಾಯಿ, ಸಂಗೀತ, ಕಾಡುಕುದುರೆ, ಸಿಂಗಾರೋಬ ಮತ್ತು ಅರಮನೆ ಈ ಕಾವ್ಯಗಳನ್ನು ಬರೆದಿದ್ದಾರೆ. ಮುಗುಳು, ಹೇಳತೇನೆ ಕೇಳ, ತಕರಾರಿನವರು, 1000 ಬೆಳ್ಳಿ ಮೀನು, ಅಕ್ಕಕ್ಕೂ ಹಾಡುಗಳೇ, ಈವರೆಗಿನ ಹೇಳತೇನೆ ಕೇಳ, ಹಂಪಿಯ ಕಲ್ಲುಗಳು, ಎಲ್ಲಿದೆ ಶಿವಾಪುರ, ಈ ತರದ ಕಾವ್ಯಗಳನ್ನ ರಚನೆಯನ್ನ ಮಾಡ್ತಾರೆ. ನಾಟಕಕಾರರಾಗಿ ಇವರು ಬಹಳ ದೊಡ್ಡ ಹೆಸರು.
ಇದು ಮಹಾಕಾವ್ಯ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇದು ತಿಳಿಸ್ತದೆ. ನಮ್ಮ ಸಿದ್ಧಸೂತ್ರ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಮಹಾವೀರನ ಮಹಾಯುದ್ಧದ ಮಹಾಕಥೆಯನ್ನು ಮಹಾಗಾತ್ರದಲ್ಲಿ ಮಹೋಪಮೆ ಸಹಿತವಾಗಿ ಮಹೋನ್ನತವಾಗಿ ಮಹಾಛಂದಸ್ಸಿನಲ್ಲಿ ಹೇಳಿದ್ರೆ ಅದನ್ನು ಮಹಾಕಾವ್ಯ ಅಂತಾರೆ. ಇದು ಚಂದ್ರಶೇಖರ ಕಂಬಾರರ ಈ ಒಂದು ಚಕೋರಿ ಅನ್ನೋ ಕಾವ್ಯ ಇದೆಯಲ್ಲ, ಈ ಮಹಾಕಾವ್ಯ ಕೇವಲ 185 ಪುಟಗಳ ಗಾತ್ರವನ್ನು ಮಾತ್ರ ಹೊಂದಿರತಕ್ಕಂಥದ್ದು. ಅದಕ್ಕೆ ನಾವು ಮಹಾಕಾವ್ಯ ಅನ್ಬಹುದೇ? ಖಂಡಿತವಾಗ್ಲೂ ಅನ್ಬಹುದು. ಯಾಕೆ? ಗಾತ್ರವದು ಸೂತ್ರವಲ್ಲ ಆತ್ಮಕ್ಕೆ ಅನ್ನುವ ಹೇಳಿಕೆಯ ಹಿನ್ನೆಲೆಯಲ್ಲಿ ಕಾವ್ಯವನ್ನ ಪರಿಶೀಲಿಸಿದಾಗ ಖಂಡಿತವಾಗ್ಲೂ ನಮಗೆ ಈ ಒಂದು ಭಾವನೆ ನಮಗೆ ಬರುತ್ತೆ. ಏನು? ಗಾತ್ರವದು ಸೂತ್ರವಲ್ಲ ಆತ್ಮಕ್ಕೆ. ಗಾತ್ರ ಯಾವತ್ತೂ ಕೂಡ ಮಹತ್ತರವಂತದ್ದಲ್ಲ. ಹೇಳ್ತಾ ಇರತಕ್ಕಂಥ ವಿಚಾರ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ಮನಗಂಡಂತ ಸಂದರ್ಭದಲ್ಲಿ ಈ ಇದು ಕೂಡ ಮಹಾಕಾವ್ಯದ ಔನ್ನತ್ಯವನ್ನ ತಲುಪಿದೆ. ಕಾವ್ಯನ ಓದಿ ಆದ ತರುವಾಯ ನಮಗೆ ಅನಿಸ್ತಕ್ಕಂಥ ಭಾವನೆ ಅಂತ ಹೇಳಿ, ಇದು 49 ಎಸಳುಗಳನ್ನ ಹೊಂದಿದೆ. ನಾನು ಈ ಹೂವಿನ ಹೆಸಳುಗಳಿಗೆ ಈ ಕಾವ್ಯದ ಭಾಗಗಳನ್ನ ಓದಿಸ್ತೇನೆ, ಹೋಲಿಸ್ತೇನೆ. ಯಾಕೆಂತಂದ್ರೆ ಅಷ್ಟು ನರುಗಂಪಾದಂತಹ ಕೋಮಲವಾದಂತಹ ಪರಿಮಳವನ್ನ ಹೊರಸೂಸುವಂತಹ ಗುಣವನ್ನ ಹೊಂದಿರುವಂತವು ಈ ಕಾವ್ಯದ ಪ್ರತಿಯೊಂದು ಅಧ್ಯಾಯಗಳು. ಆದ್ರಿಂದ ಇದನ್ನ ನಾನು ಎಸಳುಗಳು ಅಂತ ಕರಿತೇನೆ. 49 ಎಸಳುಗಳನ್ನ ಹೊಂದಿರತಕ್ಕಂಥದ್ದು. ಭಾನುಕುಮಾರ ಅವರೇ, ಈಗ ಸ್ಪಷ್ಟವಾಗಿ ಕೇಳಿಸ್ತಿದ್ಯಾ ಧ್ವನಿ? ಹಾ, ಕೇಳಿಸ್ತಿದೆ, ಮಾತಾಡಿ ಸಂಪತ್. ಚಕೋರಿ ಕಾವ್ಯ 1996 ರಚನೆಯಾಗಿರ್ತಕ್ಕಂಥದ್ದು. 2010 ಈ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಳ್ಳುತ್ತೆ. ಈ ಕೃತಿ ರಚನೆಯಾಗಿ ಇವತ್ತಿಗೆ 25 ವರ್ಷ ಆಗಿದೆ. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಕೃತಿ ಇರತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಈಗ ನಾನು ಆಯ್ಕೆ ಮಾಡಿಕೊಂಡಂತ ಮೂರು ಸಂಗತಿ, ಒಂದು ಚಂದ್ರಶೇಖರ ಕಂಬಾರ, ಒಂದು ಮಹಾಕಾವ್ಯ, ಇನ್ನೊಂದು ಚಕೋರಿ ಅಂತ. ಈಗ ಚಂದ್ರಶೇಖರ ಕಂಬಾರ, ಮಹಾಕಾವ್ಯಗಳ ಬಗ್ಗೆ ನಾನು ತಿಳಿಸಿ ಆದ ನಂತರದಲ್ಲಿ ಚಕೋರಿ ಅನ್ನುವ ವಿಚಾರಕ್ಕೆ ನಾನು ಪ್ರವೇಶವನ್ನ ಪಡ್ಕೊಳ್ತೇನೆ. ಚಕೋರಿ ಎಂದ್ರೆ ಏನು ಅಂತ ಹೇಳಿದ್ರೆ, ಚಕೋರಿ ಎಂಬುದು ಒಂದು ಕಾಲ್ಪನಿಕ ಪಕ್ಷಿ, ಬೆಳದಿಂಗಳನ್ನ ಕುಡಿದು ಬದುಕುವಂತಹ ಪಕ್ಷಿ. ಚಕೋರಿ ಅಂತಕ್ಕಂಥದ್ದು ಹೇಗೆ ಒಂದು ಕಾಲ್ಪನಿಕ ಪಕ್ಷಿಯೋ, ಹಾಗೆ ಚಕೋರಿ ಎನ್ನುವಂತಹ ಮಹಾಕಾವ್ಯ ಒಂದು ಕಾಲ್ಪನಿಕ ಜನಪದ ಕತೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜನಜನಿತವಾಗಿದ್ದ, ಸಾವಿರಾರು ವರ್ಷಗಳಿಂದ ಜನರಿಂದ ಜನರೆದೆಗೆ ಸಾಗಿ ಬರಬಹುದಾಗಿದ್ದ ಒಂದು ಕಾಲ್ಪನಿಕ ಜನಪದ ಕತೆ. ಈ ಕಾಲ್ಪನಿಕ ಜನಪದೀಯ ಕಥೆಯೊಂದನ್ನ ತನ್ನ ವ್ಯಕ್ತಿ ಪ್ರತಿಭೆಯಿಂದಾಗಿ ಚಂದ್ರಶೇಖರ ಕಂಬಾರರು ಅದನ್ನ ಮಹಾಕಾವ್ಯದ ಒಂದು ಸಿದ್ಧಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸೊ ಉತ್ತರ ಕರ್ನಾಟಕದ ಧಾರವಾಡ ಬೆಳಗಾವಿ ಭಾಗದಲ್ಲಿ ಜನಿತವಾಗಿದ್ದಂತಹ ಈ ಚಕೋರಿಯ ಮೂಲ ಪ್ರತಿಭಾಶಾಲಿಯಾದ ಕವಿಗಳಾಗಿರ್ತಕ್ಕಂಥ ಚಂದ್ರಶೇಖರ ಕಂಬಾರರ ಮನಕ್ಕೆ ಬಂದು ಮಹಾಕಾವ್ಯವಾಗುವಂತಹ ಭಾಗ್ಯವನ್ನ ಪ್ರತಿಎಸ್ ಎಲಿಯಟ್ ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಸಿದ್ಧಾಂತ ಏನಿದೆ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅಂತೇಳಿ, ಟ್ರೆಡಿಯೇಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಹೇಳಿ ಕರೀತಾರೆ. ಜನತೆಯ ಸಮಸ್ತ ಜ್ಞಾನವೇ ಜ್ಞಾನವನ್ನ ಪರಂಪರೆ ಅಂತ ಹೇಳಿ ನಾವು ಕರೀತೇವೆ. ಸೊ ಈ ಪರಂಪರೆಗೆ ಅದನ್ನ ವಿಸ್ತಾರಗೊಳಿಸಿ ಅದಕ್ಕೆ ಒಂದು ಕಾವ್ಯ ನ್ಯಾಯವನ್ನ ದೊರಕಿಸ್ಕೊಡತಕ್ಕಂಥದ್ದು ವ್ಯಕ್ತಿ ಪ್ರತಿಭೆ. ಜನಪದರಲ್ಲಿ ಸಾಗಿ ಬಂದಂತ ಕಥೆಯೊಂದನ್ನ ವ್ಯಕ್ತಿ ಪ್ರತಿಭೆ ಮತ್ತು ಸೋಪಜ್ಞತೆಯಿಂದ ಮಹಾಕಾವ್ಯದ ಸಿದ್ಧಿಗೆ ಮುಟ್ಟಿಸಿದಂತ ಶ್ರೇಯಸ್ಸು ಕಂಬಾರಕ್ಕೆ ಸಲ್ಲುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷವಾದಂಥದ್ದು, ಭಾಷಿಕವಾದಂತಹ ಕಾವ್ಯ ಸತ್ವದಿಂದ ಈ ಒಂದು ಕೃತಿಗೆ ಇರತಕ್ಕಂತಹ ಹಿರಿಮೆಯಷ್ಟೇ ಮತ್ತೊಂದು ಹಿರಿಮೆ ಏನಪ್ಪಾ ಅಂದ್ರೆ, ಇದು ಈ ಮಹಾಕಾವ್ಯಗಳು ಮೇಲುವರ್ಗವಾದ ರಾಮಾಯಣ ಮಹಾಭಾರತದಿಂದಲೇ ಪ್ರಭಾವಿತವಾದಂತವುಗಳು. ಬಹುತೇಕ ಎಲ್ಲ ಮಹಾಕಾವ್ಯಗಳು ಮೇಲುವರ್ಗದ ಒಂದು ರಾಮಾಯಣ ಮಹಾಭಾರತದಿಂದ ಪ್ರಭಾವನ ಪಡೆದಂತವುಗಳು. ಆದ್ರೆ ಅವುಗಳಿಂದ ಹೊರತಾದಂತಹ ವಸ್ತುವನ್ನ ಪ್ರೇರಣೆಯನ್ನ ಪಡೆದು ಮಹಾಕಾವ್ಯವನ್ನ ಸೃಜಿಸಿದ್ದಂಥದ್ದು ಈ ಚಂದ್ರಶೇಖರ ಕಂಬಾರರ ಈ ಕೃತಿಯ ಒಂದು ಹಿರಿಮೆಯಾಗಿದೆ. ಈ ಒಂದು ಕೃತಿಯನ್ನ ನಾವು ಪರಿಶೀಲಿಸಿ ಹೊರಟಂತ ಸಂದರ್ಭದಲ್ಲಿ ಬಂಧುಗಳೇ, ಇದಕ್ಕೆ ಒಂದು ಚಂದದ ಮುನ್ನುಡಿಯನ್ನ ನಮಗೆ ಕಟ್ಕೊಟ್ಟಿದ್ದಾರೆ ಎಚ್ ಎಸ್ ಶಿವಪ್ರಕಾಶ್ ಅವರು. ಶಿವಪ್ರಕಾಶ್ ಅವರ ಈ ಒಂದು ಮುನ್ನುಡಿ ಯಾವುದೇ ಒಂದು ಕೃತಿಗಳಿಗೆ ಮುನ್ನುಡಿ ಹೇಗಿರಬೇಕು, ಸಹೃದಯಿ ಓದುಗರಿಗೆ ಕಾವ್ಯ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಕೈಮರ ಆಗ್ಬೇಕು, ದಾರಿ ತೋರ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಇದೇ ತರದ ಒಂದು ಮುನ್ನುಡಿಯನ್ನ
ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಸಂಗ್ರಹ ಮಾಡಿದಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಮತ್ತು ಕೆ ವಿ ಪುಟ್ಟಪ್ಪನವರು ಸಂಗ್ರಹ ಮಾಡ್ತಾರೆ. ಕೆ ವಿ ಪುಟ್ಟಪ್ಪನವರು ಇದಕ್ಕೆ 20 ಪುಟಗಳ ತೋರಣನಾಂದಿ ಎನ್ನುವಂತಹ ಒಂದು ಮುನ್ನುಡಿಯನ್ನ ಬರೀತಾರೆ. ಬಹಳ ಅದ್ಭುತವಾದಂತಹ ಒಂದು ಮುನ್ನುಡಿ. ಕರ್ನಾಟಕ ಭಾರತ ಕಥಾಮಂಜರಿಯನ್ನ ನನ್ನ ಕೈಲಿ ಓದೋಕ್ಕಾಗ್ಲಿಲ್ಲ ಅಂತಂದಾಗ ಕನಿಷ್ಠ ಪಕ್ಷ ಈ ತೋರಣನಾಂದಿಯನ್ನ ಓದಿದ್ರೆ ಅದರ ರಸಗಟ್ಟಿಗಳು ಹೇಗಿದ್ದಾವೆ ಅಂತಕ್ಕಂತ, ರಸಸ್ಥಾನಗಳು ಹೇಗಿದ್ದಾವೆ ಅಂತಕ್ಕಂತ ಒಂದು ವೇದ್ಯ ನಮಗುಂಟಾಗ್ತದೆ. ಹಾಗೇನೆ ರಾಜಶೇಖರ ವಿಳಾಸ, ಮಹಾಕವಿ ಷಡಕ್ಷರ ದೇವನ ರಾಜಶೇಖರ ವಿಳಾಸ ಕೃತಿಯನ್ನ ಸಂಗ್ರಹ ಮಾಡಿರ್ತಕ್ಕಂತ ಚನ್ನಪ್ಪ ಎರಿಸೀಮೆ ಅಂತಕ್ಕಂತ ಒಬ್ರು ಪಂಡಿತರು 50 ಪುಟಗಳ ಉಪೋದ್ಘಾತ ಅಂತಕ್ಕಂತಹ ಒಂದು ಮುನ್ನುಡಿಯನ್ನ ಬರೀತಾರೆ. ಅದು ಕೂಡ ಬಹಳ ಶ್ರೇಷ್ಠವಾದಂತಹ ಮುನ್ನುಡಿ ಆಗಿದೆ. ಸೊ ಈ ಚಕೋರಿ ಕಾವ್ಯದ ಮುನ್ನುಡಿ ಬಹಳ ಶ್ರೇಷ್ಠವಾದಂತಹ ಒಂದು ಮುನ್ನುಡಿಯಾಗಿದೆ. ಇದಾದ ನಂತರದಲ್ಲಿ ಈ ಕಾವ್ಯವನ್ನ ಪ್ರಾಯೋಗಿಕ ವಿಮರ್ಶೆ, ವಸ್ತುನಿಷ್ಠ ವಿಮರ್ಶೆ, ರಾಚನಿಕ ವಿಮರ್ಶೆ, ಅನುಕರಣಾತ್ಮಕ ವಿಮರ್ಶೆ, ಅಭಿವ್ಯಕ್ತಾತ್ಮಕ ವಿಮರ್ಶೆ, ಚಾರಿತ್ರಿಕ ವಿಮರ್ಶೆ, ಈ ಎಲ್ಲ ವಿಮರ್ಶಾ ತತ್ವಗಳನ್ನ ಹಿನ್ನೆಲೆಯಾಗಿಟ್ಕೊಂಡು ಯಾವುದೇ ಒಂದು ವಿಮರ್ಶಾ ತತ್ವದಿಂದ ಇದನ್ನ ಬೇರ್ಸೋದಕ್ಕೆ ಹೊರಡದೇನೆ ಸಹೃದಯ ಧೋರಣೆಯಿಂದ ಓದುವಂತ ಒಂದು ಪ್ರಯತ್ನವನ್ನ ನಾನಾದ್ರೂ ಮಾಡ್ಕೊಂಡಿದ್ದೆ. ಸೊ ಈಗ ಸಹೃದಯ ಧೋರಣೆಯಿಂದ ನಾನು ಓದಿದಂತಹ ಸಂದರ್ಭದಲ್ಲಿ ನನಗೆ ಉಂಟಾದಂತಹ ಒಂದು ಅನುಭೂತಿ ಏನು ಅಂತಕ್ಕಂಥದ್ದ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಿಕ್ಕೆ ಇಷ್ಟವನ್ನ ಪಡ್ತೇನೆ. ಈ ಚಕೋರಿ ಜನಪದೀಯ ಮಹಾಕಾವ್ಯ, ಮಲೆ ಮಹದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ ಮುಂತಾದವುಗಳಿದಕ್ಕೆ ಪ್ರೇರಣೆಯನ್ನ ಆಗಿರ್ಬೋದು. ನೇರವಾಗಿ ನಾವು ಚಕೋರಿ ಕಥೆಯನ್ನ ಹೇಳ ಹೊರಟ್ರೆ ಚಕೋರಿ ಕಥೆ ಸೃಷ್ಟಿಯ ಆರಂಭದಿಂದ ಆದಿಮ ಸಂಸ್ಕೃತಿ, ಮಾನವ ಸಂಸ್ಕೃತಿಯ ಹುಟ್ಟು, ಶಿವಾಪುರ ಎಂಬ ಹಳ್ಳಿಯ ಹುಟ್ಟು, ಸೂರ್ಯಮುತ್ತ, ಚಂದ್ರಮುತ್ತ, ಸಿರಿಯ ಬೆಬ್ಬೆ ತಾಯಿ ಇವರೆಲ್ಲರ ಒಂದು ಪಾತ್ರಗಳ ಒಡನೆ ಆರಂಭ ಆಗ್ತಾ ಹೋಗ್ತದೆ. ನಾನು ಒಂದೊಂದೇ ಅಧ್ಯಾಯಗಳ ಮೂಲಕ ಇದರ ಒಂದು ಪರಿಚಯಾತ್ಮಕವಾದಂತಹ ಒಂದು ಇದನ್ನ ಮಾಡಕ್ ಹೋಗ್ತೇನೆ. ಇಲ್ಲಿ ಕಂಬಾರರ ಕಥೆಯನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕಂಬಾರರ ಭಾಷೆಯನ್ನ ನಾವು ಪರಿಭಾವಿಸಬೇಕು. ಬಹಳ ಅದ್ಭುತವಾದಂತಹ ದೇಸಿ ಕನ್ನಡ ಭಾಷೆಯನ್ನ, ಉತ್ತರ ಕರ್ನಾಟಕದ ಸೊಗಡನ್ನ ಇದರಲ್ಲಿ ನಾವು ಕಾಣ್ಬೋದಾಗ್ತದೆ. ಮೊದಲನೇದು ಮಹಾಕಾವ್ಯ, ಎಲ್ಲ ಮಹಾಕಾವ್ಯಗಳಲ್ಲಿ ಪ್ರಾರ್ಥನೆಯನ್ನ ಮಾಡುವ ಹಾಗೆ ಇದರಲ್ಲೂ ಕೂಡ ಪ್ರಾರ್ಥನೆ ಎಷ್ಟು ಚೆಂದದ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ, ಮೆಲ್ಲುಕಾಡಿಸುವ ಎದುರು ಬಸವನ ಮ್ಯಾಲೆ ಕುಂತಾಲಿಸುವ ಹಂಪಿಯ ವಿರೂಪಾಕ್ಷನ ಪಾದ ಮತ್ತು ಪಂಪಮ್ಮನ ಶ್ರೀಪಾದಂಗಳ ಹೊತ್ತ ಚಂದಮುತ್ತ ನಿನ್ನ ಪಾದಕ್ಕೂ ಶರಣು. ಶಿವನ ಕಾಣದಿದ್ದವರೆಲ್ಲ ಕಂಡವನ ಕಥೆಯ ಕೇಳ ಬನ್ನಿರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಶಿವನ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ರೆ ನೀವು ಸಂತೋಷ, ಮಾಡ್ಕೊಂಡಿಲ್ಲ ಅಂದ್ರೆ ಶಿವನ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಂತವನ ಕಥೆಯಾಗಿದೆ ಇದು, ಅದನ್ನ ಹೇಳ್ತೀವಿ ಬನ್ನಿ ಅಂತ ಹೇಳಿ. ಶಿವನ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಂತವ್ರು ಯಾರು? ಕಥಾನಾಯಕನಾಗಿರ್ತಕ್ಕಂಥ ಚಂದಮುತ್ತ. ಸೊ ಇದನ್ನ ಹೇಳ್ತಾ ಪ್ರಸ್ತಾವನೆ ಅಂತೇಳಿ ಏನ್ ಹೇಳ್ತಾರೆ ಅವರು, ಇಡೀ ಒಂದು ಸೃಷ್ಟಿಯ ರಚನೆಯಾದದ್ದು ಹೇಗೆ, ಆದಿಮ ಸಂಸ್ಕೃತಿ, ಮಾನವರ ಹುಟ್ಟು ಹೇಗಾಯ್ತು, ಶಿವ ಹೇಗಾಯ್ತು ಅನ್ನುವ ಎಲ್ಲ ವಿಚಾರಗಳಾದ ಆರಂಭ ಆಗ್ತಕ್ಕಂಥದ್ದು ಮೂರನೇ ಹೆಸರಿನಿಂದ, ಮೂರನೇ ಅಧ್ಯಾಯದಿಂದ, ಯಕ್ಷಿಯ ಮದುವೆ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಅದನ್ನ ಬರಿತಾ ಹೋಗ್ತಾರೆ. ಈ ಒಂದು ಯಕ್ಷಿಯ ಮದುವೆ ಅನ್ನುವಂತಹ ಒಂದು ಭಾಗದಲ್ಲಿ ಆರಂಭದಲ್ಲಿ ಒಂದು ಸೂಚಕ ಪದ್ಯವನ್ನ ಕೊಡ್ತಾರೆ. ನಮಗೆ ಈ ವಡ್ಡಾರಾಧನೆಯಲ್ಲಿ ಬರ್ತಕ್ಕಂಥ ಶಿವಕೋಟಾಚಾರ್ಯನ ವಡ್ಡಾರಾಧನೆಯಲ್ಲಿ ಒಂದೊಂದು ಕಥೆಯ ಆರಂಭಕ್ಕೂ ಒಂದು ಸಂಸ್ಕೃತ ಗಾಹೆ ಬಂದು ಆ ಕಥೆಯ ಮುಂದಾಣಿಕೆಯನ್ನ ಕೊಟ್ಟುಬಿಟ್ಟು ಹೋಗುತ್ತೆ. ಹಾಗೆ ಕುಮಾರವ್ಯಾಸ ಭಾರತದಲ್ಲಿ ಪ್ರತಿಯೊಂದು ಸಂಧಿಯಲ್ಲಿಯೂ ಕೂಡ ಆ ಸಂಧಿಯಲ್ಲಿ ನಡೆಯಬಹುದಾದಂಥ ಘಟಿಸಬಹುದಾದಂಥ ಸಂಗತಿಗಳೆಲ್ಲವನ್ನು ಒಂದು ಮೂರು ಸಾಲಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಸೂತ್ರ ಪದ್ಯವಾಗಿ. ಹಾಗೇನೆ ಯಕ್ಷಿಯ ಮದುವೆ ಎನ್ನುವ ಆರಂಭದಲ್ಲಿ ಒಂದು ಸೂಚಕ ಪದ್ಯವನ್ನ ಕಂಬಾರರು ಕೊಡ್ತಾ ಹೋಗ್ತಾರೆ.
ಇಳಿ ಹೊತ್ತಿನಲ್ಲಿ ಅಬ್ಬೆ ಸೂವಾಲೆ ಸುಪ್ಪಾಲೆ ಎಂದು ರಾಗ ಎಳೆಯುತ್ತಾ ರಾಗಿ ಕುಟ್ಟುತ್ತಾ ಇರಬೇಕಾದರೆ ಮೋಜಿನ ಗಾಳಿ ಬೀಸಿ ಸೋಜಿಗದ ಮಳೆ ಬಂತು. ಎಳೆಬಿಸಿಲಲ್ಲಿ ಬಿದ್ದ ಮಳೆ ಯಕ್ಷಿಯ ಮದುವೆ ಮಾಡಿ ಸಣ್ಣಗೆ ಉರಿಯುತ್ತಿದ್ದ ಪಡುವ ಸೂರ್ಯ ನಂದಿಸಿತು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಯಕ್ಷಿ ಮದುವೆ ಹೇಗಾಯ್ತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಮಗೆ ಚಂದ್ರಶೇಖರ ಕಂಬಾರರಿಗೆ ಒಬ್ಬ ಗೊಲ್ಲ ಸಿಗಲಿ, ಒಂದು ಕಲ್ಲು ಬಂಡೆ ಸಿಗಲಿ, ಒಂದು ಒಂದು ಸಮಯ ಸಿಗಲಿ, ಈ ಒಂದು ದಿನದ ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತನ್ನು ಕೂಡ ಆ ಕಾವ್ಯ ಪ್ರತಿಮೆಯಾಗಿ ಪರಿವರ್ತಿಸ್ತಕ್ಕಂತಹ ಆ ಒಂದು ಚತುರತೆಯನ್ನ ನಾವು ಇವರ ಕಾವ್ಯ ಸೃಜನೆಯಲ್ಲಿ ಕಾಣ್ಬೋದಾಗ್ತದೆ. ಈ ಗೊಲ್ಲನ ವರ್ಣನೆಯನ್ನ ಅವ್ರು ಎಷ್ಟು ಚಂದದಲ್ಲಿ ಮಾಡ್ತಾರೆ ಅಂತಕ್ಕಂಥ ನೋಡಿದಾಗ ನಮಗೆ ಸಂತೋಷ ಅನಿಸ್ತದೆ. ತಾಯಿ ಇನ್ನೂ ಮಗ ಬಂದಿಲ್ಲ, ಕಾಡಿಗೆ ದನ ಹೊಡ್ಕೊಂಡು ಹೋದಂಥವನು ಅಂತ ಹೇಳಿ, ಮಗರಾಮ ಇನ್ನು ಬರಲಿಲ್ಲೆಂದು ಅಬ್ಬೆ ಬಾಗಿಲಲ್ಲಿ ನಿಂತು ಕಾಡದಾರಿ ಕಣ್ಣಾಗಿ ಕಾಯುತ್ತಿರಲು ದನಕರು ಬಂದು ದೊಡ್ಡಿ ಸೇರಿದವು. ಮಗರಾಮ ಬಂದು ತಾಯಿ ನುಡಿದಾಡಿಸದೆ ದೊಡ್ಡಿಗೆ ದನಗಳ ಕೂಡಿ ಬಿಡದೆ ಜೋಡು ಕಳಚಿ ಹೆಗಲ ಕಂಬಳಿ ಬಗಲ ಚೀಲ ಸೊಂಟದ ಕೊಳಲು ಕಕ್ಕೆ ದೊಣ್ಣೆಗಳ ಮೂಲೆಗೆಸೆದು ನೇರ ಜಗಲಿಗೆ ಹೋಗಿ ಬಿದ್ದುಕೊಂಡ. ಅಂದ್ರೆ ಒಬ್ಬ ಗೊಲ್ಲನ ವರ್ಣನೆಯನ್ನು ಕೂಡ ಜೋಡು ಹೆಗಲ ಕಂಬಳಿ ಬಗಲ ಚೀಲ ಸೊಂಟದ ಕೊಳಲು ಕಕ್ಕೆ ದೊಣ್ಣೆ ಇವೆಲ್ಲವುಗಳ ಮೂಲಗ ಒಂದು ಒಂದು ಚಹರೆಯನ್ನ ನಮಗೆ ತಂದು ಕೊಟ್ಬಿಡ್ತಾರೆ ಆತನ. ಸೊ ಈ ರೀತಿಯಲ್ಲಿ ಯಕ್ಷಿಯ ಮದುವೆಯನ್ನ ಅಲ್ಲಿ ಇವನು ಕಾಡಿಗೋಗಿದ್ದಂತಹ ಸಂದರ್ಭದಲ್ಲಿ ಅವನ ಗೆಳೆಯರೆಲ್ಲ ಆಟ ಆಡೋಣ ಅಂತೇಳಿ ಹೇಳ್ತಾರೆ. ಯಾವ ಆಟ ಆಡೋದು ಅಂತೇಳಿ ಮದುವೆ ಆಟ ಆಡೋಣ ಅಂತೇಳಿ ಅಲ್ಲಿ ಒಂದು ಯಕ್ಷಿಯ ಒಂದು ಶಿಲಾ ವಿಗ್ರಹ ಇರ್ತದೆ. ಆ ವಿಗ್ರಹ ಜೊತೆನಲ್ಲಿ ಅವನನ್ನ ಮದುವೆ ಮಾಡಿಸ್ತಾರೆ. ಆ ಶಿಲಾ ವಿಗ್ರಹವೇ ಮಾನವ ರೂಪವನ್ನ ತಾಳಿ ಅತಿಲೋಕದ ಸುಂದರಿ ಧರೆಗಿಳಿದು ಬಂದು ಭೂಲೋಕದ ಈ ಚಂದಮುತ್ತನ ಜೊತೆಯಲ್ಲಿ ಸ್ನೇಹ ಸಲುಗೆಯನ್ನ ಬೆಸೆದು ಪ್ರೇಮ ಪಾಶವನ್ನ ಬೆಸೆದು ಅವನನ್ನ ವಿದ್ಯಾವಂತನನ್ನಾಗಿ ಮಾಡಿ ಮುಂದಣ ಎಲ್ಲ ಕಥಾವಳಿಗಳನ್ನ ಸೃಜಿಸ್ತಾ ಹೋಗ್ತಾಳೆ. ಇಲ್ಲಿಗೆ ನಾಲ್ಕನೇ ಹೆಸಳು ಆರಂಭ ಆಗ್ತದೆ. ಸರಿದು ಬಂದಳು ಕ್ಷಿತಿದ ಜಂತೆ ಅಂತಕ್ಕಂಥದ್ದು. ಇದರಲ್ಲಿ ನೋಡಿ ಚಂದ್ರಶೇಖರ ಕಂಬಾರರಲ್ಲಿ ಹೇಗೆ ಒಂದು ಗ್ರಾಮೀಣ ಕ್ರಿಯೆಯೊಂದರ ಸೂಕ್ಷ್ಮ ಗ್ರಹಿಕೆ ಇರ್ತದೆ. ಗ್ರಾಮೀಣ ಮಹಿಳೆಯೋರ್ವಳ ಒಂದು ಕ್ರಿಯೆಯನ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ, ಮಗ ಮಲಗಿದ್ದ ಜಗಲಿಗೆ ಹೋಗಿ ಅಬ್ಬೆ ಬೆಳಕಲ್ಲಿ ಕಣ್ಣಾಡಿಸಿ ಹುಡುಕಿದಳು, ಕತ್ತಲಲ್ಲಿ ಕಾಲಾಡಿಸಿ ಹುಡುಕಿದಳು ಅಂತ ಹೇಳ್ತಾರೆ. ಬಂಧುಗಳೇ, ಅದಕ್ಕೆ ನಾವು ಮತ್ತೆ ಆ ಚಂದ್ರಶೇಖರ ಕಂಬಾರರ ಜನನಾದ ಇಸ್ವಿಯನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾರು ಈ ಲೈಟ್ ಬೆಳಕಲ್ಲಿ ಬೆಳೆದಿಲ್ದಿರ್ತಕ್ಕಂಥ ಮಕ್ಕಳುಗಳಿರ್ತಾರೋ, ಸೀಮೆಣ್ಣೆ ಬುಡ್ಡಿಯೋ ಲಾಂದ್ರುವೋ ಹರಳೆಣ್ಣೆ ಬುಡ್ಡಿ ಆ ಹಣತಿಯ ಬೆಳಕಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆ ಮಾತ್ರ ಇದು ಗೊತ್ತಾಗ್ತಕ್ಕಂಥದ್ದು. ಕತ್ತಲು ಅಂತೇಳಿ ನಾವು ಎದುಗೊಂದಲ್ಲ, ಕತ್ತಲಲ್ಲಿಯೂ ಕೂಡ ಕಾಲಾಡಿಸಿ ತಡಕಾಡ್ತೀವಿ ನಾವು ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಇಂಥ ಗ್ರಾಮೀಣ ಕ್ರಿಯೆಯೊಂದನ್ನು ಕೂಡ ಕಾವ್ಯದ ಒಳಭಾಗದಲ್ಲಿ ಸೇರಿಸ್ತಕ್ಕಂತಹ ಒಂದು ಶಕ್ತಿತ್ವ ಚಂದ್ರಶೇಖರ ಕಂಬಾರರದು. ಸೊ ಹೀಗೆ ಈ ಇದರಿಂದ ಕ್ಷಿತಿಜದಿಂದ ಬಂದಳು ಸರಿದು ಬಂದಳು ಕ್ಷಿತಿಜದಂತೆ ಎನ್ನುವ ನಾಲ್ಕನೇ ಹೆಸರಿನಲ್ಲಿ ಹೀಗೆ ಆ ಚಂದಮುತ್ತ ಮತ್ತು ಈ ಕಿಸು ಚಕೋರಿಯ ಒಂದು ಸಮಾಗಮವನ್ನ ಆಗ್ತಕ್ಕಂಥದ್ದು. ಬ್ಯಾರೆ ಸೀಮೆಯವಳು ಅಂತಕ್ಕಂಥದ್ದು ಐದನೇ ಹೆಸಳಿನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ತಾಯಿ ಮಗ ಈ ರೀತಿನಲ್ಲಿ ಅವನು ಬದುಕಿನ ಬಗ್ಗೆ ಬೇಸರವನ್ನ ತಾಳಿ ಯಾವುದೋ ಲೋಕದ ಚಿಂತನೆಯಲ್ಲೇ ಮುಳುಗಿರ್ತಾನೆ, ಯಾವುದೋ ಒಂದು ಅಮಲಿನಲ್ಲಿ ತೇಲ್ತಾ ಇದ್ದಾನೆ ಬೇರೆ ಲೋಕದ ಚಿಂತನೆಯಲ್ಲಿ ಅಂತೇಳಿ ತಾಯಿ ಗುರುವನ್ನ ಕಾಣೋದಕ್ಕೆ ಹೋಗ್ತಾಳೆ. ಕುಲಗುರು ಇರ್ತಾನೊಬ್ಬ. ಈ ಕುಲಗುರು ನಮ್ಗೆ ಬಹಳ ಶ್ರೇಷ್ಠ. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದಂಥದ್ದು, ಜೀವನ ಮೌಲ್ಯವನ್ನೇ ತಿಳಿಸುವಂಥದ್ದು ಕಾವ್ಯ ಮೌಲ್ಯಗಳಾಗಿರ್ತವೆ ಅಂತೇಳಿ. ಈ ಕುಲಗುರುವನ ಪಾತ್ರ ಇದೆಯಲ್ಲ, ಬಹಳ ಉದಾತ್ತವಾದಂತಹ ಪಾತ್ರವಾಗಿದೆ. ನಾವು ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ನಾವುಗಳು ಹೇಗೆ ನಮ್ಮ ವೃತ್ತಿಯನ್ನ ನಾವು ಗೌರವಿಸ್ಕೊಳ್ಬೇಕು, ಯಾವಾಗಲೂ ಅದೇ ಚಿಂತನದಲ್ಲಿರಬೇಕು, ಮಂಥನದಲ್ಲಿರಬೇಕು. ನಮ್ಮ ಮೆಚ್ಚಿನ ವಿದ್ಯಾರ್ಥಿಗಳನ್ನ ಯಾವಾಗ್ಲೂ ಕೂಡ ನಾವು ಹೇಗೆ ಅವರ ಜತನವನ್ನ ಮಾಡಬೇಕು, ಕಾಪಿಟ್ಕೊಳ್ಬೇಕು ಅವರನ್ನ ಅನ್ನುವ ಒಂದು ವಿವೇಕವನ್ನ ಈ ಕಾವ್ಯವನ್ನ ಓದಿ ಆದ ತರುವಾಯ ನಮಗೆ ಕೊಡುತ್ತೆ. ಕುಲಗುರುವನ್ನ ಭೇಟಿ ಮಾಡಕ್ ಹೋಗ್ತಾಳೆ. ಇವರು ಕುಲಗುರುವಾಗಲೇ ತಾಯಿ ಹೋಗುವಷ್ಟೊತ್ತಾಗ್ಲೇನೆ ಕುಲಗುರುವಾಗಲೇ ಬೆಳಗಿನ ಕುಲಾಚಾರಗಳ ತಪ್ಪದೆ ಪಾಲಿಸಿ ಮೂರು ಕಾಲಿನ ಆಸನದ ಮ್ಯಾಲೆ ಕರಿಕಂಬಳಿಯಲ್ಲಿ ಗದ್ದಿಗೆ ಮಾಡಿ ದೊಡ್ಡ ಚಿಂತೆಯ ಮಾಡುತ್ತಾ ಕುಳಿತಿದ್ದ ಅಂತ. ಅಂದ್ರೆ ಗುರು ಅನ್ನುವಂಥವನು ಸುಮ್ಮನೆ ಕೂರುವಂತವನಲ್ಲ, ಅವನು ದೊಡ್ಡ ಚಿಂತನೆಯಲ್ಲಿ ಮಾಡ್ತಾ ಇರ್ತಕ್ಕಂಥವನು, ದೊಡ್ಡ ಚಿಂತನೆಯನ್ನ ಮಾಡ್ತಾ ಕುಳಿತಿದ್ದಾನೆ. ಈಗ ಚಿಂತೆ ಅಂದ್ರೆ ಅದಕ್ಕಿಂತ ದೊಡ್ಡ ಚಿಂತೆಯಾಗಿ ಅವನಲ್ಲಾಗ್ಲೇ
ನನ್ನ ಶಿಷ್ಯ ಈಗೆಲ್ಲ ಆಗಿದೆ ಆತನ ಬದುಕಿನಲ್ಲಿ ಅಂತಕ್ಕಂಥದ್ನ ಅವಳು ಅವರು ಆಗ್ಲೇ ಪರಿಭಾವಿಸ್ಕೊಂಡು ಕಾಯ್ತಾ ಕುಳಿತಿರ್ತಾರೆ. ಆರನೇ ಹೆಸರಿನಲ್ಲಿ ಶಿವ ದುಃಖ ಅಂತಕ್ಕಂಥದ್ದು ಅಂದ್ರೆ ಈ ಚಂದಮುತ್ತ ಪಾದ ಪಡೆದುಕೊಂಡ ಇವ್ರ ಕುಲಗುರುವಿನ ಪಾದ ಪಡೆದುಕೊಂಡಂತ ತಾಯಿ ಆ ಒಂದು ಚಂದಮುತ್ತನ ಸ್ಥಿತಿಯನ್ನ ನೋಡಿ ಗರ್ಭದಲ್ಲಿ ಚೂರಿ ಆಡಿಸಿದಂತಾಯ್ತು ಅಂತ ಹೇಳಿ ಗುರುವಿಗೆ ಏನು ಮಾಡೋದು ಇದನ್ನ ಈ ತರದಕ್ಕೆ ಒಂದು ಪರಿಹಾರ ಕೊಡು ತಾಯಿ ತಂದೆ ಅಂತ ಹೇಳಿದಾಗ ಅವರಿಬ್ರು ಕೂಡ ಈ ಘಟನೆ ನಡೆದಂತ ಒಂದು ಸ್ಥಳಕ್ಕೆ ಹೋಗಿ ಎಲ್ಲಿ ಹೇಗಾಯ್ತು ಇವರಿಬ್ರು ಮದುವೆ ಅಂತಕ್ಕಂಥದನ್ನ ಪರಿಶೀಲನೆಯನ್ನ ಮಾಡಕ್ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಏಳನೇ ಹೆಸಳು ಶಿವದೇವರು ನನ್ನ ಮಗರಾಯ ಅಂತ ಹೇಳಿ ಬಂಧುಗಳೇ ನಾನು ಈ ಚಕೋರಿ ಎನ್ನುವ ಒಂದು ಮಹಾಕಾವ್ಯವನ್ನ ಓದ್ದಂತಹ ಒಂದು ಸಂದರ್ಭದಲ್ಲಿ ಚಲನಚಿತ್ರದ ದೃಶ್ಯ ಪರಂಪರೆಯಂತೆ ಸನ್ನಿವೇಶದ ಚಿತ್ರಣವನ್ನ ನಾವು ಕಾಣಬಹುದಾಗ್ತದೆ. ನಿರೂಪಣಾ ಶೈಲಿ ಕಥೆಯ ಓಘ ಓಟ ಬಹಳ ಸೊಗಸಾಗಿ ಸಾಗುತ್ತೆ. ಎಲ್ಲೂ ಕೂಡ ನಾವು ಈ ಕಥೆ ಅಂತಕ್ಕಂಥದ್ದು ನಿಧಾನವಾಯಿತು, ಯಾವುದಕ್ಕೋ ಎಲ್ಲೋ ಮಿಸ್ ಆಯ್ತು, ಯಾವುದಕ್ಕೂ ತಾಳಮೇಳ ಇಲ್ವಲ್ಲ ಅನ್ನುವ ಭಾವನೆಯೇ ಬರುವುದಿಲ್ಲ. ಪಟ 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 ಅಂತ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಸರಿತಾನವಾಗಿ ಹೊರಡ್ತಕ್ಕಂತಹ ದೃಶ್ಯ ಪರಂಪರೆಯನ್ನ ನಾವು ಇದರಲ್ಲಿ ಕಾಣ್ಬೋದಾಗ್ತದೆ. ಅಭಿಜಾತ ಕವಿಯಾಗಿರ್ತಕ್ಕಂತಹ ಚಂದ್ರಶೇಖರ ಕಂಬಾರರು ಯಾವುದೇ ಒಂದು ಸನ್ನಿವೇಶವನ್ನ ವರ್ಣಿಸೋದ್ರಲ್ಲಿ ಆ ಎಂಥ ಒಂದು ಪಳಗಿದ ಕೈಯನ್ನ ನಾವು ನೋಡ್ಬೋದಾಗ್ತದೆ. ಈ ಕಾವ್ಯವನ್ನು ಓದ್ದಾಗ ನಮ್ಗೆ ಅಷ್ಟು ಆನಂದ ಆಗ್ತದೆ. ಇಲ್ಲಿ ಕಥಾನಾಯಕನ ವರ್ಣನೆಯನ್ನ ಮಾಡ್ತಾಳೆ ತಾಯಿ ಮೂಲಕ. ಅಬ್ಬೆ ಬಂದು ನಿಂತದ್ದು ಮಗಂಗೆ ಅರಿವಾಗಲಿಲ್ಲ, ಆಗಲೇ ಅಬ್ಬೆಗೆ ಗೊತ್ತಾದದ್ದು ಎಲಾ ಶಿವನೇ ಮಗ ಎಷ್ಟು ದೊಡ್ಡವನಾಗಿ ಬೆಳೆದಿದ್ದಾನಲ್ಲ, ಭುಜಗಳ ವಿಸ್ತಾರ ಕಂಡು ಆನೆ ಮರಿ ನನ್ನ ಮಗ ಎಂದಳು, ನೆತ್ತಿಯಲ್ಲಿ ಲೋಲಾಡುವ ನವಿಲುಗರಿ ನೋಡಿ ಕೃಷ್ಣದೇವರಾಯ ನನ್ನ ಮಗ ಎಂದಳು, ಜಗ್ಗಿ ಜಡೆ ಕಟ್ಟಿದರೂ ಬಿಡುಗಡೆಗೊಂಡು ಕೆನ್ನೆ ಕತ್ತಿನ ಮೇಲೆ ಆಟವಾಡುವ ಮಿಡಿನಾಗರ ಜಡೆ ಕಂಡು ಶಿವದೇವರು ನನ್ನ ಮಗರಾಯನೆಂದಳು, 18 ಗೊಂಡೆಗಳ ಲಂಗೋಟಿಯ ಗಟ್ಟಿ ಮುಟ್ಟಾದ ತೊಡೆ ಸೊಂಟಗಳ ನೋಡಿ ಕಾಮದೇವರು ನನ್ನ ಮಗರಾಯನೆಂದಳು, ದೃಷ್ಟಿ ತಾಗೀತೆಂದು ಮನಸ್ಸಿನಲ್ಲೇ ನೀವಾಳಿ ಚೆಲ್ಲಿದಳು. ಬಂಧುಗಳೇ, ಸಿರಿಲಕ್ಕಿ ಆರಂಭದಲ್ಲಿ ಸಿರಿಲಕ್ಕಿ ಆಗಿರ್ತಕ್ಕಂತಹ ಲಕ್ಕಬ್ಬೆ ತನ್ನ ಗಂಡನಾಗಿರ್ತಕ್ಕಂತಹ ಮಾಚನಾಯಕ ತೀರ್ಕೊಂಡ ಮೇಲೆ ಅವಳ ಸಿರಿ ಲಕ್ಕಿ ಎಲ್ಲ ಹೋಗಿ ಅವಳು ಸಿರಿ ಅಬ್ಬೆ ಆಗ್ತಾಳೆ. ಇಡೀ ಕಾವ್ಯದ ತುಂಬಾ ಆ ಮಾತೃಪ್ರೇಮದ ಛಾಯೆ ಎಷ್ಟು ಗಾಢವಾಗಿ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಏಕತಾನ ಒಂದೇ ಬಾರಿಗೆ 3-4 ಆಯಾಮಗಳಲ್ಲಿ ಈ ಕಾವ್ಯ ತನ್ನ ಓಗವನ್ನ ಪಡ್ಕೊಳ್ಳುತ್ತೆ. ಒಂದು ಕಥಾನಾಯಕ ಕಥಾನಾಯಕಿಯರ ಪ್ರೇಮ, ಇನ್ನೊಂದು ಮಾತೃಪ್ರೇಮ, ಇನ್ನೊಂದು ಕುಲಗುರುವಿನ ಪ್ರೇಮ. ಗುರು ಪ್ರೇಮ, ಗುರುಕಾರುಣ್ಯ, ಶಿವಕಾರುಣ್ಯ, ದೇವರ ಪ್ರೇಮ, ಶಿವಕಾರುಣ್ಯ, ಗುರುಕಾರುಣ್ಯ, ಮಾತೃಕಾರುಣ್ಯ ಮತ್ತು ಪ್ರೇಮ, ಈ 4 ಆಯಾಮಗಳಲ್ಲಿ ಇಡೀ ಕವಿತ್ವ ಸಾಕ್ತಾ ಹೋಗ್ತಕ್ಕಂಥದ್ನ ನಾವು ಕಾಣ್ಬೋದಾಗ್ತದೆ. ಅಲ್ಲಿ ಗೊಲ್ಲನ ವರ್ಣನೆಯನ್ನ ತಾವು ಕಂಡ್ರಿ, ಮತ್ತೆ ಕವಿಗೆ ಸಮಾಧಾನ ಆಗಿಲ್ಲ. ಮತ್ತೊಂದು ಕಡೆ ಶಿವದೇವರು ನನ್ನ ಮಗರಾಯ ಎನ್ನುವ ಹೆಸಳನ್ನ ಮುಗಿಸುವ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಕೊಡ್ತಾರೆ. ಅಕ್ಕರೆ ಮತ್ತು ಆತಕ್ಕಂದಿಂದ ಲಟಿಕೆ ಮುರಿದಳು ಸಿರಿಲಕ್ಕಿ, ಮಗ ನಗುತ್ತ ನವಿಲುಗರಿ ತುರಾಯಿ ನೆತ್ತಿಯ ಮುಡಿಗಿಟ್ಟು, ನಗುತ್ತ ನವಿಲುಗರಿ ತುರಾಯಿ ನೆತ್ತಿಯ ಮುಡಿಗಿಟ್ಟು ಕರಿ ಕಂಬಳಿಯ ಹೆಗಲಿಗೆ ಹೊತ್ತು, ಬೆಳ್ಳಿ ಹಿಡಿಯ ಕಿರುಗತ್ತಿಯ ಎಡಸೊಂಟಕ್ಕೆ ಜೋತು, ಬಣ್ಣದ ಕೊಳಲು ಬಲಸೊಂಟಕ್ಕೆ ಜೋತು, ಕಕ್ಕೆ ದೊಣ್ಣೆ ಕೈಲಿ ಹಿಡಿದುಕೊಂಡು, ಹಿಮ್ಮಣಿ ಚೀಲದಲ್ಲಿ ಎಲೆ ಅಡಿಕೆ ಸುಣ್ಣ ಕಡ್ಡಿ ಪುಡಿ ಹಾಕೊಂಡು ಹೊರಟ, ಅಬ್ಬೆಯ ಕಣ್ಣು ಹಾದಿಯಾದವು ಅಂತ ಹೇಳಿ ಹೇಳ್ತಾರೆ. ಇದಾದ ನಂತರದಲ್ಲಿ ಹೊಸ ದೈವದ ಅವತಾರ ಅಂತಕ್ಕಂಥ 8ನೇ ಹೆಸಳು ನಾವು ಇಲ್ಲಿ ಕಾಣ್ಬೋದಾಗ್ತದೆ. ಹಾಗೆ ಒಕ್ಕಲಾದರು ಅಂತಕ್ಕಂಥದ್ದು 9ನೇ ಅವತಾರದಲ್ಲಿ ಅವನನ್ನ ಚಂದಮುತ್ತನನ್ನ ಆ ಒಂದು ಏನು ಯಕ್ಷಿಯ ದೇವಸ್ಥಾನ ಇರ್ತದೋ ಅದಕ್ಕೆ ಗುಡ್ಡನನ್ನಾಗಿ ಬಿಡ್ತಾರೆ. ಕಾಡು ಹಕ್ಕಿಯ ಹಾಡು ಅಂತಕ್ಕಂಥದ್ದು 10ನೇ ಹೆಸರಿನಲ್ಲಿ ಬರ್ತಕ್ಕಂಥದ್ದು ಬಹಳ ಚೆಂದದ ಪದ್ಯ. ಇಲ್ಲಿ ಯಕ್ಷಿಯ ವರ್ಣನೆ ಬರ್ತದೆ. ಮಾಟಗಾರ್ತಿ ಯಕ್ಷಿ, ಮಾಯಕಾರ್ತಿ ಯಕ್ಷಿ, ತಂತ್ರಗಾರ್ತಿ ಯಕ್ಷಿ, ಮಂತ್ರಗಾರ್ತಿ ಯಕ್ಷಿ, ಚಿಕ್ಕವಳು ಯಕ್ಷಿ, ಎಳೆ ಬೈತಲೆಯ ಸುದ ಸುಳಿಯೋಳು ಯಕ್ಷಿ, ಇರುಳಿನ ಹಾಗೆ ಸುರುಳಿಗೂದಲ ಕರಚಲುವೆ ಯಕ್ಷಿ, ಅವಳೊಂದು ಕಣ್ಣಿನ ಭಾವ ನೋಡಿದರೆ ತುಪ್ಪದ ಜೋಡಿ ದೀವಿಗೆಯಂತೆ, ಅವಳೊಂದು ಬಾಯ ಭಾವ ನೋಡಿದರೆ
ಬೆಳದಿಂಗಳ ನಗೆ ಸುರಿಸುತ್ತ, ಒಲುಮೆಯ ಚುಲುಮೆ ಚಿಮ್ಮುತ್ತ, ಇನ್ನೇನು ಕುಣಿಯಲಿರುವ ನವಿಲಂತ ನಿಂತ ಮೂರ್ತಿಯ ನೋಡಿ ಈ ರೀತಿನಲ್ಲಿ ಆ ಇವಳನ್ನ ಯಕ್ಷಿಯನ್ನ ಹೊಗಳುತ್ತಾರೆ. ಇವನು ಹಾಡನ್ನ ಹಾಡದಂತ ಸಂದರ್ಭದಲ್ಲಿ ಇವನ ಸಂಗೀತ ಕಲೆಗೆ, ಇವನ ಒಂದು ವಿನಯಕ್ಕೆ, ಇವನ ಒಂದು ಚೆಲುವಿಗೆ ಮನಸೋತಂತ ಆಕೆ ನವಿಲಿನ ಹೆಜ್ಜೆ ಹಾಕ್ತಾಳೆ. ಚಿಗುರು ಪಾದದ ಯಕ್ಷಿ ಕಲ್ಲೊರಟು ಮಣ್ಣೊರಟು ಕುಂಕುಮ ಕಾಲಿಗೆ ತಾಕಿ, ಅವಳದು ಕುಂಕುಮ ಕಾಲು, ಅಷ್ಟು ಸೂಕ್ಷ್ಮವಾದಂತ ಕಾಲು ಅವಳದು. ಎಂತ ಎಳೇ ಪಾದಗಳು ಅಂತಕ್ಕಂಥದ್ದನ್ನ, ಮೃದು ಪಾದಗಳು ಅಂತಕ್ಕಂಥದ್ದನ್ನ ಎಷ್ಟು ಚೆಂದಾಗಿ ಹೇಳ್ತಾರೆ, ಕುಂಕುಮ ಕಾಲು. ಆ ಕುಂಕುಮ ಕಾಲಿಗೆ ಕಲ್ಲೊರಟು ಮಣ್ಣೊರಟು ತಾಕಿ ನೋವಾಗಿ ಹಾ ಎಂದು ನರಳಿ ಅಸಹಾಯಕಳಾಗಿ ಹೇಳಿದಳು ಎಳೆಯ ಪಾದದ ಯಕ್ಷಿ. ಅಯ್ಯ ಆತುರದವನೇ, ಅಯ್ಯ ಕಾತರದವನೇ, ಹೂ ಬಿಟ್ಟ ಕಬ್ಬಿನ ಜಲ್ಲೆಯಂತವನೇ, ಚೆಲುವನೆ ಎಲ್ಲರೊಳಗಧಿಕನೆ, ನೆಲದಲ್ಲಿ ಕಾಲೂರಿ ಗೊತ್ತಿರದವಳು, ನಾ ಹೇಗೆ ಕುಣಿಯಲಿ, ಕುಣಿಯದೆ ಹೇಗಿರಲಿ, ನಿಲ್ಲಿಸೋ ನಿಲ್ಲಿಸಯ್ಯ. ಇದ್ಯಾವುದನ್ನೂ ಕೇಳಿಸಿಕೊಳ್ಳದೆ ಹಾಡಿನಲ್ಲಿ ತನ್ಮಯನಾಗಿದ್ದ, ಕುಣಿದು ಕುಣಿದು ಅಂಗಜಲದಲ್ಲಿ ಅದ್ದಿ ಹೋಗಿದ್ದ ಚಂದಮುತ್ತನ ಚೆಲ್ವಿಕಿಯ ಚೋದ್ಯವ ನೋಡಿ ಸೋಜಿಗೆಗೊಂಡವಳು. ಅವನೋಡ ಕುಳಲೂದಿ ಕುಣಿಯುವ ಹುಡುಗ, ಹುಚ್ಚು ಕೆರಳಿಸುತ್ತಾನ ಅಂಗಾಂಗದೊಳಗ, ಹೆಗಲಿನ ಗೊಂಗಡಿ ನೆತ್ತುತ್ತಿರಾಯ, ಗರಿಬಿಚ್ಚಿ ಕುಣಿದಾಂಗ ಶ್ರಾವಣದ ಸೋಗಿ, ಕಲ್ಲೆಂದು ಮೆಲ್ಲಗೆ ಸೊಲ್ಲಿಲ್ಲದೆ ಬಂದ, ಎಡಗೈಲಿಯನ್ನ ಸೋರ್ಮುಡಿಯ ಹಿಡಿದ, ಬಲಗೈಲಿ ಮುಡಿಗೆ ಮಲ್ಲಿಗೆ ಸುತ್ತಿನಲಿದ, ಮುಂಗುರುಳು ನ್ಯಾವರಿಸಿ ಕಣ್ಣು ಹಬ್ಬಾದ, ತಡೆಯಲಾಗಲೇ ಇಲ್ಲ ನಮ್ಮ ಮೈನವಿರ, ಮೈತುಂಬ ಸಳಸಳ ತುಳುಕ್ಯಾವ ಬೆವರ, ಹಟ್ಟಿ ಸ್ವಾಮಿಯೇ ನಿನ್ನ ಕಟ್ಟಳೆಯ ಹೊರತ, ಅರಗಳಿಗೆ ಇರಲಾರೆ ನಾನಿನ್ನ ಮರತ, ನಿಲ್ಲೋ ಗೊಲ್ಲರ ಹುಡುಗ ಕೊಳಲೂದು ಬ್ಯಾಡ, ನಮ್ಮ ರಾಗದ ಹುಚ್ಚ ಕೆರಳಿಸು ಬ್ಯಾಡ, ಮಂದಿ ಏನಂದಾರು ನಾ ಹಿಂದೆ ಬರಲು, ಅವಳು ದೇವತೆ ಅದಕ್ಕೋಸ್ಕರ, ಮಂದಿ ಏನಂದಾರು ನಾ ಹಿಂದೆ ಬರಲು, ವಾರೀಗಿ ದೇವರು ಕೋಪಗೊಂಡಾರು, ತಿಳಿಯಬಲ್ಲವರೆಲ್ಲ ತಿಳಿ ಹೇಳಿರವ್ವ, ತಿಳಿಯಬಲ್ಲವರೆಲ್ಲ ತಿಳಿ ಹೇಳಿರವ್ವ, ಸುರರ ಜಾತಿಗೆ ನಾನು ಹೊರತಾದನವ್ವ, ನಾವು ಹಂಗಿಗರವ್ವ ಚೆಲುವನ ಕಲೆಗೆ, ಕಲೆಯೊಂದಿಗೆ ಇವನ ಮುಗ್ಧ ಒಲುಮೆಗೆ. ಕಲೆ ಮತ್ತು ಒಲುಮೆ ಇವೆರಡೂ ಕೂಡಿದಾಗ ಎಂತ ಒಂದು ಪವಾಡಗಳ ಸೃಷ್ಟಿ ಆಗ್ತದೆ ಅಂದ್ರೆ, ದೇವಲೋಕದ ಸುರಚಲವೇ ಕೂಡ ಮಾನವ ಲೋಕದ ಒಬ್ಬ ವಿನಯವಂತ ವಿದ್ಯಾವಂತನ ಜೊತೆಯಲ್ಲಿ ಸಂಪರ್ಕಕ್ಕೆ ಬರ್ತಾಳೆ, ಅವನ ಒಂದು ಹಂಬಲಿಸ್ತಾಳೆ ಅಂತಕ್ಕಂಥದ್ದನ್ನ ನಾವು ಈ ಕಾವ್ಯದಲ್ಲಿ ಕಾಣ್ಬೋದಾಗ್ತದೆ. ಈ ರೀತಿನಲ್ಲಿ ಒಂದು ಮುಂದಿನ ಹೆಸಳು ಹಂಸ ಹಂಸಿಯರ ಜೋಡಿ ಅಂತೇಳಿ, ಅಲ್ಲಿ ಆ ನಂತರದಲ್ಲಿ ಒಂದು ಹಂಸ ಪಕ್ಷಿಗಳು ಹೇಗೆ ಅವರ ಒಂದು ಸಂಗೀತ ಅಭ್ಯಾಸವನ್ನ ನೋಡಿ ಸಂತೋಷವನ್ನ ಪಡ್ತಾ ಇದ್ರು ಅಂತಕ್ಕಂಥದ್ದನ್ನ ತಿಳಿಸುತ್ತೆ. ಬಂತಣ್ಣ ಪರಿಸೆ ಬಂತು ಅಂತಕ್ಕಂಥದ್ದು ಅವಳ ಒಂದು, ಮತ್ತೆ ಒಂದು ವರ್ಷ ಆಗಿರುತ್ತೆ ಯಕ್ಷಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಆ ಸಂದರ್ಭದಲ್ಲಿ ಬರ್ತದೆ. ಇಲ್ಲಿ ಮುದ್ದಿ ಜೋಕ್ತಿ ಅವತಾರವನ್ನು ತಾಳುವಂತ ಯಕ್ಷಿ ಚಂದಮುತ್ತನ ಆತ್ಮ ಗೌರವವನ್ನ ಕೆಣಕಿ ಅವನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ಅವನು ಮುಂದುವರಿಬೇಕು, ಅಭ್ಯಾಸವನ್ನ ಮಾಡಬೇಕು ಅನ್ನೋ ಚಾಲೆಂಜಿಂಗ್ ಅನ್ನ ಅವನು ಎದೆನಲ್ಲಿ ಬಿತ್ತುತ್ತಾಳೆ. ಅಂತ ಸಂದರ್ಭದಲ್ಲಿ ಮುದಿಜೋಕ್ತಿ ಆಡ್ತಕ್ಕಂತಹ ಒಂದು ಮಾತು, ಈ ಬೆಡಗಿನ ವಚನ ನಮ್ಮ ಅಲ್ಲಮನ ವಚನಗಳು ಹಾಗೂ ಅಕ್ಕಮಹಾದೇವಿಯರ ವಚನಗಳಲ್ಲಿ ಬರುವಂತಹ ಬೆಡಗಿನ ವಚನದ ವೈಶಿಷ್ಟ್ಯವನ್ನ ಈ ಕಾವ್ಯದಲ್ಲಿ ನಾವು ಕಾಣಬಹುದಾಗ್ತದೆ. ಮುದಿಜೋಕ್ತಿ ಹೇಳ್ತಾರೆ, ಕುಲಗುರು ಹೇಳ್ತಾನೆ, ತಾಯಿ ನಮ್ಮ 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 ಸಾವಿರ ತಪ್ಪು ಒಪ್ಪಿಕೊಂಡು ನೀ ಯಾರಂತ ಹೇಳು ಅಂತ ಹೇಳ್ತಾನೆ ಕುಲಗುರು. ಮುದಿಜೋಕ್ತಿ ಹೇಳ್ತಾಳಾಗ, ನಮಗೆ ನಾಮಕರಣ ಮಾಡಿದವರಿಲ್ಲ, ನಾನಿದ್ದೇನೆ, ನನ್ನ ಸತ್ಯವೂ ಇದೆ, ಕಣ್ಣೆದರೆ ನೋಡಕೋ, ನೆತ್ತರಲ್ಲಿ ಹುಟ್ಟಿದವಳಲ್ಲ, ನೀರಲ್ಲಿ ನೆನೆದವಳಲ್ಲ, ಆಕಾಶವೆಂಬ ಬಯಲಕೆರೆಯಲ್ಲಿ ಬಿಳಿತಾವರೆ ಎಂಬ ಮೊಸರೆ ಮೂರೆಸಳಿನ ಹೂವಿನಲ್ಲಿ ಹುಟ್ಟಿದವಳು, ನಾನು ಕಾಲನ ಸೂಳೆ, ನೀ ಯಾರೋ ಮುದಿಯ ಅಂತೇಳಿ ಕುಲಗುರುವಿಗೆ ಕೇಳ್ತಾಳೆ. ಮುದಿಜೋಕ್ತಿ ಯಾರು ಅಂತಕ್ಕಂಥದ್ನ ಈ ರೀತಿ ಒಗಟೊಗಟಾಗಿ ಹೇಳಿ ಅವಳ ತನ್ನರಿವನ್ನ ತಿಳಿದಂತವರಿಗೆ ಮಾತ್ರ ಬಿಟ್ಟುಕೊಟ್ಟು ಎಲ್ರಿಗೂ ಅದನ್ನ ತಿಳಿಸ್ತೇ ಹಾಗೆ ಒಗಟಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಮುಂದೆ ಕಾವ್ಯದ ಹರಿವಿಗೆ ಮುಂದುವರಿಕೊಂಡು ಹೋಗೋದಿಕ್ಕೆ ಅದು ಸಾಧ್ಯ ಆಗ್ತದೆ. ಮುಂದೆ 13ನೇ ಹೆಸಳು ಚಂದ್ರ ಅಲ್ಲಿಂದೆರಡು ಮಾರು ಅಂತೇಳಿ, ಅಂದ್ರೆ ಈ ಮುದಿಜೋಕ್ತಿ ಬಂದು ಚಂದಮುತ್ತ ಹಾಡಿದಂತ ಹಾಡಿನಲ್ಲಿ ಇರುವಂತ ಲೋಪದೋಷಗಳನ್ನ ಹುಡುಕಿ ಅವನಿಗಿಂತೂ ಉತ್ಕೃಷ್ಟವಾದಂತಹ ಒಂದು ಸಂಗೀತವನ್ನ ಸುದೇಹರಿಸಿ ಹೋದಂತ ಸಂದರ್ಭದಲ್ಲಿ ಊರಿನ ಜನಗಳು, ಅದು ಒಂದೇ ಶಕ್ತಿ ವ್ಯಕ್ತಿತ್ವಗಳ ನೋಟದ ಆಧಾರದ ಮೇಲೆ ಹೇಗೆ ಭಿನ್ನ ಆಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾವಿಲ್ಲಿ ಕಾಣ್ಬೋದಾಗ್ತದೆ. ಶಿವಪುರದ ಜನ ಎಲ್ಲ ಮಾಯದ ನಿದ್ದೆಯಲ್ಲಿ ಮಲಗಿಬಿಟ್ಟಿತ್ತು. ತನ್ನ ಹಾಡುಗಳ ತನಗಿಂತ ಚಂದ ನುಡಿಸಿ ತನ್ನ ತಪ್ಪುಗಳ ಕಿವಿಗಪ್ಪಳಿಸುವಂತೆ ಮಾಡಿದ ಚಂದಮುತ್ತನ ಮೇಲೆ ಚಿನ್ನಮುತ್ತನಿಗೆ ರವರವ ರುದ್ರಗೋಪ ಬಂದಿತ್ತು. ತನ್ನ ಪರವಹಿಸಿ ಜೋಕ್ತಿಯ ಸೇಡು ಚುಕ್ತ ಮಾಡಿದ್ದಕ್ಕೆ ಚಿನ್ನಮುತ್ತ ಆನಂದದಿಂದ ಅಮಲೇರಿಸಿ ನಿದ್ರಿಸಲಿಲ್ಲ.
ಊರ್ ಜನ ಸಂಗೀತದಿಂದ ನಿದ್ರೆ ಮಾಡಿಲ್ಲ, ಇವನು ನನ್ನ ವಿರೋಧಿ ಆಗಿರ್ತಕ್ಕಂಥ ಚಂದಮುತ್ತನ ತಪ್ಪನ್ನ ಹುಡುಕುದ್ಲಲ್ಲ ಅಂತ ಹೇಳಿ ಆ ಒಂದು ಖುಷಿಗೆ ಅವನು ನಿದ್ದೆ ಮಾಡಿಲ್ಲ. ಕುಲಗುರು ಜ್ಯೋತಿಯ ಸಂಗೀತದ ಅನುಭವವನ್ನ ಮೆಲುಕಾಕ್ತಾ ಶಿವಸುಖದ ಅಮಲೇರಿ ಅವನು ನಿದ್ರೆ ಮಾಡಿಲ್ಲ. ಇನ್ನ ಚಿನ್ನಮುತ್ತ ಜ್ಯೋತಿಯ ಪಾದ ಹಿಡಿದುಕೊಂಡು ಸಂಗೀತ ವಿದ್ಯೆ ಕಲಿಯಬೇಕೆಂಬ ದಿವ್ಯೋತ್ಸಾಹದಲ್ಲಿ ಚಂದಮುತ್ತ ನಿದ್ರಿಸ್ತಿಲ್ಲ. ಒಂದು ಮುದಿ ಜ್ಯೋತಿಯ ಸಂಗೀತ ಅಂತಕ್ಕಂಥದ್ದು ಒಂದೇ ಸಂಗತಿ ಆದ್ರೂ ನೋಡುಗರ ಕಣ್ಣಲ್ಲಿ ಹೇಗೆ ಬೇರೆ ಬೇರೆಯಾದಂತಹ ಅನುಭೂತಿಯನ್ನ ಅನುಭವವನ್ನ ಉಂಟು ಮಾಡಿರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಮ್ಮ ಬದುಕಿನಲ್ಲಾದ್ರೂ ಬೇಕಾದಷ್ಟು ಸಂಗತಿಗಳು ನೋಡಿರ್ತವೆ, ನಾವು ಕಂಡಿರ್ತೀವಿ, ಜರುಗಿರ್ತವೆ. ಅವುಗಳು ನೋಡುಗರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪರಿಭಾವನೆಗೆ ಒಳಗಾಗ್ತವೆ ಅಂತಕ್ಕಂಥ ವಿವೇಕವನ್ನ ನಮಗೆ ಈ ಕಾವ್ಯದಿಂದ ನಾವು ತಿಳ್ಕೊಳ್ಬೋದಾಗ್ತದೆ. ಹೀಗೆ ಮುಂದುವರಿತಾ ಹೋಗುತ್ತೆ. ಪರಿಶೋಧನೆ ಮಾಡಿದ ಅಂತಕ್ಕಂಥದ್ದು 14ನೇ ಹೆಸಳಾಗಿ ಬರುತ್ತೆ. ಆದ ನಂತರದಲ್ಲಿ ಒಟ್ಟಾರೆ ಎಂಥ ಲೋಕವಯ್ಯ ಅಂತೇಳಿ ಇವನು ಹುಡುಕೊಂಡು ಹೋಗುವಂಥದ್ದು. ಈ ಜನಪದೀಯ ಕಾವ್ಯಗಳಲ್ಲೆಲ್ಲ ಬರತಕ್ಕಂಥ ಕಥಾನಾಯಕ ಸಾವಿರಾರು ಸಂಕಷ್ಟಗಳನ್ನ ಎದುರಿಸಿ ಯಶಸ್ಸನ್ನ ಗಳಿಸ್ತಕ್ಕಂಥ ಗಾಥೆ ಆಗಿರುತ್ತೆ ಯಾವಾಗ್ಲೂ ಕೂಡ. ಆ ತರದಲ್ಲಿ ಇವನು ಸಂಗೀತ ಅಭ್ಯಾಸವನ್ನ ಮಾಡಕೋದಂತ ಸಂದರ್ಭದಲ್ಲಿ ನೋಡದಂತಹ ಒಂದು ಸಂಗತಿಗಳು ವಿಚಿತ್ರಗಳು ಏನೆಲ್ಲ ಇರ್ತವೆ ಅಂತಕ್ಕಂಥದ್ದು. ಇವನು ಒಂದು ದೇವಾಲಯಗಳಿಗೆ ಹೋಗ್ತಾನೆ. ಅಲ್ಲಿ ನಮ್ಮ ಈ ಮಹಾನುಭಾವ ಅಂತಕ್ಕಂಥ ಇನ್ನೊಬ್ಬ ಮಹಾಗುರು ಬರ್ತಾನೆ. ಇವನು ಯಾವ ರೀತಿನಲ್ಲಿ ಒಂದು ಉತ್ತಮರಲ್ಲದಂತಹ ಗುರು, ಲೋಭ ಇರುವಂತಹ ಗುರು, ಸ್ವಾರ್ಥ ಇರುವಂತಹ ಗುರು, ಲಾಲಸೆ ಇರುವಂತಹ ಗುರು, ಈ ತರದ ಒಂದು ದುರ್ಗುಣ ಇರ್ತಕ್ಕಂಥ ಗುರು, ವಿದ್ಯೆ ಇದ್ರೂ ಕೂಡ ಹೇಗೆ ಅವಿದ್ಯೆಯಲ್ಲಿ ತೊಳಲುತ್ತಾರೆ ಅಂತಕ್ಕಂಥದ್ದಕ್ಕೆ ಉದಾಹರಣೆಯಾಗಿ ಬರತಕ್ಕಂಥವನು ಮಹಾಗುರು. ಆ ಮಹಾಗುರು ಇದ್ದಂತಹ ಒಂದು ದೇವಾಲಯದ ವರ್ಣನೆ ಬರ್ತದೆ. ಆ ದೇವಾಲಯದ ವರ್ಣನೆ ಯಶೋಧರ ಚರಿತೆಯಲ್ಲಿ ಬರತಕ್ಕಂಥ ಮಾರಿ ದೇವಾಲಯದ ವರ್ಣನೆಗೆ ಸಮತಾನವಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದಾಗ್ತದೆ. 16ನೇ ಹೆಸಳು ವಿಕಾರ ರಾಗಂಗಳು ಅಂತ ಹೇಳಿ ನೋಡಿ, ಇಲ್ಲೆಲ್ಲ ಶಿವನಾಮವನ್ನ ಹಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾತನ್ನ ಚಂದ್ರಶೇಖರ ಕಂಬಾರರ ದೇಸಿ ನುಡಿಯಲ್ಲಿ ಏನ್ ಹೇಳ್ತಾರೆ, ಶಿವನಾಮವ ನಾಲಿಗೆಯ ಮ್ಯಾಲೆ ತೇಯುತ್ತ ಅಂತ ಹೇಳ್ತಾರೆ. ಶಿವನಾಮವನ್ನ ಹಾಡ್ತಿದ್ರು ನಾವೆಲ್ಲ ಹೇಳ್ತೀವಿ, ಆದ್ರೆ ಇವ್ರೇನ್ ಹೇಳ್ತವು, ಶಿವನಾಮವ ನಾಲಿಗೆಯ ಮ್ಯಾಲೆ ತೇಯುತ್ತ ಅಂತ. ಹೀಗೆ ಒಂದೊಂದು ಸಿ ಡಿ ಲೂಯಿಸ್ ಅಂತಕ್ಕಂಥವ್ರು ನಮ್ಮಲ್ಲಿ ಕಾವ್ಯ ಪ್ರತಿಮೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಕೊಡ್ತಾರೆ. ಹಾಗೆ ಇವರಿಗೆ ಒಂದೊಂದು ಕಾವ್ಯ ಒಂದೊಂದು ಸನ್ನಿವೇಶವೂ ಕೂಡ ಕಾವ್ಯ ಪ್ರತಿಮೆಯನ್ನಾಗಿ ಇವರು ಬಳಸ್ಕೊಳ್ತಕ್ಕಂಥ ಒಂದು ಚಾತಿಯನ್ನ ನಾವು ಚಂದ್ರಶೇಖರ ಕಂಬಾರರಲ್ಲಿ ಕಾಣ್ಬೋದಾಗ್ತದೆ. ತಾಯಿ ಹೇಗಿದ್ಲು ತನ್ನ ಮಗನನ್ನ ಕಳ್ಕೊಂಡು ಅಂತ ಹೇಳುವಂತ ಸಂದರ್ಭದಲ್ಲಿ ಶಿವನಿಗೆ ಶಾಪ ಹಾಕುತ್ತಾ ಕಳೆದ ಕರುವಿನ ಈದ ಹಸುವಿನಂತೆ ಬರುತ್ತಿದ್ದರೆ ಅಂತ ಹೇಳಿ ಬರ್ತಾರೆ. ಕರ ತೀರಿಸ್ಕೊಂಡ್ ಬಿಟ್ಟಿರ್ತಕ್ಕಂಥ ಕರ ಕಳ್ಕೊಂಡಿರ್ತಕ್ಕಂಥ ಈದ ಹಸು ಹೇಗ್ ಬರ್ತದೆ, ಒಂದು ಹಂಬಲಿಸ್ಕೊಂಡು ಹುಡುಕೊಂಡು ಆ ತರದಲ್ಲಿ ಈ ರಾಗಗಳ ಒಂದು ಆ ಹುಡುಕಾಟದಲ್ಲಿ ಚಂದಮುತ್ತ ವಿದ್ಯೆಯನ್ನ ಅರಸಿ ಹೊರಟಂತವನು ಹೀಗಿದ್ದ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಹೀಗೆ ವಿಕಾರ ರಾಗಗಳು ಅಂತಕ್ಕಂಥದ್ದು ಈ ಒಂದು ಅಂತರದಲ್ಲಿ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು ಮಹಾನುಭಾವ ಅನ್ನುವ ಗುರು ಯಾಕೆ ಅವನು ಪೂರ್ಣ ವಿದ್ಯೆಯನ್ನ ಸಾಧಿಸೋದಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಅವನೇನ್ ಹೇಳ್ತಾನೆ, ಮುದಿ ಜ್ಯೋತಿಯ ಸಂಪರ್ಕಕ್ಕೆ ಆ ಮಹಾನುಭಾವನು ಬಂದಿದ್ದ. ಅದಕ್ಕೆ ಹೇಳ್ತಾನೆ, ಅವನು ಹೇಳ್ತಾನೆ, ಮುದಿ ಜ್ಯೋತಿ ಆಗಲೇ ನಿನ್ನೆ ನುಡಿಸಿದ್ಯಲ್ಲ ನನ್ನ ಹಾಡನ್ನು ಅಣಕಿಸಿ ಮಾಯವಾದ್ದು, ಅವಳು ಹೆಚ್ಚಿನ ವಿದ್ಯಾವ ಕಲಿಯುವಂತ ಹುಚ್ಚು ಹತ್ತಿತ್ತು, ನನಗೂ ಕೂಡ ಬೇಕಾದಷ್ಟು ಅಲೆದಾಡಿದೆ, ಈ ಮಧ್ಯೆ ಅಭ್ಯಾಸವಾಗಿ ತುಸು ಹಾಡ್ತಿದ್ದೆ, ಅಷ್ಟಕ್ಕೆ ರಾಜಮನ್ನಣೆ ವಿದ್ವತ್ ಮನ್ನಣೆ ದೊರೆತು ಅದರ ಅಮಲಿನಲ್ಲಿ ಮುದಿ ಜ್ಯೋತಿಯ ಹುಚ್ಚನ್ನೇ ಮರೆತು ಬಿಟ್ಟೆ ಅಂತೇಳಿ. ಇವನು ಮೂಲ ಬಂದಿರತಕ್ಕಂಥದ್ದು ಮಹಾವಿದ್ಯೆಯನ್ನ ಸಾಧಿಸ್ಬೇಕು ಅಂತೇಳಿ ಮುದಿ ಜ್ಯೋತಿಯನ್ನ ಅರಸು ಹೊರಟಿದ್ದಾನೆ ಮಹಾನುಭಾವ. ಆದ್ರೆ ಇವನ ಅಭ್ಯಾಸ ಮಾಡದಂತ ಸಂದರ್ಭದಲ್ಲಿ ಸ್ವಲ್ಪ ಬಂತಲ್ಲ ಇವನಿಗೆ ಕಲೆಯ ಸಿದ್ಧಿ, ಸಂಗೀತದ ಸಿದ್ಧಿ, ಅದರಿಂದ ರಾಜಮನ್ನಣೆ ಬಂತು, ವಿದ್ವತ್ ಮನ್ನಣೆ ಬಂತು, ಅಷ್ಟಕ್ಕೆ ಇವನಿಗೆ ಅಮಲೇರ್ಬಿಟ್ಟು ಅವನೇನ್ ಮಾಡ್ತಾನೆ, ಅಂತಿಮ ಆಯ್ಕೆಯನ್ನ ಅವನು ಗುರಿ ಮಾಡ್ಕೊಳ್ಳೋದೇ ಇಲ್ಲ, ಅದ್ರ ಕಡೆ ಹೋಗೋದೇ ಇಲ್ಲ. ಹಾಗಾಗಿ ಮನ್ನಣೆಗಳ ಅಹಂಕಾರ ತಲೆಗೇರಿ ಕೀರ್ತಿಯ ಕಾಮನೆಗಳಿಂದ ಕಾಯಿಲೆ ಬಿದ್ದೆ ಅಂತ ಹೇಳಿ ಹೇಳ್ತಾನೆ. ಇದು ಅವನ ವ್ಯಕ್ತಿತ್ವವನ್ನ ನಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಆದ್ರಿಂದ ನಾವುಗಳಾದಂಥವ್ರು ಕೂಡ ಕೀರ್ತಿಯ ಅಮಲಿನಲ್ಲಿ ನಾವು ತೊಳಲಾಡಬಾರದು ಅಂತಕ್ಕಂಥ ಮಾತನ್ನ ಈ ಕಾವ್ಯ ನಮಗೆ ತಿಳಿಸ್ಕೊಡುತ್ತೆ. ಚಂದಮುತ್ತ ಈ ರೀತಿ ವಿದ್ಯೆಯನ್ನ ಅರಸಿ ಹೊರಟ ನಂತರದಲ್ಲಿ ಅವನ ಗ್ರಾಮ ಏನಾಗಿತ್ತು ಅಂತಕ್ಕಂಥದ್ನ, ಅವನ ಹಟ್ಟಿ ಏನಾಗಿತ್ತು, ಶಿವಪುರ ಏನಾಗಿತ್ತು ಅಂತಕ್ಕಂಥದ್ದನ್ನ 17ನೇ ಹೆಸರಿನಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. 18ನೇ ಹೆಸರಿನಲ್ಲಿ ಕೈಲಾಸದ ಅವತಾರ ಅಂತೇಳಿ ನಿಸ್ವಾರ್ಥ ಗುರು, ನಿಸ್ವಾರ್ಥ ಶಿಷ್ಯ, ನಿರ್ಮಲ ಶಿಷ್ಯ ಹೇಗೆ
ಪರಸ್ಪರ ಅವರು ಶ್ರುತಿ ಮಾಡಿಟ್ಟ ವೀಣೆಯಂತೆ ಗುರು ನಿಷ್ಕಲ್ಮಶನಾಗಿ ನಿಷ್ಕಲ್ಮಶ ಶಿಷ್ಯನ ಶ್ರೇಯಸ್ಸನ್ನ ಬಳಸಿದ್ರೆ ಒಂದು ಮೀಟಿದ್ರೆ ಒಂದು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಭಾಗದಲ್ಲಿ ಕಾಣ್ಬೋದಾಗ್ತದೆ. ಚಕೋರಿಯ ನಾನು ಆಗ್ಲೇ ಹೇಳಿದಾಗೆ ಯಾವ ಒಂದು ಸಂಗತಿಯನ್ನ ಸಿಕ್ಕಿದ್ರೂ ಕೂಡ ಇವರ ವರ್ಣನೆಗೆ ಈಡಾಗತಕ್ಕಂಥದ್ದು. ಇಲ್ಲಿ ಒಂದು ದಿನದ ವರ್ಣನೆಯನ್ನ ಮಾಡ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಇಳಿ ಸಂಜೆ ಸಂಜೆ ರಾತ್ರಿ ಇದರ ಒಂದೊಂದು ಹೇಗಿತ್ತು ಅಂತಕ್ಕಂಥದ್ದನ್ನ ಒಂದು ದಿನದ ವರ್ಣನೆಯನ್ನ ಮಾಡ್ತಾರೆ. ಇವರಲ್ಲಿ ನಾನು ಪ್ರತ್ಯೇಕವಾಗಿ ಇವರಲ್ಲಿ ಬಳಕೆಯಾಗಿರ್ತಕ್ಕಂತ ಉಪಮೆಗಳು ರೂಪಕಗಳನ್ನ ನಾನು ಗಮನಿಸ್ಕೊಂಡಿದ್ದೇನೆ. ಸೊ ಇಂತಹ ಚಂದಮುತ್ತ ಆ ಮಹಾನುಭಾವನಿಗೆ ಒಂದು ಮೋಕ್ಷವನ್ನ ದೊರಕಿಸಿ ಅವನನ್ನ ಏನೋ ಒಂದು ಅವನ ಶಾಪದಿಂದ ಬಳಲ್ತಾ ಇರ್ತಾನೆ, ಅದರಿಂದ ಅವನಿಗೆ ಬಿಡುಗಡೆಯನ್ನ ಗೊಳಿಸಿ ಅಲ್ಲಿಂದ ಮುಂದುವರಿತಾನೆ. ದೊಡ್ಡಲದ ಮರ ಅಂತಕ್ಕಂತ ಒಂದು ಪ್ರಸಂಗ ಇದು. ಈ ಒಂದು ನಾನು ಆಗ್ಲೇ ಹೇಳದಾಗೆ ಕಾವ್ಯ ಪ್ರತಿಮೆ, ಈ ದೊಡ್ಡಲದ ಮರ, ಗಿಣಿ ಇವೆಲ್ಲ ಯಕ್ಷಿಯ ಒಂದು ಸಂಕೇತವಾಗಿ ಬರ್ತಕ್ಕಂಥವು, ಯಕ್ಷಿಯ ಆವಾಸ ಸ್ಥಾನವಾಗಿ ಬರ್ತಕ್ಕಂಥವುಗಳು. ಈ ದೊಡ್ಡಲದ ಮರದಲ್ಲಿ ಅವನು ಮುದಿಜೋಕ್ತಿಯನ್ನ ಹುಡುಕಿ ಹೊರಟು ಅದ್ಭುತವಾದಂತಹ ಒಂದು ಸಿದ್ಧಿಯನ್ನ ಅವನು ಪಡಿತಾನೆ. ಇಲ್ಲಿ ಒಂದು ಪದ ಪ್ರಯೋಗ ಆಗುತ್ತೆ, ಇವನು ಯಾರನ್ನು ಹುಡುಕೊಂಡು ಹೊರಟಿದ್ದಾನೆ ಅಂತ ಹೇಳಿದ್ರೆ ಆತ್ಮದ ಮೇಲೆ ಅತ್ಯಾಚಾರ ಮಾಡಿದವಳ ಅಂತ ಹೇಳಿ. ಅಂದ್ರೆ ಇವನ ಆತ್ಮಗೌರವವನ್ನ ಕಲಕಿ ಹೋಗಿದ್ಲಲ್ಲ, ಆದ್ರಿಂದ ಅವನು ಹುಡಿಕೊಂಡು ಬರ್ತಾನೆ ಮುದಿಜೋಕ್ತಿಯನ್ನ. ಮುದಿಜೋಕ್ತಿಯನ್ನ ಹುಡಿಕೊಂಡು ಬಂದು ಅವನು ಹೇಳ್ತಾನೆ ಆತ್ಮದ ಮೇಲೆ ಅತ್ಯಾಚಾರ ಮಾಡದಂತವನು ಅಂತ ಹೇಳಿ ಮಾಡಿದವಳು ಅಂತ ಹೇಳಿ ಹೇಳ್ತಾನೆ. ಸೊ ಹೀಗೆ ಅವರು ಆ ಒಂದು ದೊಡ್ಡಾಲದ ಮರದಲ್ಲಿ ಅವರು ಸಮಾಗಮ ಆಗತ್ತೆ, ಇವನ ಒಂದು ಪ್ರೀತಿಗೆ ಅವಳು ಒಳಗಾಗ್ತಾಳೆ. ಸೊ ಆ ನಂತರದಲ್ಲಿ ನೋಡಿ ಅವರಿಬ್ಬರ ಸಮಾಗಮ. ಒಂದು ಸಂಗತಿಯನ್ನ ನಾವಿಲ್ಲಿ ಗಮನಿಸ್ಬೇಕು, ನವೋದಯೋತ್ತರದ ಕವಿಗಳಲ್ಲಿ ಲೈಂಗಿಕ ಚಿತ್ರಣವನ್ನ ಮಾಡ್ತಕ್ಕಂಥದ್ದು ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಆದ್ರೆ ಲೈಂಗಿಕತೆ ಅಂತಕ್ಕಂಥದ್ದಕ್ಕೆ ಅಶ್ಲೀಲತೆಯ ಮಡಿ ಇಲ್ಲದೇನೆ, ಅಶ್ಲೀಲತೆಯ ಸೋಂಕಿಲ್ಲದೇನೆ, ಬಹಳ ಮಡಿಯಾಗಿ ತಿಳಿಯಾಗಿ ಕಲಾತ್ಮಕವಾಗಿ ಆ ಲೈಂಗಿಕತೆಯನ್ನ ಚಿತ್ರಿಸ್ತಕ್ಕಂಥದ್ದು ಒಂದು ಕಲೆಗಾರಿಕೆ. ಇಂಥ ಕಲೆಗಾರಿಕೆಯನ್ನ ಮಲೆಗಳಲ್ಲಿ ಮದುಮಗಳು ಕಾವ್ಯದಲ್ಲಿ ನೀವುಗಳು ಈ ಐತಾ ಪಿಂಚುಲುವಿನ ಸಮಾಗಮದಲ್ಲಿ ಕಾಣಬಹುದು. ಹಾಗೇನೆ ಚಕೋರಿಯ ಕಾವ್ಯದಲ್ಲಿ ಈ ಚಂದಮುತ್ತ ಮತ್ತು ಯಕ್ಷಿಯ ಪ್ರಣಯ ಪ್ರಸಂಗದಲ್ಲಿಯೂ ಕೂಡ ಬಹಳ ಸೊಗಸಾದಂತ ನವಿರಾದಂತಹ ಒಂದು ಪ್ರಣಯದ ಚಿತ್ರಣವನ್ನ ನಾವು ಕಾಣಬಹುದು. ಅವರಿಬ್ರು ಎದುರು ಬದರಾದಾಗ ಸ್ಮರಗಾಳಿ ಬೀಶ್ಯಾವು, ಕರಣ ಕಳವಳಿಶ್ಯಾವು, ಪರಿಮಳದ ಪವನ ಸುಳಿದಾವು, ಸ್ತನ ವದನ ಯೌವನಕ್ಕೆ ಬಾಯಿ ಬಿಡುವ ಹುಡುಗನಿಗೆ ಅತಿಕಾಮವಂತೆ ಒಲಿದಾಳು, ಮೊದಲವಗೆ ಕಲಿಸುವೆನು ಮದನ ವಿದ್ಯೆಯನೆಂದು ಹಾಕಿದಳು ಲೆಕ್ಕ ಒಳಗೊಳಗೆ, ಹುಲ್ಲೆ ಗಂಗಳ ನೋಟ ಹೃದಯದಲ್ಲಿ ನೆಟ್ಟಾಳು, ಕನ್ನ ಹಾಕಿದವಳ ಎದೆಗೆ, ಕನ್ನ ಹಾಕಿದಳವನ ಎದೆಗೆ, ಬಿಗಿದ ಹೆದೆ ಅವಳ ಎದೆ, ಉರಿಗೊಂಡ ಚೆಲುವಿಕೆ ಕುಚದಲ್ಲಿ ಎದ್ದಾವು ನವಿರು, ಬೆದೆಯಿಂದ ಕುದಿವ ಮೈರುಚಿಯ ತೋರುವೆನೆಂದು ಮಾಯಾಕಾರ್ತಿ ಯಕ್ಷಿ ಅಂದಾಳು, ಆತುರ ತೀವ್ರ ಕಾಮಾತುರ ತಾಳದೆ ಚಂದ್ರಮುತ್ತನನ್ನ ಆಕ್ರಮಿಸಿ ಬಾಹುಮಂಡಲದಲ್ಲಿ ಕಟ್ಟಿ ಮುದ್ದಾಡಿದಳು, ಕುಂಭ ಕುಚದಿಂದವನ ಗುಮ್ಮಿ ಎಪ್ಪು ಹಾಕಿದ ಹಾಗೆ ಜಿನಿಗಿಯ ಹಾಲಿಗೆ, ಒಪ್ಪುಗೊಂಡರು ಅಪ್ಪುಗೆಯಲ್ಲಿ ಜೀವರಸ ಚಿಮ್ಮಿಸುವ ಸೊಗಸುಗಳ ಸುಖಿಸಿದರು ಗಳರವ ಸಂಗೀತದಲ್ಲಿ, ಏಟಗಳ ಸೆಳೆತಗಳ ಬಲಗೊಳಿಸಿ ಸುಖಿಸಿದಳು ಜಗನ ಗದ್ಗದಿಸ್ಯಾವು ಬೆವರಿ, ಮಾನವ ಶಕ್ತಿಗಳ ಚಪ್ಪರಿಸಿ ಸವಿದಳು ತೃಪ್ತಿಯ ನಗೆಗಳ ಸೂಸಿ ಅಂತೇಳಿ ಸಮಾಗಮದ ಒಂದು ಸಂಗತಿಯನ್ನ ಎಷ್ಟು ನವಿರಾಗಿ ಬಹಳ ಸೊಗಸಾಗಿ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ. ಆ ನಂತರದಲ್ಲಿ ಈ ರೀತಿಯಲ್ಲಿ ಅವ್ರು ಒಬ್ರಿಗೊಬ್ರು ಬೆರೆತಾದ್ಮೇಲೆ ಅವರನ್ನ ಎಜುಕೇಟ್ ಮಾಡ್ತಾಳೆ, ಅವನಿಗೆ ವಿದ್ಯೆಯನ್ನ ದಾರಿ ಎರಿತಾಳೆ. ಅದಕ್ಕೆ ಇವರು ಕೊಡತಕ್ಕಂತಹ ಸೊಗಸಾದಂತಹ ಒಂದು ಶೀರ್ಷಿಕೆ ಏನಂತಂದ್ರೆ ಕಲಿತ ವಿದ್ಯನ ಮಾಡಿದಳು, ಎಜುಕೇಟೆಡ್ ಅಂತಕ್ಕಂಥದ್ನ ಕಲಿತ ವಿದ್ಯನ ಮಾಡಿದಳು ಅಂತೇಳಿ ಹೇಳ್ತಾರೆ. ಇಲ್ಲಿ ಈ ಆತ್ಮ ಸಾಕ್ಷಾತ್ಕಾರ ವಿದ್ಯೆಯ ಅಂತಿಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಅಂತೇಳಿ ಹೇಳ್ತಾರೆ. ಇವನ ಬಹಳ ಮಹೋತ್ತರವಾದಂತಹ ಸಂಗತಿ ಏನಪ್ಪಾ ಅಂತಂದ್ರೆ ತಿಂಗಳ ರಾಗವನ್ನ ಕಲಿತಕ್ಕಂಥದ್ದು, ಮಳೆ ರಾಗ ತಿಂಗಳ ರಾಗ, ಮಳೆ ರಾಗವನ್ನ ಬರೆಸಿ ಮಳೆಯನ್ನು ಬರೆಸ್ತಕ್ಕಂಥದ್ದು, ತಿಂಗಳ ರಾಗವನ್ನ ನುಡಿಸಿ ಬೆಳದಿಂಗಳು ಚಕೋರಿಯ ಮೇಲೆ ಬೀಳುವಂತೆ ಮಾಡಿ ಚಕೋರಿ ಆಕಾಶದಲ್ಲಿ ವಿಹರಿಸುವಂತೆ ಮಾಡುವಂಥದ್ದು ಬೆಳದಿಂಗಳ ರಾಗ. ಆ ಬೆಳದಿಂಗಳ ರಾಗವನ್ನ ಕಲಿಸ್ತಾ ಇರ್ತಾರೆ. ಸೊ ಅದಕ್ಕೆ ಇವನು ಕೇಳ್ತಾನೆ, ರಾಗದ ಅಭಿಮಾನಿ ದೇವತೆ ಬಹಿರೂಪ ಕಳಚಿ ಶುದ್ಧ ಆನಂದ ರೂಪ ಪಡೆದು ಆಕಾಶದ ಅಂಗಳದಲ್ಲಿ ತೇಲುವುದೇ ಕುರುಹು, ದೇವತೆ ಒಲಿದರೆ ನನಗೇನು ಲಾಭ ಅಂತ ಅವನು ಕೇಳಿದ್ರೆ ಆ ದೇವತೆ ಬೇರೆ ಯಾರೂ ಅಲ್ಲ ನಿನ್ನದೇ ಬಿಂಬ,
ನಿನ್ನ ನಿಜವ ನೀನೇ ಕಾಂಬ ಆನಂದಿಸುವ ಲಾಭ ಅಂದಳು. ಇದು ಆತ್ಮ ಸಾಕ್ಷಾತ್ಕಾರ. ವಿದ್ಯೆಯಿಂದ ನಾವು ಪಡೆದುಕೊಳ್ತಕ್ಕಂತ ಲಾಭ ಏನು ಅಂತಕ್ಕಂಥದ್ದನ್ನ ತಿಳಿಸುವಂತಹ ಒಂದು ಸಂಗತಿಯಾಗಿದೆ. ಇಲ್ಲಿ ಬಹಳ ಒಂದು ಸೊಗಸಾದಂತಹ ಒಂದು ಮಾತನ್ನ ಪ್ರಯೋಗ ಮಾಡ್ತಾರೆ. ಕಲಾವಿದನಂತೆ ಕಲೆಯೂ ಹುಡುಕುತ್ತದೆ ತಕ್ಕವನನ್ನ ಅಂತೇಳಿ. ಕಲೆಯಂತೆ ಕಲಾವಿದ ಏನ್ ಮಾಡ್ತಾನೆ, ತನಗೆ ಸೂಕ್ತವಾದಂತ ಕಲೆ ಯಾವುದು ಅಂತ ಅವನು ಅರಸ್ಕೊಂಡು ಹೋಗ್ತಾನೆ. ಹಾಗೆ ಕಲೆ ಕೂಡ ಕಲಾವಿದನಂತೆ ಕಲೆಯೂ ಹುಡುಕುತ್ತದೆ ತಕ್ಕವನನ್ನ ಅಂತೇಳಿ. ಸೊ ಹಾಗೆ ಇಲ್ಲಿ ಕಥಾನಾಯಕನಾಗಿರ್ತಕ್ಕಂತ ಚಂದಮುತ್ತನನ್ನ ಯಕ್ಷಿ ಹೇಗೆ ಒಲಿದ್ಲು ಅಂತಕ್ಕಂಥದ್ದು, ಹಾಗೆ ಪರಸ್ಪರ ಹುಡುಕಿ ಪಡೆಕೊಂಡವರು ನಾವು ನಿನ್ನನ್ನ ನೀವು ನಮ್ಮನ್ನ ಅಂತೇಳಿ ಹೇಳ್ತಾರೆ. ಆ ನಂತರದಲ್ಲಿ ಕನ್ನಡಿ ಆದ್ರೂ ಒಬ್ಬರಿಗೊಬ್ರು ಅಂತೇಳಿ ಹೀಗೆ ಅವರ ಒಂದು ಪ್ರೇಮ ಮುಂದುವರಿಯುತ್ತದೆ. ಆ ನಂತರದಲ್ಲಿ ಮಗನೇ ನೀ ಬೇಗನೆ ಬಾ ಅಂತೇಳಿ ತಾಯಿ ಇಲ್ಲಿ ಅಂಬಲಿಸ್ತಾ ಇರ್ತಾಳೆ. ಇವನೇನೋ ವಿದ್ಯೆ ಅರಿಸಿ ಹೊರಟ್ಬಿಟ್ಟ, ಮಗನ್ನ ಹುಡುಕೋಬೇಕಲ್ಲ ಅವಳು. ಆ ಕಾರಣಕ್ಕೋಸ್ಕರ ಅವಳು ತಾಯಿ ಒಂದ್ ಮಾತು ಹೇಳ್ತಾರೆ, ಬೋಳು ಬೀಸುವ ಗಿರಣಿ ನಮ್ಮಿ ಧರಣಿ ಅಂತೇಳಿ. ಎಷ್ಟು ಚಂದದ ಒಂದು ಮಾತು, ಬರೀ ಸಂಕಷ್ಟಗಳೇ ಈ ಒಂದು ಧರಣಿ ಮೇಲೆ, ನಮ್ಮ ಗೋಳನ್ನ ಕೇಳೋರು ಯಾರು ಅಂತೇಳಿ ತಾಯಿ ಪಾಡು ಪಾಪ. ಆಮೇಲೆ ಇಲ್ಲಿ ಇವನು ಬರ್ತಕ್ಕಂತ ದಾರಿಯನ್ನ ಅವ್ರು ಹೇಗ್ ಕಾಯ್ತಾ ಇದ್ಲು, ಸಿರಿಯಬ್ಬೆ ಅಂತೇಳಿ ಒಂದ್ ಮಾತು ಹೇಳ್ತಾರೆ, ಹದ್ದುಗೈ ಇಟ್ಟುಕೊಂಡು ಅಂತೇಳಿ. ಕ್ರಿಯೆಯ ಒಂದು ಕ್ರಿಯೆಯನ್ನ ಪದರೂಪಕ್ಕೆ ಇಳಿಸ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ, ಹದ್ದುಗೈ ಇಟ್ಕೊಂಡು ಅಂತೇಳಿ. ಸೊ ಕ್ರಿಯೆಯನ್ನ ಪದರೂಪಕ್ಕೆ ಇಳಿಸ್ತಕ್ಕಂತಹ ಒಂದು ಚಮತ್ಕಾರವನ್ನು ಕಾಣುತ್ತೇವೆ. ಮಗನನ್ನ ಇಲ್ಲಿ ಬರಬೇಕು ಅಂತೇಳಿ ಅವಳು ಕಾಯ್ತಾ ಇರ್ತಾಳೆ. ಸೊ ಈ ತಾಯಿಯ ಒಂದು ದುಃಖ ಯಾವ ತರ ಇರುತ್ತು ಅಂತ ಹೇಳಿದ್ರೆ, ನೀರಲ್ಲಿ ತೇಲಿಬಿಟ್ಟ ದೀಪದ ದೊನ್ನೆಯಂತ ಕಣ್ಣಿಂದ ಮಗನ ದಾರಿ ನೋಡಿದಳು ಅಬ್ಬೆ ಅಂತ ಹೇಳಿರ್ತಾರೆ. ಇವಳು ಎಂತ ಒಂದು ಹಠವಾದಿ, ಮಗನನ್ನು ಹುಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಆದಿ ಸಿಕ್ಕಿದ್ರೆ ಕೈಲಾಸಕ್ಕೂ ಹೋಗಿ ಶಿವನ ಕೈಕಾಲು ಕಟ್ಟುತ್ತಿದ್ಲು ಅಂತ ಹೇಳಿ ಹೇಳ್ತಾರೆ. ದೇವರನ್ನ ಪ್ರಶ್ನಿಸ್ತಕ್ಕಂತ ರೈತಾಪಿ ಗ್ರಾಮೀಣ ಮಹಿಳೆ ಹೇಗೆ ಹೇಳ್ತಾಳೆ ನೋಡಿ, ಯಕ್ಷಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಳು ಹೇಳ್ತಾಳೆ, ಎಲೆಗೆಲೆಗೆ ಸೋಗಿಲಾಡಿ ದೇವಿ, ಹಾಡಿಯ ಬಲ್ಲವಳು ಹಟ್ಟಿಯ ಬಲ್ಲವಳು, ಕಾಡು ನೋಡಿಕೊಂಬೋಳು ಗೂಡು ನೋಡಿಕೊಂಬೋಳು, ಮುಗಿಲಿನ ಆಚೆ ಬಲ್ಲವಳು ಈಚೆ ಬಲ್ಲವಳು, ಮಗಯಲ್ಲಿ ಅಂಬೋದು ಮಗಯಲ್ಲಿ ಹೋದ ಅಂಬೋದು ನಿನಗೆ ಗೊತ್ತಿಲ್ಲ ಅಂದಮ್ಯಾಕೆ ನೀನ್ಯಾಕೆ ವೈನಾಗಿರ್ಬೇಕು, ಮಗ ನಿನ್ನ ಪೂಜೆ ಮಾಡ್ಲಿಲ್ವಾ, ಚಾಕರಿ ಮಾಡ್ಲಿಲ್ವಾ, ತಪ್ಪು ಒಪ್ಪುಗಳ ತೂಕ ಮಾಡೋಲ್ಲವಾ ನೀನು, ನಿನ್ನ ನಂಬಿದ ನಂಬಿಕೆ ಏನು ಉಳಿಸ್ಕೊಂಡೆ, ನಿನಗ್ಯಾಕೆ ಇನ್ನು ಮ್ಯಾಕೆ ಪೂಜೆ ಪುನಸ್ಕಾರ, ಇಂದು ಮಂಗಳವಾರದಿಂದ ಇನ್ನೊಂದು ಮಂಗಳದ ವಾರದವರೆಗೆ ಮುದ್ಗತ್ತು ಕೊಟ್ಟೆ, ಮುದ್ಗತ್ತು ಗಡು ಕೊಟ್ಟೆ ನಿನಗೆ, ಅಷ್ಟರೊಳಗೆ ದಿಕ್ಕು ದೇಶಾಂತರ ಹೋದ ಮಗ ಮನೆಗೆ ಬಂದ್ರೆ ಗುಡ್ಡ ಬಿಡ್ತೀನಿ ಅಂತಂದ್ಬಿಟ್ಟು ಆ ಶಿಲಾಮೂರ್ತಿಗೆ ಸೆಗಣಿ ಗಂಜಳ ಎಲ್ಲನ ಹಾಕಿ ಬಂದ್ಬಿಡ್ತಾಳೆ. ಸೊ ಇದರಿಂದ ಆಕಾಶಕ್ಕೆ ಉರಿ ಎತ್ಕೊಂಡು ಅವಳಿಗೆ ಯಕ್ಷಿಗೆ ಅವಳಿಗೆ ಅದನ್ನ ಅದರಿಂದ ಬೇನೆ ಉಂಟಾಗುತ್ತೆ. ಆದ್ರಿಂದ ಅವಳು ಚಿನ್ನಮುತ್ತನನ್ನ ತನ್ನ ತೆಕ್ಕೆಯಿಂದ ಬಿಟ್ಟು ಕಳಿಸ್ತಾಳೆ. ಆವಾಗ ಆ ಯಕ್ಷಿ ಇವಳು ಮಾಡಿದಂತ ಅಪಮಾನಕ್ಕೆ ಯಾವ ರೀತಿ ಮಾಡ್ಕೊಂಡ್ಲು ಅಂದ್ರೆ, ಕೋಪಗೊಂಡು ಗೂಳಿಯ ಕಣ್ಣಂತೆ ಏನೋ ಒಂದು ಮಾತನ್ನು ಬಳಸ್ತಾರೆ. ನಮ್ಮ ಮಂಡ್ಯದಲ್ಲೂ ಕೂಡ ಇದಕ್ಕೆ ಬಹಳ ಚಂದದೇ ಆದಂತ ಒಂದು ಸಮತಾನವಾದಂತ ಒಂದು ಪದ ಇದೆ, ಆಯಿದನಿ ನಂಗೆ ಕಣ್ಬಿಡ್ತಾನೆ ಅಂತ. ಆಯಿದನಿ ನಂಗೆ ಕಣ್ಬಿಡ್ತಾನೆ ಅಂತಕ್ಕಂಥದ್ದು ಏನು ಮಳ್ಳಿಸ್ತಲ್ಲ ಕಣ್ಣನ್ನ, ಆ ರೀತಿನಲ್ಲಿ ಯಕ್ಷಿ ಕೋಪಗೊಂಡು ಅವನನ್ನ ಬಿಟ್ಟು ಕಳಿಸ್ತಾಳೆ. ಕೊಟ್ಟೆ ಮಗನ ನಿನಗಿಟ್ಟೆ ಬಿಡು ಅಂತನ್ಬಿಟ್ಟು 24ನೇ ಹೆಸಳು ಅವನ ಗುಡ್ಡನ್ ಬಿಡ್ತಾಳೆ. ಅವಳು ಕಷ್ಟಪಟ್ಟು ಕೊಡೋದಿಕ್ಕೂ ಹಿಂದೂ ಮುಂದೆ ನೋಡಿ ತಾಯಿ ಆ ನಂತರದಲ್ಲಿ ಅವನನ್ನ ದೇವರಿಗೆ ಗುಡ್ಡನನ್ನು ಬಿಡ್ತಾಳೆ. ಸುಡುವ ಸುಣ್ಣ ಈ ಸುಣ್ಣದಲ್ಲಿ ಸಣ್ಣಾದನೆ ಹೀಗೆ ಸಾರ್ಥವಾಗ್ತದೆ. ಆ ನಂತರದಲ್ಲಿ ಮತ್ತೆ ಇವರ ಒಂದು ಸಮಾಗಮ ಉಂಟಾಗಿ ಆ ನಂತರದಲ್ಲಿ ಇವನಿಗೆ ಮತ್ತಷ್ಟು ಒಂದು ವಿದ್ಯೆಯನ್ನ ಅವಳು ದಾನವನ್ನ ಮಾಡ್ತಾಳೆ. ಇಂಥ ಸಂದರ್ಭದಲ್ಲಿ ಅವಳು ಕೋಪಗೊಂಡು ಭೂಮಿಗೆ ನಮ್ಮ ಚಿನ್ನಮುತ್ತ ಕಥಾನಾಯಕನನ್ನ ಚಂದಮುತ್ತನ್ನ ಕಳಿಸಿದ ನಂತರದಲ್ಲಿ ವಾಪಸ್ ಅವ ಯಕ್ಷಿ ಬಂದಾಗ ಅವರಿಬ್ರು ಸಮಾಗಮ ಹೇಗಾಯ್ತು ಅಂತಕ್ಕಂಥದ್ದನ್ನ ಈ ಕನಸುಗಳು ಇಲ್ಲಿ ಏನಾಗಿರ್ತವೆ, ಈ ಮೇಳಗಳಾಗಿ ಪಾತ್ರವನ್ನು ವಹಿಸ್ತವೆ. ಅದು ಕೂಡ ಒಂದು ಅತ್ಯದ್ಭುತವಾದಂತ ಒಂದು ಪರಿಕಲ್ಪನೆ, ಕನಸುಗಳೇ ಮೇಳಗಳಾಗಿ ಪಾತ್ರವನ್ನು ನಿರ್ವಹಣೆ ಮಾಡತಕ್ಕಂಥದ್ದು. ಈ ಯಕ್ಷಿ ಮತ್ತು ಚಂದಮುತ್ತ ಇಬ್ರು ಕೂಡ ಮುಜುಗರ ಪಟ್ಕೊಂಡು ನಿಂತಿರುವಂತ ಸಂದರ್ಭದಲ್ಲಿ ಅವರು ಪೌರೋಹಿತ್ಯ ವಹಿಸಿ ಹೇಳ್ತಕ್ಕಂತ ಮಾತುಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ, ಎದೆಯ ಬಾಗಿಲು ತೆರೆದು ಒಳಗ ಕರಕೊಳ್ಳಿರಿ, ಎಡವುದು ಬೇಡ ವಸ್ತಿಲೊಳಗ, ಮೆಲ್ಲಗ ಮಾತಾಡಿ ಮೈಮ್ಯಾಲ ಕೈ ಇಡ್ರಿ, ವಿಶ್ವಾಸ ಮೂಡಲಿ ಒಳಗೊಳಗ ಅಂತೇಳಿ. ನೋಡ್ರಿ, ಒಂದು ಸ್ನೇಹದ ಅಂತಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹಿಂದೂ ಮುಂದೆ ಯೋಚನೆ ಮಾಡಬಾರ್ದು, ಬಿಗುಮಾನ ಮಾಡಬಾರ್ದು. ಎದೆಯ ಬಾಗಿಲು ತೆರೆದು ಒಳಗ ಕರಕೊಳ್ಳ್ರಿ, ಎಡುವುದು ಬೇಡ ಒಸ್ಟಿಲದೊಳಗ, ಹತ್ತು ಇಷ್ಟತ್ರ ಬಂದು ನೀವು ಮತ್ ಮುನಸು ಮಾಡಬೇಡ್ರಿ ಅಂತೇಳಿ. ಮೆಲ್ಲಗ ಮಾತಾಡಿ, ನೋಡ್ರಿ ಜೋರಾಗಿ ಕಿರ್ಚೋದ್ ಬೇಡ, ನೀವು ಮೆಲುದನಿನಲ್ಲಿ ಮಾತಾಡಿ, ಮೆಲ್ಲಗ ಮಾತಾಡಿ, ಮೈ ಮ್ಯಾಲ ಕೈ ಇಡ್ರಿ, ಒಂದು ಭುಜದ ಮೇಲೆ ಕೈ ಹಾಕ್ರಿ, ವಿಶ್ವಾಸ ಮೂಡಲಿ ಒಳಗೊಳಗ. ನಮ್ಗೆ ಯಾವಾಗ ಒಂದು ಹಸ್ತಸ್ಪರ್ಶ ಉಂಟಾಗ್ತದೋ ಆವಾಗ ನಮ್ಮ ನಡುವೆ ಒಂದು ಸ್ನೇಹ ಚಿಗಿರ್ತದೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ಇಲ್ಲಿ ಪ್ರೇಮ ವ್ಯಾಪಾರ ಘಟಿಸಿರ್ತಕ್ಕಂತಹ
ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಗಾಯಗಳಾಗ್ತವೆ ಅಂತಕ್ಕಂಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಕೆನ್ನೆ ಕತ್ತಿನ ಮೇಲೆ ಮುದ್ದಿನ ಗಾಯ, ಗಲ್ಲ ತುಟಿಗಳ ಮೇಲೆ ಹಲ್ಲೂರಿದ ಗಾಯ, ಮೈತುಂಬ ಕಂಡಾವು ಚೆಳ್ಳುಗುರು ಗಾಯ, ಮಾದಕದ ನೋಟಗಳು ನೆಟ್ಟ ಎದೆಗಾಯ. ಮಾದಕದ ನೋಟಗಳು ನೆಟ್ಟ ಎದೆಗಾಯುವಂತೆ. ಅವ್ವ ಕಣ್ಣಿನ ತುಂಬ ಕನಸುಗಳ ಗಾಯ, ಕಿವಿಗಳ ತುಂಬ್ಯಾವು ಗಳರವದ ಗಾಯ, ಹೃದಯದ ತುಂಬೆಲ್ಲ ಆನಂದಗಳ ಗಾಯ, ಮನಸ್ಸಿನ ತುಂಬೆಲ್ಲ ನೆನಪುಗಳ ಗಾಯ ಅಂತೇಳಿ ಬಹಳ ಸೊಗಸಾದಂತಹ ಒಂದು ಈ ಪ್ರಣಯದಿಂದ ಉನ್ಮಾದಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ಚಿತ್ರಣವನ್ನ ಕೊಡ್ತಾರೆ. ಸೊ ಹೀಗೆ ಅವನು ಬಂದ ನಂತರದಲ್ಲಿ ಮಳೆ ರಾಗವನ್ನ ಆಡಿಸಿ ಬೆಂಗಾಡಾಗಿದ್ದಂತಹ ಏನು ಶಿವಪುರ ಇರುತ್ತೆ ಅದಕ್ಕೆ ಮಳೆಯನ್ನ ತರಿಸ್ತಾನೆ. ಅವನ ಕೀರ್ತಿ ಎಲ್ಲಾ ಕಡೆ ಹಬ್ಬುತ್ತೆ. ಅವನ ರೈವಲ್ ಆಗಿರ್ತಕ್ಕಂಥ ಸೂರ್ಯಮುತ್ತನಿಗೆ ಅದರಿಂದ ಕೋಪ ಬರುತ್ತೆ. ಆ ನಂತರದಲ್ಲಿ ಅದು ರಾಜನವರೆಗೂ ದಿಕ್ಕ ದೇಶಗಳಿಗೆ ಹೋಗಿ ರಾಜನಿಗೆ ಹೋಗುತ್ತೆ. ರಾಜಗುರು ಆಗಿರ್ತಕ್ಕಂಥ ಮಹಾನುಭಾವ ನಾನು ಶಿಷ್ಯನೇ ಇದ್ದಾನ ಆತನ ಅವ್ನು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಬರ್ತಾನೆ. ಆ ನಂತರದಲ್ಲಿ ಶಿಷ್ಯರ ಸಮಾಗಮ ಆಗುತ್ತೆ. ಸೊ ಶಿಷ್ಯನ ಒಂದು ಏಳ್ಗೆಯನ್ನ ಸಹಿಸದಂತಹ ಈ ಒಂದು ಮಹಾನುಭಾವ ನನ್ನನ್ನ ಮೀರಿ ಇವನು ವಿದ್ವತ್ವನ್ನ ಸಾಧಿಸದ್ನಲ್ಲ ಅಂತ ಹೇಳಿ ಅವನ ಬಗ್ಗೆ ಅಸೂಯೆಯನ್ನ ಪಟ್ಕೊಂಡು ಒಂದು ಮಾತನ್ನು ಹೇಳ್ತಾನಲ್ಲಿ, ಸಿದ್ಧಿ ಒಂದು ಶಾಪ, ಪ್ರಸಿದ್ಧಿ ಇನ್ನೊಂದು ಶಾಪ ಅಂತ. ಸಿದ್ಧಿಯನ್ನ ಪಡಿತಕ್ಕಂಥದ್ದು ಒಂದು ಶಾಪ, ಪ್ರಸಿದ್ಧಿಯನ್ನ ಪಡಿತಕ್ಕಂಥದ್ದು ಇನ್ನೊಂದು ಶಾಪ. ಅವೆರಡನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಲು ಕಷ್ಟದ ಕೆಲಸ ಅನ್ನುವಂತಹ ಒಂದು ಮಾತನ್ನ ಹೇಳುವಂತಹದ್ದು. ಆ ನಂತರದಲ್ಲಿ ತಾಯಿ ಅವನನ್ನ ಗುಡ್ಡ ಬಿಡಬೇಕು ಅಂತೇಳಿ ಗುಡ್ಡವನ್ನ ಬಿಡ್ತಾರೆ. ಆ ನಂತರದಲ್ಲಿ ಈ ಕತೆ ಹೀಗೆ ಸಾಕ್ತಾ ಹೋಗುವಂತಹ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ಈ ಚಂದಮುತ್ತನಿಗೆ ಈ ಏನದು ಬೆಳದಿಂಗಳ ರಾಗವನ್ನ ಅಭ್ಯಾಸ ಮಾಡಿಸ್ತಾ ಇರ್ತಾಳೆ. ಬೆಳದಿಂಗಳ ಅಭ್ಯಾಸ ಮಾಡಿಸುವಂತ ಸಂದರ್ಭದಲ್ಲಿ ಮಹಾನುಭಾವ ಮತ್ತೆ ಚಂದಮುತ್ತನ ರೈವಲ್ ಆಗಿರ್ತಕ್ಕಂಥ ಚಿನ್ನಮುತ್ತ ಇವರೆಲ್ಲ ಸೇರ್ಕೊಂಡು ನವತಂತ್ರಿ ಎನ್ನುವಂತಹ ಒಬ್ಬ ಮಾಟಕಾರನ ಕೈಯಲ್ಲಿ ಏನ್ ಮಾಡ್ತಾರೆ, ಮಾಟವನ್ನ ಮಾಡಿಸ್ಬಿಡ್ತಾರೆ. ಮಾಟವನ್ನ ಮಾಡಿಸಿ ಅವನ ಮೇಲೆ ಆ ಯಕ್ಷಿ ಮತ್ತೆ ಚಂದಮುತ್ತ ಇಬ್ರು ಕೂಡ ಒಂದು ಕಷ್ಟ ಸಂಕಷ್ಟಕ್ಕೆ ಈಡಾಗುವಂಗೆ ಮಾಡ್ತಾರೆ. ಆ ನಂತರದಲ್ಲಿ ಮಾತೃ ಪ್ರೇಮದ ಕಾರುಣ್ಯ ಮಗನನ್ನ ಕಾಪಾಡುತ್ತದೆ, ಈ ಚಂದಮುತ್ತನ ಪ್ರೇಮದ ಕಾರುಣ್ಯ ಈ ಚಕೋರಿಯನ್ನ ಕಾಪಾಡುತ್ತೆ. ಚಕೋರಿಯನ್ನ ಕಾಪಾಡುವಂತ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ, ತನ್ನನ್ನೇ ತಾನು ತ್ಯಾಗ ಮಾಡ್ತಾನೆ. ಅಂದ್ರೆ ಆ ಬೆಳದಿಂಗಳ ರಾಗವನ್ನ ನುಡಿಸಿದಂತ ಸಂದರ್ಭದಲ್ಲಿ ಈ ಬೆಳದಿಂಗಳು ಚಕೋರಿಯ ಮೇಲೆ ಬಿದ್ದು ಚಕೋರಿ ತನಗೆ ಉಂಟಾಗಿದ್ದಂತಹ ಒಂದು ಪ್ಯಾರಾಲಿಸಿಸ್ ತರದಲ್ಲಿ ಅವಳಿಗೆ ಈ ಮಾಟವನ್ನ ಮಾಡಿಸ್ಬಿಟ್ಟಿರ್ತಾನೆ. ಕೈಕಾಲೆಲ್ಲ ಸೊಟ್ಟದು ಅವಳು ರಕ್ತವನ್ನ ಕಾರಿ ಗಾಯಗಳಾಗಿ ಅವರ ಚರ್ಮ ಎಲ್ಲ ಸುಕ್ಕುಗಟ್ಟಿ ಈ ತರದಲ್ಲಿ ಜರ್ಜರಿತಳಾಗಿರ್ತಾಳೆ. ಇವನು ಈ ಬೆಳದಿಂಗಳ ರಾಗವನ್ನ ಹಾಡಿ ಅದರಿಂದ ಬೆಳದಿಂಗಳು ಮೂಡುವಂತೆ ಮಾಡಿ ಆ ಬೆಳದಿಂಗಳು ಚಕೋರಿಯ ಮೇಲೆ ಬಿದ್ದು ಚಕೋರಿ ಹಾರಾಟವನ್ನ ಮಾಡಿ ಅವಳಿಗೆ ಬಿಡುಗಡೆ ಆಗತ್ತೆ. ಆದ್ರೆ ಚಂದ್ರಮುತ್ತ ತಾನು ಶಿಲೆಯಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ. ಇದು ಈ ಒಂದು ಸ್ಥೂಲವಾದಂತ ಕತೆ, ಅಲ್ಲಲ್ಲಿ ಅಲ್ಲಲ್ಲಿ ನಾನು ಹೇಳ್ತಾ ಹೋದಂಥದ್ದು. ಆದ್ರೆ ಈ ಕವಿತೆಯನ್ನ 185 ಪುಟದ ಕವಿತೆಯನ್ನ ನಾನು ಯಾವ್ದನ್ನ ಬಿಡಬೇಕು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಬಹಳ ಗೊಂದಲ. ಒಂದೊಂದು ಸಾಲು ಕೂಡ ಈ ಮುನ್ನುಡಿಯಲ್ಲಿ ಶಿವಪ್ರಕಾಶ್ ಹೇಳ್ತಾರೆ, ಇದು ಒಂಥರ ಬೆಲ್ಲದಚ್ಚಿದ್ದಂಗೆ ಈ ಕಾವ್ಯ, ಯಾವ ಕಡೆ ಮುತ್ತಿಕ್ಕಿದ್ರು ಸಿಹಿನೇ, ನಾನು ಅಲ್ಲಲ್ಲಿ ರಸಗಟ್ಟಿಗಳನ್ನ ಆಯ್ದು ಕೊಡೋದಿಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಪ್ರತಿ ಪುಟವೂ ರಸಗಟ್ಟಿಯೇ ಅಂತ ಹೇಳಿ ಹೇಳ್ತಾರೆ. ಕಾವ್ಯವನ್ನ ಓದಿದ ನಮಗೂ ಕೂಡ ಈ ಒಂದು ಭಾವನೆ ನಮಗೆ ಉಂಟಾಗತ್ತೆ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ನೋಡಿ, ಸುಪ್ತ ಚೇತನದ ಪ್ರತೀಕವಾಗಿರ್ತಕ್ಕಂಥ ಕನಸುಗಳು ಮೇಳಗಳಾಗ್ತವೆ. ಸಿರಿಲಕ್ಕಿ, ಮಾಚನಾಯಕ, ಚಂದಮುತ್ತ, ಯಕ್ಷಿ, ಕುಲಗುರು, ಪುಣ್ಯಕೋಟಿಯೇಸು, ಭೃಂಗೇಶ ದೇವರು ಇವರೆಲ್ಲರೂ ಕೂಡ ಧನಾತ್ಮಕ ಚಿಂತನೆ, ಪ್ರೇಮ, ಪ್ರೀತಿ, ಪರಿಸರ, ಪ್ರಕೃತಿ ಇವುಗಳ ಸಂಕೇತವಾಗಿ ಬರ್ತಾರೆ. ಸೂರ್ಯಮುತ್ತ, ಹೆಗಡೆ, ಚಿನ್ನಮುತ್ತ, ಮಹಾನುಭಾವ, ನವತಂತ್ರಿ ನರಸಯ್ಯ ಈ ಪಾತ್ರಗಳೆಲ್ಲ ನಕಾರಾತ್ಮಕ ಧೋರಣೆ, ಈರ್ಷೆ, ಮತ್ಸರ, ದ್ವೇಷ, ತಾಮಸ ಈ ತರದ ಗುಣಗಳ ಸಂಕೇತವಾಗಿ ಇವರು ಬರ್ತಾರೆ. ಮತ್ತೆ ಈ ಕಾವ್ಯ ಏನನ್ನು ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಶಕ್ತಿ ಬಲ ಒಂದ್ ಕಡೆ ಆದ್ರೆ ಕಲೆ ಮೌಲ್ಯ ಮತ್ತೊಂದ್ ಕಡೆ. ಸಾಮ್ರಾಜ್ಯಶಾಹಿ ದಾಹದ ಬಲ, ಬಾಹ್ಯ ಶಕ್ತಿಯ ಪ್ರಭಾವ, ದಾಳಿ ಒಂದ್ ಕಡೆ ಆದ್ರೆ ಆದಿಮ ಸಂಸ್ಕೃತಿಯ ಮೇಲೇನೆ ಉಂಟಾಗ್ತಕ್ಕಂಥ ದೌರ್ಜನ್ಯ, ಆದಿಮ ಶಕ್ತಿ, ಆ ದೇಶಿ ಶಕ್ತಿ ಅದನ್ನ ಹೇಗೆ ತಾಳಿ ಕುಟಿದೆದ್ದು ನಿಲ್ಲುತ್ತೆ ಅಂತಕ್ಕಂಥದ್ದು ಮತ್ತೊಂದ್ ಕಡೆ. ಕೀಳು ಮೌಲ್ಯ, ಅಪಮೌಲ್ಯ ಒಂದ್ ಕಡೆ ಆದ್ರೆ ಶ್ರೇಷ್ಠ ಮೌಲ್ಯ ಅಂತಕ್ಕಂಥದ್ದು ಹೇಗೆ ತನ್ನನ್ನು ಸ್ಥಾಪಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಂದ್ ಕಡೆ. ಸ್ವಾರ್ಥ, ಈರ್ಷೆ, ಅಹಂ, ವಾಮ ಮಾರ್ಗ, ದ್ವೇಷ, ಬಲಪ್ರಯೋಗ ಒಂದ್ ಕಡೆ ಆದ್ರೆ
ಪ್ರೇಮ, ಪ್ರೀತಿ, ವಿನಯ, ವಿದ್ಯೆ, ಕಲೆ, ಭಕ್ತಿ, ಸಂಗೀತ, ತ್ಯಾಗ, ಶುಚಿತ್ವ, ನೈರ್ಮಲ್ಯ ಅನ್ನುವಂತಹ ಮೌಲ್ಯಗಳೆಲ್ಲ ಒಂದ್ ಕಡೆ. ಇಲ್ಲಿ ಮೌಲ್ಯ ಮೌಲ್ಯಗಳ ನಡುವೆ ನಡೀತಕ್ಕಂತಹ ಘರ್ಷಣೆ, ಅಂತಿಮವಾಗಿ ಶ್ರೇಷ್ಠ ಮೌಲ್ಯ ಹೇಗೆ ಪ್ರತಿಷ್ಠಾಪಿತವಾಗ್ತದೆ ಅಂತಕ್ಕಂಥದ್ದು ಇದಾಗ್ತದೆ. ಹಾಗಾದ್ಮೇಲೆ ಈ ಕಾವ್ಯದಿಂದ ಉಂಟಾಗ್ತಕ್ಕಂಥ ಪ್ರಯೋಜನ ಏನು ನಮಗೆ ಅಂತ ಹೇಳಿದ್ರೆ, ರಸಾಸ್ವಾದನೆ. ಈ ರಸಾಸ್ವಾದನೆಯಿಂದ ಮೌಲ್ಯಗಳ ಆವಾಹನೆ, ಪರಂಪರೆಯ ಅರಿವು, ತ್ಯಾಗ ಮೌಲ್ಯ ಅಂತಕ್ಕಂಥದ್ದು, ಮನಸ್ಸಿನ ಉದಾರತೆ ನಿರ್ಮಾಣ ಆಗ್ತಕ್ಕಂಥದ್ದು, ನಮ್ಮ ಅಭಿರುಚಿಗಳ ತಿದ್ದುಪಡಿ ಆಗ್ತಕ್ಕಂಥದ್ದು ಈ ಕಾವ್ಯವನ್ನು ಓದುವುದರಿಂದ ಬರ್ತಕ್ಕಂತಹ ಒಂದು ಶ್ರೇಷ್ಠತೆ, ಒಂದು ಫಲ ಅಂಥೇಳಿ ನಾನು ಭಾವನೆಯನ್ನ ಮಾಡ್ತೀನಿ. ಇಲ್ಲಿ ಬಳಸಿರ್ತಕ್ಕಂತಹ ಭಾಷೆ ಇದೆಯಲ್ಲ, ಬಹಳ ಶ್ರೇಷ್ಠವಾದಂತಹ ಭಾಷೆಯನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಬಂಧುಗಳೇ, ನಾನೊಂದು ಬಾರಿ ನನ್ನ 21 ವರ್ಷದ ವಯಸ್ಸಿನವರೆಗೂ ಕೂಡ ನನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಜೀವನವನ್ನ ಕಳೆದು ಆ ನಂತರದಲ್ಲಿ ನಾನು ಬೆಂಗಳೂರಿಗೆ ಬಂದು ವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ನನ್ನೂರಿನ ಪದಗಳು ನನಗೆ ಕಿವಿ ಮೇಲೆ ಬಿದ್ದಾಗ ನಮ್ಗೆ ಉಂಟಾಗ್ತಕ್ಕಂತ ಮುದ ಎಂಥದ್ದು ಅಂತ ಹೇಳಿದ್ರೆ, ಒಮ್ಮೆ ಮಂಡ್ಯದಲ್ಲಿ ಹೋಗ್ತಿದ್ದಾಗ ಸೊಪ್ಪು ಮಾರ್ತಕ್ಕಂತ ಒಬ್ಬ ಮಹಿಳೆ ಪಕ್ಕದಲ್ಲಿ ಇದ್ದಂತ ಕೆಳಗಡೆ ಚೀಲವನ್ನ ಹಾಕೊಂಡು ಕೂತಿದ್ದಂತ ರೈತ ಮಹಿಳೆ ಹತ್ರ ಮತ್ತೊಂದ್ ಸತಿ ಅವಳು ಕೇಳ್ತಾಳೆ, ಏನಂತ, ಅಕ್ಕ ಆ ಚೀಲ ಕೊಡುವ ಸಿಹಿ ಅಂಡಿಲಿರುದ ಅಂತ. ಅಕ್ಕ ಆ ಚೀಲ ಕೊಡುವ ಸಿಹಿ ಅಂಡಿಲಿರುದ ಅನ್ನೋ ಪದವನ್ನ ಕೇಳಿದಾಗ, ನನ್ನ ದೇಸಿ ಶಬ್ದವನ್ನ ಕೇಳಿದಾಗ ಇಡೀ ನನ್ನ ಬಾಲ್ಯವೆಲ್ಲ ನನಗೆ ನೆನಪಿನ ರಂಗೋಲಿಯನ್ನ ನನ್ನ ಮನಸ್ಸಿನಲ್ಲಿ ಬಿಡಿಸಿದ್ದನ್ನ ನಾನು ನನಗೆ ಆ ಒಂದು ಆನಂದೋನ್ಮಾದವನ್ನ ನಾನು ಕಂಡಿದ್ದೇನೆ. ಇದೇ ತರದ ದೇಸಿ ಪದಗಳ, ಇದೇ ತರದ ಗ್ರಾಮೀಣ ಪ್ರದೇಶದ ಭಾಷೆಯ ಸೊಗಡ ಭಾಷೆಯು ಕೂಡ ಕೇವಲ ವಾಚ್ಯಾರ್ಥದಲ್ಲಿ ನಿಲ್ಲದೆ, ಅಂದೆನ್ನು ಲಕ್ಷ್ಯಾರ್ಥದಲ್ಲಿ ನಿಲ್ಲದೆ, ಸೂಚ್ಯಾರ್ಥದ ಸ್ಥಾನದಲ್ಲಿ ವಿಹರಿಸ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗ್ತದೆ. ಅಷ್ಟು ಗಾಢವಾದಂತಹ ಒಂದು ಪ್ರಭಾವವನ್ನ ಭಾಷೆಯ ಮೂಲಕ ನಮ್ಗೆ ಉಂಟು ಮಾಡ್ತಾ ಹೋಗ್ತಾರೆ ಚಂದ್ರಶೇಖರ ಕಂಬಾರರು. ಪಿ ಬಿ ಶೆಲ್ಲಿ ಒಂದು ಮಾತು ಹೇಳ್ತಾರೆ, ಕಾವ್ಯ ಸದಾ ಹೊರೆ ಎಳೆದ ಒಂದು ವಿದ್ಯುತ್ ಖಡ್ಗ ಅಂತೇಳಿ. ಸದಾ ಹೊರೆ ಎಳೆದ ವಿದ್ಯುತ್ ಖಡ್ಗ ಆಗಿರುತ್ತೆ ಕಾವ್ಯ ಅಂತೇಳಿ ಹೇಳ್ತಾರೆ ಚಕೋರಿ. ಈ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಒಂದು ವಿದ್ಯುತ್ ಖಡ್ಗ, ಯಾವ ಪುಟದ ಯಾವ ಕಾವ್ಯ ಭಾಗವನ್ನ ನಾವು ಸ್ಪರ್ಶಿಸಿದ್ರು ಕೂಡ ಒಂದು ಆನಂದದ ಶಾಕ್ ನಮ್ಗೆ ಹೊಡಿತಕ್ಕಂಥದ್ದನ್ನ ನಾವು ಕಾಣ್ಬೋದಾಗ್ತದೆ. ಬಂಧುಗಳ, ಇನ್ನು ನಾನು ಗುರುತಿಸ್ಕೊಂಡಿದ್ದಂತಹ ಈ ಭಾಷಿಕವಾಗಿ ಇದರಲ್ಲಿ ಉಪಮೆಗಳು ಸಾಕಷ್ಟು ಬಳಸಿದ್ದಾರೆ, ರೂಪಕಗಳು ಸಾಕಷ್ಟು ಬಳಸಿದ್ದಾರೆ, ಅಂಡ್ ದೆನ್ ಗಾದೆಗಳನ್ನ ಬಳಕೆ ಮಾಡಿದ್ದಾರೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಪದಗಳನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಸಣ್ಣ ಮಿಂಚಿನ ಹಾಗೆ ಕಣ್ಣು ಒಡೆಯುತ್ತಾಳೆ ಕನ್ಯೆ ಅಂತೇಳಿ. ಈಗ 12:20 ಬರ್ತಾ ಇದೆ, ಇನ್ನು 5 ನಿಮಿಷದಲ್ಲಿ ನಾನು ಸಮ್ ಅಪ್ ಮಾಡ್ತೇನೆ. ಸಣ್ಣ ಮಿಂಚಿನ ಹಾಗೆ ಕಣ್ಣು ಒಡಿತಾಳೆ ಕನ್ಯೆ, ಚಿಮ್ಮುವ ಚಿಲುಮೆಯ ಹಾಗೆ ಗರ್ಭದಲ್ಲಿ ಚೂರಿ ಆಡಿಸಿದಂತಾಯಿತು. ನಿಧಿಯ ಕಂಡಂತೆ ಆದರೆ ಜಿಪುಣ ಇನ್ನೊಬ್ಬರಿಗೆ ಗುಟ್ಟು ಬಿಡದಂತೆ, ನುಡಿಗೇಳಿ ಸಕ್ಕರೆ ಮುಕ್ಕಿದಂಗಾಯಿತು. ದುಃಖ ತಪ್ತ ತಾಯಿ ತಪ್ಪಿಸಿಕೊಂಡ ಮರಿಯ ಕರಿವಂತೆ, ಕಳೆದ ಕರುವಿನ ಈದ ಹಸುವಿನಂತೆ. ಭೂಮಿ ತಾಯಿ ತುರುಬು ಬಿಚ್ಚಿ ಬೆನ್ನ ಮೇಲೆ ಕೂದಲು ಚೆಲ್ಲಿದಂತೆ ರಾತ್ರಿ, ಬೆದೆಯ ಹಸು ಸಾಧುವಾದಂತೆ, ಸುಟ್ಟು ಕಾಡಿದ್ದಂತೆ ಕೂತಿದ್ದಾಳೆ ತಾಯಿ. ಯಾವ ತರ ಕೂತಿದ್ದಾಳೆ, ಬಹಳ ನೋವಿನಿಂದ ಅಂತಂದ್ರೆ ಸುಟ್ಟು ಕಾಡು ಕೂತಂಗ್ ಕೂತವಳೆ ಅಂತ. ಸುಟ್ಟು ಕಾಡನ್ನ ನೋಡೋದಕ್ಕೆ ಎಷ್ಟು ಎಲ್ಲ ನಿರ್ಜೀವವಾಗಿರುತ್ತೋ ಆ ತರದ ಒಂದು ಭಾವವನ್ನ ಒಂದ್ ಪದ ನಮಗೆ ಸುಟ್ಟು ಕಾಡಂತೆ ಕೂತಿದ್ದಾಳೆ ಅಂತೇಳಿ. ಹೀಗೆ ಇಲ್ಲಿ ಬಳಕೆ ಮಾಡ್ತಕ್ಕಂತ ರೂಪಕಗಳು ನೋಡಿ, ಮಾಚ ಸೇಡಿನ ಚೂರಿಗೆ ತುತ್ತಾದ, ಕಣ್ಣು ಹಬ್ಬಾದ ಎಳೆಯ ಮರ, ಬೆದರಿದ ಎರಳೆಯೋ ದೇವರ ತರಳೆಯೋ, ಅಜ್ಜಿಯ ಹರುಷ ಇದ್ದಿಲಾದವು. ಹರ್ಷ ಹೆಂಗೆ ಸುಟ್ಟು ಕರಕಲಾಯ್ತು ಅಂತೇಳಿ, ಅಬ್ಬೆಯ ಹರುಷ ಇದ್ದಿಲಾದವನು, ಅಬ್ಬೆಯ ಹರುಷ ಇದ್ದಿಲಾದವು. ಕಲಿತ ವಿದ್ಯನು ಆತ್ಮದ ಮೇಲೆ ಅತ್ಯಾಚಾರ ಮಾಡಿದಳು, ನೇತ್ರ ಸುಖದಲ್ಲಿ ತಬ್ಬಿಬ್ಬಾದ, ಗೋಳು ಬೀಸುವ ಗಿರಣಿ ನಮ್ಮಿ ಧರಣಿ, ನೀರಲ್ಲಿ ತೇಲಿಬಿಟ್ಟ ದೀಪದ ದೊನ್ನೆಯಂತ ಕಣ್ಣಿಂದ, ಕೋಪಗೊಂಡ ಗೂಳಿಯ ಕಣ್ಣಂತೆ ಅಂತ. ಸೊ ಇಲ್ಲಿ ನಮ್ಮ ಮೊಗ್ಗಲಿಗೆ ಸೊಸೆ ಇಲ್ಲ, ಮೊಣಕಾಲುಗಂಟು ಮೊಕ್ಕಳಿಲ್ಲ ಅಂತ, ಘಟ ಹೋದ್ರು ಹಠ ಬಿಡಬಾರದು ಅಂತ, ಎಂತ ಒಂದು ಪದಗಳನ್ನ ಇವ್ರು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಖುಷಿ ಆಗ್ತದೆ. ತಾಯಿ ಅಂತಕ್ಕಂಥವಳ ಒಂದು ಮಾತೃಪ್ರೇಮ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಂದ್ರೆ, ತನ್ನ ಮಗನಿಗೋಸ್ಕರ ಅವಳು ಆದಿ ಸಿಕ್ಕಿದ್ರೆ ಕೈಲಾಸಕ್ಕೂ ಹೋಗಿ ಶಿವನ್ ಕೈಲಿ ಕಾಲು ಕಟ್ಟುತ್ತಾ ಇದ್ಲು, ಆದಿ ಸಿಕ್ಕಿದ್ರೆ ಕೈಲಾಸಕ್ಕೂ ಹೋಗಿ ಶಿವನ್ ಕೈಕಾಲು ಕಟ್ತಾ ಇದ್ಲು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಬಂಧುಗಳೇ, ಇವತ್ತಿನ ಸಂದರ್ಭದಲ್ಲಿ ತ್ಯಾಗ ಮೌಲ್ಯವನ್ನ ಪ್ರಚುರಪಡಿಸ್ತಕ್ಕಂಥ, ಮುನ್ನೆಲೆಗೆ ತರತಕ್ಕಂತಹ ಕಾವ್ಯದ ಒಂದು ತಿರುಳನ್ನ ನಾವು ಈ ಕಾವ್ಯದಲ್ಲಿ ಕಾಣ್ಬೋದಾಗ್ತದೆ.
ಸೊ ಅದಕ್ಕೋಸ್ಕರ ನಾವು ತ್ಯಾಗ ಮೌಲ್ಯವನ್ನ ರೂಢಿಸ್ಕೊಳ್ಬೇಕಾಗ್ತದೆ. ಇವತ್ತು ಪರಿಸರದ ಮೇಲೆ ಮಾನವನ ದೌರ್ಜನ್ಯ, ಬಾಹ್ಯ ಶಕ್ತಿ, ಪರಕೀಯ ಶಕ್ತಿ, ಆದಿಮ ಸಂಸ್ಕೃತಿಯ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಮಾತೃಪ್ರೇಮದ ಲೀಲೆಯಲ್ಲಿ ಲೋಕ ತೇಲುವಂತಹ ರೀತಿಯನ್ನ ಈ ಒಂದು ಕಾವ್ಯದಲ್ಲಿ ನಾವು ಕಾಣ್ಬೋದಾಗ್ತದೆ. ಸೊ ಹಾಗಾಗಿ ನಾವುಗಳು ಈ ಎಲ್ಲ ಗುಣಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ನಮ್ಮ ಅಭಿರುಚಿಗಳ ತಿದ್ದುಪಡಿಯಾಗಿ ಮನಸ್ಸು ಉದಾರಗೊಳ್ಳುತ್ತೆ ಅನ್ನುವ ಒಂದು ಹಂತಕ್ಕೆ ನಾವಿದನ್ನ ಪರಿಭಾವಿಸ್ಬೋದಾಗ್ತದೆ ಅಂತ ಹೇಳಿ ಹೇಳ್ತಾ ನನಗೆ ಆರಂಭದಲ್ಲಿ ಉಂಟಾದಂತ ಸ್ವಲ್ಪ ಈ ಧ್ವನಿಯ ಗೊಂದಲಗಳು ಇಲ್ದಿದ್ರೆ ಇನ್ನೂ ನಿರುಮ್ಮಳವಾಗಿ ನಾನು ಆಕ್ಚುಲಿ ಒಂದು 15ನೇ ಎಸಳುವರೆಗೂ ಕೂಡ ಅಲ್ಲಲ್ಲಿ ಉದ್ಧೃತ ಸಾಲ್ಗಳನ್ನ ಹೇಳ್ತಾ ಬಂದೆ. ಆ ನಂತರದಲ್ಲಿ ಅಷ್ಟೇ ಸಶಕ್ತವಾಗಿರ್ತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಲ್ಗಳನ್ನ ನನ್ನ ಕೈಲಿ ಹೇಳೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಈಗಾಗಲೇ 2:20 ಬನ್ನು ಅನ್ನೋ ಕಾರಣಕ್ಕೋಸ್ಕರ ನಾನೇ ಅದಕ್ಕೆ ಒಂದು ಮಿತಿಯನ್ನ ಹಾಕ್ತಾ ಬಂದೆ. ಔಚಿತ್ಯ ಪ್ರಜ್ಞೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಟ್ಟಾರೆ ಚಕೋರಿ ಎನ್ನುವ ಕಾವ್ಯವನ್ನ ಓದ್ದಂತ ಸಂದರ್ಭದಲ್ಲಿ ನನಗೆ ಅತ್ಯಾನಂದ ಅರ್ತಕ್ಕಂಥದ್ದು ಆವಾಹನೆ ಆಯಿತು, ಬಹಳ ಖುಷಿಯಾಯಿತು. ಭಾನು ಅವರು, ಚಂದ್ರಶೇಖರ್ ಅವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟದ್ರಿಂದ ಮಾರಾಯಣ್ ದಂಡ್ ಬರಲಾಗಿ ನಮ್ ಗೂನ್ ನೆಟ್ಗಾಯ್ತು ಅನ್ನೋ ಮಾತಿನ ಹಾಗೆ ನಮಗೆ ಈ ಕಾವ್ಯವನ್ನ ಓದಿ ಅಪಾರವಾದ ಸಂತೋಷ ಉಂಟಾಯಿತು. ಆ ಸಂತೋಷವನ್ನ ನಿಮ್ ಜೊತೆಯೆಲ್ಲ ಹಂಚಿಕೊಂಡಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಇವಾಗ್ಲೂ ಕೂಡ ಕೇವಲ ಸೂಚನೆ ಅಷ್ಟೆ. ದಯಮಾಡಿ ತಾವು ಅವಕಾಶ ಆದ್ರೆ ಈ ಚಕೋರಿ ಮಹಾಕಾವ್ಯವನ್ನ ಓದಿ ಆನಂದಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಹೇಳ್ತಾ, ಈ ಹಿಂದೆ ಪ್ರವಚನವನ್ನ ನೀಡಿದ್ದಂತ ಸತ್ಯನಾರಾಯಣ್ ಸರ್ ಅವರು, ಹರಿಪ್ರಸಾದ್ ಸರ್ ಅವರು, ಬೆಟ್ಸ್ವಾಮಿಗೌಡರು, ಚಂದ್ರಶೇಖರ್ ಸರ್ ಅವರ ಸಾಲಿನಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಂತಹ ಡಯಟ್ ಮಂಡ್ಯ ಅವ್ರಿಗೆ, ಪ್ರಾಂಶುಪಾಲ್ರಿಗೆ, ಮಾದೇವಪ್ಪ ಸರ್ ಅವ್ರಿಗೆ, ಚಂದ್ರಶೇಖರ್ ಅವ್ರಿಗೆ, ಭಾನುಕುಮಾರ್ ಅವ್ರಿಗೆ, ಚಂದ್ರಶೇಖರ್ ಸರ್ಗೆ, ಕೆಂಚೇಗೌಡ ಸಾಹೇಬ್ರಿಗೆ ಎಲ್ರಿಗೂ ಗೌರವಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ ಅಂತ ಹೇಳಿ ಹೇಳ್ತೇನೆ. ನಮಸ್ಕಾರಗಳು ಸರ್. ತುಂಬಾ ಹೃದಯ ಧನ್ಯವಾದಗಳು ಸಂಪತ್ ಸರ್ಗೆ. ಸುಮಾರು 1.5 ಗಂಟೆಗಳ ಕಾಲ ಈ ಕಾವ್ಯವನ್ನ ಸುಲಿದ ಬಾಳೆಹಣ್ಣಿನ ತೆರದಿ ನಮಗೆ ಸರಳವಾಗಿ ಉಣಬಡಿಸಿದಿರಾ. ಮತ್ತೆ ನಿಮ್ಮ ಒಂದು ಗಾಯನ ಶೈಲಿ ಮತ್ತೆ ಈ ಕಾವ್ಯವನ್ನ ಅರ್ಥೈಸುವ ಶೈಲಿ ಇದೆಯಲ್ಲ, ನಿಜಕ್ಕೂ ಇದೊಂದು ಅನನ್ಯ ಮತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅನ್ನೋದು ತುಂಬಾ ನನಗೆ ವೈಯಕ್ತಿಕವಾಗಿ ತುಂಬಾ ಕ್ಲಿಷ್ಟ, ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸರಳ ಅಲ್ಲ, ಗದ್ಯ ಸಾಹಿತ್ಯದಷ್ಟು ಸರಳ ಅಲ್ಲ. ನಿಮ್ಮ ಈ ಉಪನ್ಯಾಸ ಕೇಳಿದ ನಂತರ ಕಾವ್ಯವನ್ನು ಕೂಡ ಇಷ್ಟು ಸುಲಲಿತವಾಗಿ ಎಲ್ಲರಿಗೂ ಅರ್ಥೈಸುವಂತಹ ನಿಮ್ಮ ಈ ಪರಿ ನಿಜಕ್ಕೂ ತುಂಬಾ ಚೆನ್ನಾಗಿತ್ತಣ್ಣ. ಧನ್ಯವಾದಗಳು ನಮ್ಮೊಟ್ಟಿಗೆ ಇದ್ದಿದ್ದು. ಈಗ ಯಾರಾದ್ರೂ ಪ್ರಶ್ನೆಗಳು ಅಥವಾ ಅನಿಸಿಕೆಗಳಿದ್ರೆ ದಯಮಾಡಿ ಹಂಚ್ಕೊಳ್ಬಹುದು. ಅನಂತರ ಭಾನುಕುಮಾರ್ ಅವರು ಈ ಒಂದು ಅವಧಿಯನ್ನ ಸಮ್ಮುಖ ಮಾಡಲಿದ್ದಾರೆ. ದಯಮಾಡಿ ಪ್ರಶ್ನೆಗಳಿದ್ರೆ ಕೇಳಬಹುದು ಯಾರಾದ್ರೂ, ಅಥವಾ ಅನಿಸಿಕೆಗಳನ್ನ ಹಂಚ್ಕೊಳ್ಬಹುದು. ಚಂದ್ರಶೇಖರ್ ಸರ್ ಅವರು ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ. ದಯಮಾಡಿ ಸರ್. ಸಂಪತ್ ಕುಮಾರ್ ಅವರ ಉಪನ್ಯಾಸ ನಿಜಕ್ಕೂ ಬಹಳ ಅತ್ಯದ್ಭುತವಾಗಿತ್ತು. ಅವ್ರಿಗೆ ನಾನು ಏನೋ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಅವರ ಮಾತುಗಳು ನಾನು ಹಿಂದೆ ಕೇಳಿದ್ದೆ ಒಮ್ಮೆ. ಅವರು ಅದ್ಭುತವಾದ ವಾಗ್ಭಿ, ತುಂಬಾ ನಮ್ಮ ಕನ್ನಡ ಸಾಹಿತ್ಯವನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅವರ ಒಂದು ಏನು ವಾಗ್ಝರಿ ಏನಿದೆ, ಸುಲಲಿತವಾಗಿ ಹರಿಯುವ ನದಿಯಂತೆ ಒಮ್ಮೊಮ್ಮೆ ರಭಸವಾಗಿ ಹರಿಯುತ್ತೆ, ಜಲಪಾತದಂತೆನೂ ಧುಮುಕುತ್ತೆ. ಮತ್ತು ಈ ಒಂದು ಗ್ರಾಮೀಣ ಸೊಗಡು, ನಗರದ ಒಂದು ಇದು ಏನು ಆ ಒಂದು ಶೈಲಿಯ ಭಾಷೆ ಎಲ್ಲವನ್ನ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಇವತ್ತು ನಿಜಕ್ಕೂ ತುಂಬಾ ಅದ್ಭುತವಾದ ಉಪನ್ಯಾಸವನ್ನ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಏನೋ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತಹ ಒಂದು ಏನಿದೆಯಲ್ಲ, ಒಂದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಮತ್ತು ಅದರ ಸಾಲಿಗೆ ಮೈಸೂರು ಸಹ ಮೊನ್ನೆ ಸೇರಿದೆ. ಇದು ಅತ್ಯುತ್ತಮವಾದ ಒಂದು ಇನಿಷಿಯೇಟಿವ್ ಇದು. ಯಾಕಂದ್ರೆ ಈ ಲಾಕ್ಡೌನ್ನಲ್ಲಿ ನಮ್ಮ ಮನಸ್ಸುಗಳು ಜಡ ಆಗದೇ ಇರುವಂತಹ ಒಂದು ಸ್ಥಿತಿ ಆಗಬೇಕು ಅಂತ ಹೇಳಿದ್ರೆ ಇಂತಹ ಉಪನ್ಯಾಸಗಳು ಬೇಕು. ಇದನ್ನು ನಾನು ಇಂತಹ ಒಂದು ಪ್ರಯತ್ನಗಳನ್ನು ನಮ್ಮ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳ ಅಭಿನಂದನೀಯ. ಎಲ್ಲರಿಗೂ ಸಹ ನಮಸ್ಕಾರಗಳು, ಧನ್ಯವಾದ, ನಮಸ್ತೆ. ಪ್ರೀತಿ ತುಂಬಿದ ಮಾತುಗಳಿಗೆ ಧನ್ಯವಾದಗಳು ಸರ್. ಹಲೋ, ಹೇಳಿ ಸರ್, ಮಾತಾಡಿ. ನಮಸ್ತೆ, ಪತ್ತಿಗೌಡ ಅಂತ ಸರ್, ಮಾಗಡಿಯಿಂದ. ಮಾತಾಡಿ ಸರ್, ದಯಮಾಡಿ. ತುಂಬಾ ಚೆನ್ನಾಗಿತ್ತು ಸರ್, ತಮ್ಮ ಕಾವ್ಯ ವಾಚನ ತುಂಬಾ ಚೆನ್ನಾಗಿತ್ತು. ನಮ್ಗೆ ಡಿಗ್ರಿ ಕಾಲೇಜ್ಗಳಲ್ಲಿ ನಮ್ಮ ಪ್ರೊಫೆಸರ್ ಹತ್ರ ಕೇಳದಷ್ಟು ಸಂತೋಷ ಆಯ್ತು. ಇಂಥ ಕಾವ್ಯಗಳನ್ನ ಈ ಆಗಿಂದಾಗ್ಗೆ ನಮ್ಮ ಡೈರೆಕ್ಟ್ ಮಾಗಡಿ ಆಗ್ಬೋದು, ರಾಮನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಇಲಾಖೆ ವತಿಯಿಂದ ಮಾಡಿದ್ದರೆ ಶಿಕ್ಷಕರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಚಕೋರಿಯಿಂದ
ಒಂದು ಕಾವ್ಯ ಮಂಡನೆ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಸಂಪತ್ ಸರ್ ಪ್ರತಿಕ್ರಿಯಿಸಬಹುದು ನೀವು ಅವ್ರ ಜೊತೆ ಪ್ರತಿಕ್ರಿಯೆ ಮಾಡಬಹುದು. ನಮಸ್ಕಾರ, ನಾನು ಸಿ ಆರ್ ಪಿ ರಾಜಪ್ಪ ಅಂತ. ಮಾತಾಡಿ, ಎಲ್ಲಿಂದ ಮಾತಾಡ್ತಿದ್ದೀರಾ? ಸೌತ್ ಸಿ ಆರ್ ಪಿ ರಾಜಪ್ಪ ಅಂತ. ಮಾತಾಡಿ ರಾಜಪ್ಪ ಅವರೇ, ಮಾತಾಡಿ. ಸಂಪತ್ ಕುಮಾರ್ ಅವರಿಗೆ ಕೊನೆ ಸರ್ಕಿನ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಆ ಕಾವ್ಯ ವಾಚನ ನಾನು ಈಗ ಮೊನ್ನೆ ಚಿತ್ರದುರ್ಗಕ್ಕೆ ನಾನು ಹೋಗಿದ್ದೆ ತರಬೇತಿ ಪದ್ಯ ಕಲಿಕೆಗೆ. ಅದು ಇವತ್ತು ನನಗೆ ಪುನರ್ಮರಣ ಆಯಿತು. ತುಂಬ ಅರ್ಥಗರ್ಭಿತವಾಗಿತ್ತು, ಮತ್ತೆ ನನಗೆ ಮನಸ್ಸಿಗೆ ಅದರ ಬಗ್ಗೆ ಒಂಥರ ಇನ್ಸ್ಟ್ರೈಸ್ ಅಂತ ಹೇಳ್ತಾರಲ್ಲ ಆ ಥರ. ನಮ್ಮ ಸೌಂಡ್ ಕೇಳಿಸ್ತಲ್ಲ, ಮಾತಾಡಿ ಸರ್, ಕೇಳಿಸ್ತದೆ. ಮಾತಾಡಿ ಮಾತಾಡಿ. ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ ನಮಸ್ತೆ ಸರ್, ಮಾತಾಡಿ. ನಮಸ್ಕಾರ. ನಿಜವಾಗ್ಲೂ ಕೂಡ ಸಂಪತ್ ಅವರ ಕಾವ್ಯ ವಾಚನ ತುಂಬಾ ಚೆನ್ನಾಗಿತ್ತು. ಚಕೋರಿ ಆ ಮಹಾಕಾವ್ಯದಲ್ಲಿ ಒಂದು ಜಾನಪದ ಘಟನೆಯನ್ನ ಎಷ್ಟು ಚೆನ್ನಾಗಿ ಮಹಾಕಾವ್ಯವಾಗಿ ಅದನ್ನ ಪರಿವರ್ತಿಸಬಹುದು ಅಂತಕ್ಕಂತ ಒಂದು ಪ್ರೌಢಯುಕ್ತವಾಗಿರ್ತಕ್ಕಂತ ವಾಚನ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ನಮ್ಗೆ ಅದೇ ಹೋಲಿಕೆ ಜುಂಜಪ್ಪ ಮಹಾಕಾವ್ಯದಲ್ಲಿ, ಮಂಟೇಸ್ವಾಮಿ ಮಹಾಕಾವ್ಯದಲ್ಲಿ ಮತ್ತು ನಮ್ಮ ಮಲೆ ಮಹದೇಶ್ವರ ಮಹಾಕಾವ್ಯದಲ್ಲೂ ಕೂಡ ಇದೇ ಹೋಲಿಕೆಗಳು, ಇದೇ ನೆಲದಿಂದ ಬಂದಿರತಕ್ಕಂತ ಏನ್ ಸೊಗಡಿದೆ ಅದನ್ನ ಅತ್ಯಂತ ಅದ್ಭುತವಾಗಿ ಬಳಕೆ ಮಾಡಿಕೊಂಡರೆ ಇವತ್ತು ಮಹಾಕಾವ್ಯದ ಸತ್ವವು ಇವತ್ತಿಗೂ ಕೂಡ ಜೀವಂತವಾಗಿದೆ. ನಾವೆಲ್ಲರೂ ಕೂಡ ಎಷ್ಟು ಒಂದು ಸುಮಾರು ಒಂದು ಒಂದೊಂದುವರೆ ಗಂಟೆಗಳ ಕಾಲ ನಮ್ಮನ್ನ ತಲ್ಲೀನತೆಯಲ್ಲಿ ಅದು ತೊಡಗಿಸ್ತುವಂತಕ್ಕಂಥದಕ್ಕೆ ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆ ಉದಾಹರಣೆ. ಇಂಥ ಒಂದು ಖಿನ್ನತೆ ಇರತಕ್ಕಂಥ ವಾತಾವರಣದಲ್ಲಿ ಕೂಡ ನಮ್ಮನ್ನೆಲ್ಲರನ್ನು ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಈ ಮಹಾಕಾವ್ಯದಲ್ಲಿ ನಮ್ಮನ್ನ ತೊಡಗಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಖಿನ್ನತೆಯನ್ನ ಹೋಗಲಾಡಿಸ್ಲಿಕ್ಕೆ ಇದೊಂದು ಸದಾವಕಾಶ. ನಮ್ಮ ಮಂಡ್ಯದ ಭಾನುಕುಮಾರು ಮತ್ತೆ ನಮ್ಮ ಚಂದ್ರಶೇಖರ್ ಅವರು ನನಗೆ ತುಂಬಾ ಚೆನ್ನಾಗಿ ಪರಿಚಯ. ನಮ್ಮ ಚಿತ್ರದುರ್ಗ ನಾನು ಸಿಟಿನಲ್ಲಿದ್ದಾಗ ಅವರಿಬ್ಬರು ಕೂಡ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಗುರುಚೇತನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ರು. ಈ ಯುವಕರು ನಿಜವಾಗ್ಲೂ ಕೂಡ ಒಳ್ಳೆಯ ಒಂದು ಸದಾವಕಾಶವನ್ನು ಕೊಟ್ಟು ನಮಗೆ ನಿಮ್ಮೆಲ್ಲರೂ ಕೂಡ ಒಂದು ಕಾವ್ಯದ ರುಚಿಯನ್ನ ಉಣಿಸಿದರೆ ಅವ್ರಿಗೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಧನ್ಯವಾದಗಳು. ಸರ್, ನಿಮ್ಮ ಭಾಗವಹಿಸುವಿಕೆ ಮತ್ತೆ ಈ ಪ್ರೀತಿ ತುಂಬಿದ ಅನಿಸಿಕೆಗಳಿಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಚಂದ್ರಶೇಖರ್ ಅವರೇ, ನನಗೂ ಕೂಡ ನಮ್ಗೆ ಬೇವಿನ ಮರದಾಸ್ ಸರ್ ಅವರ ಒಂದು ಪ್ರತಿಕ್ರಿಯೆಯನ್ನ ಕೇಳಿ ಬಹಳ ಖುಷಿ ಆಯ್ತು. ನಾನು ಅವರ ಬರಹಗಳು ಲೇಖನಗಳನ್ನೆಲ್ಲಾನೇ ನಾವು ಗಮನಿಸ್ತಾ ದೇವರ ಮರದವರ ಪ್ರತಿಕ್ರಿಯೆ ಅಲ್ಲ, ರಾಮಪ್ಪ ಅವರು ಡಿಡಿ ಪೈ ಬಳ್ಳಾರಿ. ಬಹಳ ಸಂತೋಷ, ಬಹಳ ಸಂತೋಷ. ಕ್ಷಮಾ ಮಾಡ್ಬೇಕು ಸರ್, ಅಲ್ಲಿ ನನಗೆ ಕ್ಲಿಕ್ ಆದಂತದ್ದು ಬೇವಿನ ಮರದವರು ಬಂದಂತಾಯ್ತು. ಹಾಗಾಗಿ ರಾಮಪ್ಪ ಸರ್ ಅವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಸರ್. ಹೌದು ಸರ್, ಎಟ್ ಎ ಟೈಮ್ ನಾನು ಕೂಡ ಅಲ್ಲಿ ನಾನು ಪ್ರತಿಕ್ರಿಯಿಸ್ಲಿಕ್ಕೆ ಬಂದೆ ಸರ್, ಬಟ್ ಸರ್ ಮಾತಾಡ್ತಾ ಇದ್ರಲ್ಲ ನಾನು ಮತ್ತೆ ಮ್ಯೂಟ್ ಮಾಡ್ಕೊಂಡೆ. ವಿವರಣೆಯನ್ನ ತಾವು ಕೊಟ್ರಿ ಸರ್, ಒಳ್ಳೆ ಒಂದು ಫ್ರೂಟ್ಫುಲ್ ಆಗಿರ್ತಕ್ಕಂತ ಒಂದು ನಾಲೆಜ್ ನಿಮ್ಮಲ್ಲಿ ಇದೆ. ನೀವು ಅದನ್ನ ಪ್ರಸ್ತುತ ಪಡಿಸತಕ್ಕಂತ ರೀತಿ ನೋಡಿನೇ ಬಹಳಷ್ಟು ನನಗೆ ಅದನ್ನ ಎಲ್ಲಿಯೂ ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅನಿಸ್ತು. ಆದ್ರೂ ಸಹಿತ ನಾನು ಇವತ್ತು ಬಹಳ ಲೇಟ್ ಆಗಿ ಜಾಯ್ನ್ ಆಗಿಬಿಟ್ಟೆ, ಬಹಳ ಬೇಸರ ಅನಿಸ್ತು ನಿಮ್ಮ ಒಂದು ಇದನ್ನ ಕೇಳಿ. ಕೊನೆಗೆ ಯಾರಾದ್ರೂ ದಯಮಾಡಿ ನೀವು ಇದನ್ನ ರೆಕಾರ್ಡ್ ಮಾಡಿದ್ರೆ ದಯಮಾಡಿ ಇದನ್ನ ಮತ್ತೆ ಶೇರ್ ಮಾಡಿ ನಮ್ಮ ಗ್ರೂಪ್ಗಳಲ್ಲಿ. ಬಹಳ ಚೆನ್ನಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೊಳ್ಳೆ ಪ್ರತಿಭೆಗಳಿದಾವೆ, ಅವರಲ್ಲಿ ಒಳ್ಳೊಳ್ಳೆ ನಾಲೆಜ್ ಇದೆ. ಇಂತಹ ಸಮಯದೊಳಗೆ ಅವೆಲ್ಲ ಹೊರಬರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ತೇನೆ. ಡಿ ಡಿ ಪೈ ಸರ್ ಅವರು ಭಾಗವಹಿಸಿದ್ದಾರೆ, ಹಿರಿಯ ನಿರ್ದೇಶಕರು ಡಾಕ್ಟರ್ ಎಚ್ ಬಿ ಚಂದ್ರಶೇಖರ್ ಸರ್ ಅವರು ಸಹಿತ ಈ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಬಹಳ ಸಂತೋಷ ಅನಿಸ್ತು. ಒಳ್ಳೆ ಭಾನುಕುಮಾರ್ ಸರ್ ಅವರು ಒಳ್ಳೆಯ ಒಂದು ಚೆನ್ನಾಗಿ ಒಂದು ಇನಿಷಿಯೇಟರ್ ನ ಮಾಡಿಕೊಂಡು ಒಂದು ಎಲ್ಲರಿಗೂ ಒಂದು ರಸದೌತಣ, ಇದು ಸಾಹಿತ್ಯದ ರಸದೌತಣ ನಿಜವಾಗಿಯೂ ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಾವು ಇಂತಹ ಚಟುವಟಿಕೆಗಳ ಮೂಲಕ ಯಾವಾಗ್ಲೂ ನಾವು ಹೆಸರನ್ನ ಮಾಡಬೇಕು. ಅಂತ ಒಂದು ಕೆಲಸಕ್ಕೆ ತಾವೆಲ್ಲ ಬಹಳ ಒಂದು ಒಳ್ಳೆಯ ಒಂದು ಇನಿಷಿಯೇಟ್ ತಗೊಂಡು ಮಾಡ್ತಾ ಇದ್ದೀರಿ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಭರವಸೆಯ ಬೆಳದಿಂಗಳು ಅಂತಂದೇಳಿ ನಾವು ನಿನ್ನೆಯಿಂದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಸಾಯಂಕಾಲ ನಾವು ಒಳ್ಳೊಳ್ಳೆ ಗೆಸ್ಟ್ ಗಳನ್ನ ಸೇರಿಸಿ ಉಪನ್ಯಾಸಗಳನ್ನ ಕೊಡ್ತಾ ಇದ್ದೇವೆ. ಟೀಚರ್ಸ್ಗೆ ಆತ್ಮಬಲ ಮನೋಬಲ ತುಂಬುವಂತ ಕೆಲಸವನ್ನು ಮಾಡ್ತಿದ್ದೇವೆ. ನೀವು ಮಾಡ್ತಕ್ಕಂಥದ್ದು ಸಹಿತ ರಸದೌತಣ ತುಂಬೋದ್ರ ಜೊತೆಗೆ ಶಿಕ್ಷಕರನ್ನ ಅಥವಾ ಈ ನಮ್ಮ ಅಧಿಕಾರಿಗಳನ್ನ
ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ತಲ್ಲೀನರ ಮಾಡೋದ್ರಿಂದ ಬೇರೆ ಒಂದು ಚಟುವಟಿಕೆಗಳು ಅಥವಾ ಬೇರೆ ಒಂದು ಕಲ್ಪನೆಗಳು ಈ ರೋಗದ ಬಗ್ಗೆ ಇರತಕ್ಕಂತಹ ಈ ನಕಾರಾತ್ಮಕ ಅಂಶಗಳು ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ ಅಂತ ಅನ್ನುವಂಥದ್ದು ಎಂಬ ಭಾವನೆ ಇದು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಭಾನುಕುಮಾರ್ ಸರ್ ಅವರಿಗೆ ಮತ್ತು ಅದ್ಭುತವಾಗಿ ಇದನ್ನ ನಿರೂಪಣೆ ಪ್ರಸ್ತುತಿ ಉಪನ್ಯಾಸ ಈ ರೀತಿ ಮಾಡಿರ್ತಕ್ಕಂತಹ ಸಂಪತ್ ಕುಮಾರ್ ಸರ್ ಅವರಿಗೆ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ಬೇವಿನ ಮರದ ಅವರ ಸರ್ ಅವರಿಗೆ ಉಂಬುರದ ಧನ್ಯವಾದಗಳು. ಸರ್, ಈಗ ಸಂಪತ್ ಸರ್ ಅವರು ಶಂಕರಗೌಡ ಬೇಡ್ ಕಾಲೇಜ್ನಲ್ಲೇ ಬೇಡ್ ಮಾಡಿದ್ದು, ಅವ್ರು ನನ್ನ ಸೀನಿಯರ್ ಕೂಡ ಹೌದು. ಇವತ್ತು ನಮ್ಮೊಟ್ಟಿಗೆ ಶಿಕ್ಷಣ ತಜ್ಞರು ಮತ್ತೆ ನಮ್ಮ ಪ್ರಾಧ್ಯಾಪಕರು ಮತ್ತೆ ಮೆಚ್ಚಿನ ಗುರುಗಳು ಆದಂತಹ ಎಸ್ ಬಿ ಶಂಕರಗೌಡ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಇದೀನಿ. ವೆಲ್ಕಮ್ ಸರ್, ವೆಲ್ಕಮ್ ಎಸ್ ಬಿ ಸರ್, ಪ್ಲೀಸ್ ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಸಂಪತ್ ಇದಾರೆ, ನಾನ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಸರ್ ನೀವು ನಮ್ಮೊಟ್ಟಿಗಿರೋದು. ಮಾತಾಡಿ ಸರ್, ಮಾತಾಡಿ. ಹಲೋ, ಸಂಪತ್ ಕುಮಾರ್ ಸರ್. ಸರ್, ಯಾರು ಮಾತಾಡ್ತಿರೋದು? ಹಲೋ, ನಾನು ಕೃಷ್ಣ ಅನ್ಬಿಡ್ ಸರ್, ಅಲ್ಗೂರು ಸಿ ಆರ್ ಪಿ, ಮಳವಳ್ಳಿ, ಮಂಡ್ಯ ಜಿಲ್ಲೆ. ಮಾತಾಡಿ ಸರ್, ಪ್ಲೀಸ್ ಮಾತಾಡಿ ಸರ್. ಅವರು ಕನ್ನಡ ಭಾಷಾ ಶಿಕ್ಷಕರಾಗಿ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಮಾರ್ಗೊಂಡಿಲ್ಲಿ ಫಸ್ಟ್ ಅವರು ಅಧಿಕೃತವಾಗಿ ನೌಕರಿಯನ್ನು ಪಡೆದು ಅಲ್ಲಿಂದ ಇಲ್ಲಿವರೆಗೆ ಅವರ ಒಂದು ಏನಪ್ಪ ಅಂದ್ರೆ, ಇದು ಈಗ ಆಧುನಿಕ ಕಾಲದಲ್ಲಿ ಎಲ್ಲವೂ ಕೂಡ ಆನ್ಲೈನ್ ಶಿಕ್ಷಣ ಪಡೆಯುವಂತಹ ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಮಂಡ್ಯ ಡೇಟ್ ಪಾತ್ರ ಬಹಳ ಪ್ರಮುಖವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಜನರಲ್ಲಿ ಓದುವ ಮತ್ತು ಬರೆಯುವ ಕೌಶಲ್ಯಗಳೇ ಕಡಿಮೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ತರ ವೆಬಿನಾರ್ ವರ್ಚುವಲ್ ಕ್ಲಾಸ್ಗಳ ಮೂಲಕ ನಮ್ಮೆಲ್ಲರ ಮನದಲ್ಲಿ ಒಂದು ಚಕೋರಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ಕೂಡ ಈ ಮೂಲಕ ಶ್ರೀಮಂತಗೊಳಿಸಿದಂತ ಸಂಪತ್ ಕುಮಾರ್ ಅವರಿಗೆ ಮತ್ತು ಮಂಡ್ಯ ಡೇಟ್ ಆಡಳಿತ ಮಂಡಳಿ ಅವರಿಗೆ ತುಂಬ ಧನ್ಯವಾದಗಳು. ಕೃಷ್ಣ, ಸಿ ಆರ್ ಪಿ, ಎಲ್ಗೂರು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಿದೆ, ಮಾತಾಡಿ ಸರ್. ಶುಭ ಮಧ್ಯಾಹ್ನ ಎಲ್ರಿಗೂ, ಶರಣು ಶರಣಾರ್ಥಿಗಳು. ನಾನು ರಾಮನಗರ ತಾಲೂಕಿಂದ ಮಾತಾಡ್ತಾ ಇದ್ದೀನಿ, ವೀರೇಶ್ ಮೂರ್ತಿ, ಟೀಚರು. ಮಂಡ್ಯ ಡಯಟ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಸಮಸ್ತ ರಾಮನಗರ ತಾಲೂಕು ಶಿಕ್ಷಕರ ಪರವಾಗಿ. ಯಾಕೆಂದ್ರೆ ನಮ್ಮ ಬಿ ಆರ್ ಸಿ ಕೋಆರ್ಡಿನೇಟರ್ಗೆ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅಭಿನಂದನೆಗಳು. ಮತ್ತೆ ಅವರ ಒಂದು ಸಾಹಿತ್ಯ ಮಂಡಳಿ ಹೇಗಿತ್ತು ಅಂದ್ರೆ, ಅಲ್ಲಮ ಪ್ರಭು ಒಂದ್ ಕಡೆ ಹೇಳ್ತಾನೆ, ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎತ್ತ ಚುಂಬಿಸಿದರು ಇನಿದಹುದು, ಎತ್ತ ಚುಂಬಿಸಿದರು ಇನಿದಹುದು. ಒಳ್ಳೆಯ ಬೇವಿನ ಹಣ್ಣ ಕೈಯಲ್ಲಿ ಹಿಡಿದು ಮೆಲ್ಲ ಮೆಲ್ಲನೆ ಚುಂಬಿಸಿದರೆ ಕಹಿಯಹುದಲ್ಲದೆ ಇನಿದಹುದೇ. ಎಲ್ಲ ವಿದ್ಯೆಯನ್ನು ಬಲ್ಲೆ ಎಂಬರು ಬಲ್ಲಿದವರು ಸಾಧಿಸಲಾರದೆ ಹೋದರು ಗುಹೇಶ್ವರ ಅಂತೇಳಿ ಅಲ್ಲಮ ಪ್ರಭು ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ನಾವ್ ಏನ್ ಓದಿದೀವಿ, ಏನ್ ಓದ್ತಾ ಇದೀವಿ ಅದು ಮುಖ್ಯ ಅಲ್ಲ, ಓದ್ತಾ ಇರೋದನ್ನ ಹೇಗೆ ವ್ಯಕ್ತಪಡಿಸ್ಬೇಕು, ಹೇಗೆ ತಿಳಿಸ್ಬೇಕು ಅನ್ನೋದನ್ನ ಕೂಲಂಕುಷ ತಿಳಿಸ್ಕೊಟ್ಟಂತಹ ಸಂಪತ್ ಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ಯಾರಾದ್ರೂ ಅನಿಸಿಕೆಗಳನ್ನ ಹೇಳಿದ್ರೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳಲ್ಲಿ ಮಾಡಿ. ಮೇಡಮ್ ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಗುಣವತಿ ಮಾತಾಡ್ತಾ ಇದ್ದಾರೆ. ಗುಣವತಿ, ಗುಣವತಿ ಮೇಡಮ್ ನಮಸ್ತೆ. ನಮಸ್ತೆ, ನಮಸ್ತೆ ಭಾನುಕುಮಾರ್ ಸರ್, ಎಲ್ಲರಿಗೂ ಅಭಿನಂದನೆಗಳು. ಶಿವಮೊಗ್ಗ ಮಂಡ್ಯ ಜಿಲ್ಲೆ ಡಯಟ್ನ ಒಂದು ಕಾರ್ಯಕ್ರಮ ಬಹಳ ನಿರಂತರವಾಗಿ ವೈವಿಧ್ಯಮಯವಾಗಿ ಬಹಳ ಅರ್ಥಪೂರ್ಣವಾಗಿ ಆಯೋಜನೆಗೊಳ್ತಾ ಇದೆ, ಅದೆಲ್ಲದಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಸಂಪತ್ ಸರ್ ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆಗಳು. ಪ್ರಾಯಶಃ ಕನ್ನಡ ಸಾಹಿತ್ಯದಲ್ಲಿ ನಾವು ಮೌಖಿಕ ಸಾಹಿತ್ಯ ಪರಂಪರೆ ಹಾಗೂ ಲಿಖಿತ ಸಾಹಿತ್ಯ ಪರಂಪರೆಗಳನ್ನ ನಾವು ನೋಡ್ತಾ ಬರ್ತೀವಿ. ಮೌಖಿಕ ಸಾಹಿತ್ಯ ಪರಂಪರೆಯನ್ನ ಕೇಳೋದಿಕ್ಕೆ ಎಷ್ಟು ನಮ್ಗೆ ಒಂದು ರೋಮಾಂಚನ ಭಾವವನ್ನ ಉಂಟು ಮಾಡ್ತದೋ, ಹಾಗೆ ಕೆಲವು ಏನು ಲಿಖಿತ ಸಾಹಿತ್ಯ ಪರಂಪರೆಗಳು ಕೂಡ ಓದಿಸ್ಕೊಂಡು ಹೋಗುವಾಗ ಅಥವಾ ಇನ್ನೊಬ್ರು ಹೇಳಿದಾಗ ನಮ್ಮಲ್ಲಿ ಅದೇ ರೀತಿಯಾದಂತಹ ಒಂದು ಭಾವನೆಯನ್ನ ಉಂಟು ಮಾಡ್ತದೆ. ಈ ಅನುಭೂತಿ ಅಥವಾ ಅನುಭವವನ್ನ ಪಡ್ಕೋಬೇಕಾದ್ರೆ ಈ ಚಕೋರಿ ಕಾವ್ಯವನ್ನ ನಾವು ಓದುವಾಗ ಉಂಟು ಮಾಡದೇ ಇರುವಂತಹ ಒಂದು ರೋಮಾಂಚನವಾದಂತಹ ಒಂದು ಏನು ಅನುಭವವನ್ನ ಸಂಪತ್ರವರು ತಮ್ಮ ವಾಚನದ ಮೂಲಕ ನಮ್ಮಲ್ಲಿ ಉಂಟು ಮಾಡಿದ್ದಾರೆ ಅನ್ನೋದನ್ನ ನಾವು ನಿಜವಾಗ್ಲೂ ಒಪ್ಕೋಬೇಕಾಗತ್ತೆ. ಇದರಿಂದಾಗಿ ಸಂಪತ್ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು. ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಡೈರೆಕ್ಟ್ಗೆ ಎಲ್ಲ ಮತ್ತೆ ವಿಶೇಷವಾಗಿ ಭಾನುಕುಮಾರ್ ಸಹ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಗುಣವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ನಮಸ್ತೆ. ಇನ್ನೊಂದು ಒಂದು ಅಭಿಪ್ರಾಯ ಅಥವಾ ಎರಡು ಅಭಿಪ್ರಾಯಕ್ಕೆ ಅವಕಾಶ ಕೊಟ್ಬಿಡಿ, ಸಮಯ ಆಗ್ತಾ ಇದೆ. ದಯಮಾಡಿ ಯಾರು ಮಾತಾಡೋದು? ಸರ್ ನಮಸ್ತೆ, ಲೋಕೇಶ್ ಅಂತ ಕ್ಯಾರ್ಪೇಟೆಯಿಂದ. ಮಾತಾಡಿ ಲೋಕೇಶ್ ಸರ್, ಮಾತಾಡಿ.
ಸರ್, ಸಂಪತ್ ಕುಮಾರ್ ಅವರ ಚಕುರಿ ಕಾವ್ಯದ ಒಂದು ಈ ಸಂದರ್ಭ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಒಂದು ಸಾಹಿತ್ಯದ ದರ್ಶನವನ್ನ ಪಡೆದ ರೀತಿ ಇತ್ತು. ತುಂಬಾ ಅದ್ಭುತವಾಗಿ ನಿರರ್ಗಳವಾಗಿ ಮತ್ತು ನಿರಂತರವಾಗಿ ನಮ್ಮನ್ನು ಜೊತೆ ಜೊತೆಯಲ್ಲೇ ಕರ್ಕೊಂಡೋದ್ರು. ಹಾಗಾಗಿ ಸಂಪತ್ ಕುಮಾರ್ ಸರ್ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ, ನನಗೆ ಒಂದು ಪ್ರಾರ್ಥನಾ ಪದ್ಯ ಇದೆಯಲ್ಲ ಸರ್ ಪ್ರಾರಂಭದಲ್ಲಿ, ಅದನ್ನ ಇನ್ನೊಂದ್ಸರಿ ಸಂಪತ್ ಕುಮಾರ್ ಸರ್ ಆಡ್ತಾರ ಅಂತ ಮುಕ್ತಾಯ ಇದೆ. ವಂದನಾರ್ಪಣೆಗೆ ಆದ್ಮೇಲೆ ಅದನ್ನ ಆಡ್ಬಿಟ್ಟು ಮುಗಿಸ್ಕೊಳ್ಳೋಣ ಅಲ್ವಾ ಸಂಪತ್? ಧನ್ಯವಾದಗಳು. ಕೊನೆಯದಾಗಿ ಹರೀಸ್ ಅವರು ಈಗ ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದಾರೆ, ಅನಂತರ ಮುಂದಿನ ಕಾರ್ಯಕ್ರಮಗಳಾಗುತ್ತೆ. ಮರಿಸ್ವಾಮಿ ರಾಮನಗರ, ಮರಿಸ್ವಾಮಿ ಅವರು ಮಾತಾಡಿ ಸರ್. ಮೊದಲಿಗೆ ಮಂಡ್ಯ ಜಿಲ್ಲಾ ಡಯಟ್ ಒಂದು ನಮ್ಮ ಬಿ ಆರ್ ಸಿ ಸಂಪತ್ ಕುಮಾರ್ ಸರ್ ಅವರಿಗೆ ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು ಸರ್. ನಮ್ಮ ಬಿ ಆರ್ ಸಿ ಅವರು ಹೆಸರಿಗೆ ತಕ್ಕಂತೆ ಅವರ ಒಂದು ವಾಚನ ಶೈಲಿ ಒಂದು ತುಂಬಾ ಸಂಪದ್ಭರಿತವಾಗಿತ್ತು ಸರ್. ಹಾಗೆಯೇ ಕಾರ್ಯಕ್ರಮದ ಶೀರ್ಷಿಕೆ ಅಂದರೆ ಒಂದು ಜ್ಞಾನ ಸಿಂಚನ ಅರಿವಿನ ಒಂದು ಅಭಿನಯಕ್ಕೆ ತುಂಬಾ ಪೂರಕವಾಗಿತ್ತು ಸರ್. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಪ್ರಾಂಶುಪಾಲ್ ರು ಒಂದ್ ಎರಡು ಮಾತಾಡ್ಬೋದಾ? ಹೌದೌದು, ಮಾತಾಡಕ್ ಅವಕಾಶ ಮಾಡ್ಕೊಡಿ. ಈ ಎಲ್ಲ ಈ ನಮ್ಮ ಎಲ್ಲ ಈ ಕಾರ್ಯಕ್ರಮಗಳಿಗೆಲ್ಲ ಬೆಂತಟ್ಟತ್ತ ಮತ್ತೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪ್ರೇರಣೆ ಸ್ಫೂರ್ತಿಯನ್ನ ತುಂಬತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ಎಂ ಶಿವಮೊದಪ್ಪ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಕಾರ್ಯಕ್ರಮದವನ್ನು ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ದಯಮಾಡಿ ಸರ್, ಒಂದೆರಡು ಮಾತಾಡಿ ಸರ್ ಪ್ಲೀಸ್. ಸರ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮತ್ತೆ ಈಗಾಗ್ಲೇ ನಮ್ಮ ಎಲ್ಲರೂ ಮಾತಾಡದಂತವರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಪ್ರಾರಂಭದಲ್ಲಿ ವಾಯ್ಸ್ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗೋದ್ ಬಿಟ್ರೆ ಉಳಿದಂತೆ ಸಂಪತ್ತು ನಮ್ಗೆ ಎಲ್ಲರಿಗೂ ಕೂಡ ಕಾವ್ಯವನ್ನ ಉಣಬಡಿಸಿದ್ದಾರೆ. ಅವರಿಗೆ ಡಯಟ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಗುರುಸ್ತಾ ಎಲ್ಲರ ಜೊತೆ ಅವರ ಅನುಭವಗಳನ್ನ ಶೇರ್ ಮಾಡಿಕೊಂಡು ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸೋದ್ರ ಜೊತೆಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗೆ ಉಪಯುಕ್ತ ಆಗುವಂತಹ ಉಪನ್ಯಾಸ ಮಾಲಿಕೆಗಳು ಮೂಡಿ ಬರಲಿ ಅಂತ ಕೋರ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ತುಂಬಿದ ಮಾತುಗಳಿಗೆ ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯ. ಒಟ್ಟಾರೆ ಈ ಕಾರ್ಯಕ್ರಮದ ಒಂದು ಸಾರಾಂಶೀಕರಣ ಮಾಡಿ ಎಲ್ಲರಿಗೂ ವಂದನೆಗಳನ್ನು ಹೇಳಬೇಕು ಅಂತ ನಮ್ಮ ಡಯಟ್ನ ಉಪನ್ಯಾಸಕರಾದಂತಹ ಭಾನುಕುಮಾರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಭಾನು ಕ್ಯಾರಿ ಅನ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ ಕೂಡ. ಇದುವರೆಗೂ ಸಂಪತ್ ಅವರು ಚಕೋರಿ ಕಾವ್ಯವನ್ನ ಕುರಿತು ಇದನ್ನ ಮಹಾಕಾವ್ಯ ಅನ್ಬೇಕಾ ಅಥವಾ ಕಾವ್ಯ ಕಾದಂಬರಿ ಅನ್ಬೇಕಾ ಅಥವಾ ಇದೊಂದು ಜನಪದ ಕೃತಿ ಅನ್ಬೇಕಾ ಅಂತಕ್ಕಂಥ ಒಂದು ಚರ್ಚೆ ನಮ್ಮ ವಿಮರ್ಶಕ ವಲಯದಲ್ಲಿ ಈಗಲೂ ಕೂಡ ಇದೆ. ಆದರೆ ಸಂಪತ್ ಕುಮಾರ್ ಅವರು ಚಕೋರಿ ಕೃತಿಯನ್ನ ಮಹಾಕಾವ್ಯವೇ ಅನ್ನುವ ರೀತಿಯಲ್ಲಿ ಸಮರ್ಥಿಸಿಕೊಂಡು ಅದನ್ನ ಮಂಡನೆ ಮಾಡಿದರು. ಇಡೀ ಅವರ ಒಂದು ಮಾತುಗಳಲ್ಲಿ ಅವರ ಹೆಸರಿಗೆ ತಕ್ಕನ ಹಾಗೆ ಸಂಪತ್ಭರಿತವಾದಂಥ ಅವರ ಮಾತುಗಳು, ಪದಪುಂಜಗಳು, ಆ ಪದಗಳ ಜೋಡಣೆ ನನಗಂತೂ ಸೋಜಿಗ ಅನಿಸುತ್ತೆ ಅವರು ಮಾತಾಡಿದ್ದು. ಜೊತೆಗೆ ಈ ಒಂದು ಕೃತಿ ಜಾನಪದಿಯ ಶೈಲಿಯನ್ನು ಮತ್ತು ವಚನ ಸಾಹಿತ್ಯದ ಒಂದು ಪ್ರೇರಣೆಯನ್ನು ಒಳಗೊಂಡು ರಚನೆಗೊಂಡಿರೋದ್ರಿಂದಾಗಿ ಇವರ ವಾಚನವೂ ಕೂಡ ಒಂದು ರೀತಿ ನಮಗೆ ನಮ್ಮ ಜಾನಪದಿಯ ಬುಡಬುಡಿಕೆಯವರ ಒಂದು ಶೈಲಿಯ ಆ ವಾಚನವೂ ಕೂಡ ನಮಗೆಲ್ಲರೂ ಕೂಡ ಮುದ ಕೊಡ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಡೀ ಚಕೋರಿ ಕೃತಿಯನ್ನು ಆ ಚಕೋರಿಯಲ್ಲಿ ಒಳಗೊಂಡಿರ್ತಕ್ಕಂಥ ವಿಚಾರಗಳನ್ನು ಈ ಒಂದು ಕಾಲಮಿತಿ ಒಳಗಡೆ ಎಲ್ಲವನ್ನೂ ಕೂಡ ಹೊರತಂದಿದ್ದಾರೆ ಅಂತಂದರೆ ತಪ್ಪಾಗಲಾರ್ದು. ಗುಣವತಿಯವರು ಹೇಳ್ದಂಗೆ ನನಗೂ ಕೂಡ ಅದೇ ಭಾವನೆ ಮೂಡ್ತು. ಈ ಕೃತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಪ್ರೆಸೆಂಟ್ ಮಾಡಲಿಕ್ಕೆ ಅಂದಾಗ ನಾನು ಆ ಕೃತಿಯನ್ನು ತರಿಸ್ಕೊಂಡು ಒಂದು ಎರಡು ದಿವಸದಲ್ಲಿ ನಾನು ಅದನ್ನು ಓದಿದ್ದೆ. ಓದಿ ಆದ ಮೇಲೆ ಸಂಪತ್ ಅವರ ಒಂದು ಮಾತುಗಳನ್ನು ಕೇಳಿದ್ಮೇಲೆ ನನಗೆ ಆ ಕೃತಿ ಇನ್ನಷ್ಟು ನನ್ನ ಹೃದಯಾಂತರದ ಆಳದಲ್ಲಿ ಇಳಿತು ಅಂತ ಅಂದರೆ ತಪ್ಪಾಗಲಾರ್ದು. ಅದರ ರಸಭಾವನೆ ಅಥವಾ ಅದರ ರಸಾಸ್ವಾದನೆ ಇನ್ನಷ್ಟು ಹೆಚ್ಚಾಯಿತು ಅಂದರೆ ತಪ್ಪಾಗಲಾರ್ದು. ಬಹುಶಃ ಇವತ್ತು ಯಾರೆಲ್ಲ ಈ ಒಂದು ಅಧಿವೇಶನವನ್ನು ಕೇಳಿದಿರೋ ಅವರೆಲ್ರಿಗೂ ಕೂಡ
ಈ ಒಂದು ಕಾವ್ಯವನ್ನ ಪ್ರವೇಶ ಮಾಡ್ಲಿಕ್ಕೆ ಅಥವಾ ಈ ಕೃತಿಯನ್ನ ಪ್ರವೇಶ ಮಾಡ್ಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಪೀಠಿಕೆ ಅಂದ್ರೆ ತಪ್ಪಾಗ್ಲಾರ್ದು, ಅಷ್ಟೊಂದು ಅತ್ಯದ್ಭುತವಾದಂತಹ ಒಂದು ಮಾತುಗಳ ಮುಖೇನವಾಗಿ ಈ ಕೃತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇಡೀ ಅವರ ಮಾತುಗಳಲ್ಲಿ ಚಂದ್ರಶೇಖರ ಕಂಬಾರರನ್ನ ಕೇಂದ್ರವಾಗಿಟ್ಕೊಂಡು ಚಂದ್ರಶೇಖರ ಕಂಬಾರರನ್ನ ಈ ಕೃತಿಯ ಮುಖೇನವಾಗಿ ಅವರು ಸಮರ್ಥಿಸಿಕೊಂಡ ರೀತಿ ಇತ್ತಲ್ಲ ಅದು ಅತ್ಯದ್ಭುತ. ಯಾಕೆಂದ್ರೆ ಚಂದ್ರಶೇಖರ ಕಂಬಾರ ಅಂದ್ರೆ ನಮ್ಮ ಕನ್ನಡದ ಜನಪದೀಯ ಶೈಲಿಯ ಉತ್ತರ ಕರ್ನಾಟಕದ ಅಥವಾ ನಮ್ಮ ಇಡೀ ಕನ್ನಡ ಆ ಭಾಷೆಯ ಒಂದು ಪ್ರಾತಂಧಿಕ ಶಕ್ತಿ, ಆ ಶಕ್ತಿಯನ್ನು ಅವರು ಸಮರ್ಥಿಸಿಕೊಂಡ ರೀತಿ ಇತ್ತಲ್ಲ ಅದು ತುಂಬಾ ಚೆನ್ನಾಗಿ ಮೂಡಿ ಬಂತು. ಜೊತೆಗೆ ಚಂದ್ರಶೇಖರ ಕಂಬಾರರ ಕೃತಿಗಳನ್ನ ಹಲವಾರು ಕೃತಿಗಳನ್ನ ಯಾರೆಲ್ಲ ಓದಿದಿರಾ ಆ ಅವರು ಓದಿರೋರಿಗೆ ಈ ಚಕೋರಿ ಒಂದು ವಿಭಿನ್ನವಾದಂತಹ ಅನುಭವವನ್ನ ಕಟ್ಟಿಕೊಡುತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ಅವರ ಸಿರಿಸಂಪಿಗೆ ಕೃತಿಯನ್ನ ಓದಿದ ಮೇಲೆ ಈ ಕೃತಿಯನ್ನ ಓದಿದ್ರೆ ಸಿರಿಸಂಪಿಗೆಯಲ್ಲಿ ಉಂಟಾದಂತ ಒಂದು ಸಿರಿಸಂಪಿಗೆ ಕೊನೆ ಅಂತಿಮ ಭಾಗದಲ್ಲಿ ನಮಗೆ ಉಂಟಾದಂತ ಭಾವ ಏನಿತ್ತು, ಒಂದು ಅತೃಪ್ತಿಯ ಭಾವ ಅಥವಾ ಅಲ್ಲಿ ಆ ಕಥಾನಾಯಕನಿಗೆ ದೊರೆದಲೇ ಇರತಕ್ಕಂತ ಭಾವ ಏನಿತ್ತು, ಆ ಭಾವ ಎಲ್ಲೋ ಚಕೋರಿಯಲ್ಲಿ ಸಿಗ್ತೇನೋ ಅನ್ನೋ ಒಂದು ಭಾವ ನಮ್ಮ ಓದುಗರಿಗೆ ಸಿಗುತ್ತೆ. ಅಂದ್ರೆ ಸಿರಿಸಂಪಿಗೆ ಕೃತಿಯಲ್ಲಿ ಆ ಪರಿಪೂರ್ಣವಾದಂತ ವ್ಯಕ್ತಿತ್ವವುಳ್ಳ ಹೆಂಡತಿ ಬೇಕು ಅಂತಕ್ಕಂತ ಆಶೆ ಇದ್ದಂತ ಕಥಾನಾಯಕನಿಗೆ ಕೊನೆಗೂ ಕೂಡ ಸಿಗೋದಿಲ್ಲ. ಆದ್ರೆ ಈ ಚಕೋರಿಯಲ್ಲಿ ಆತ ಬೇಡಿಕೊಳ್ಳದೆ ಪರಿಪೂರ್ಣವಾದಂತ ವ್ಯಕ್ತಿತ್ವವುಳ್ಳ ಯಕ್ಷಿಣಿ ಅಂದ್ರೆ ಚಕೋರಿ ಆತನಿಗೆ ಸಿಗ್ತಕ್ಕಂತ ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಕೊನೆಗೆ ಯಕ್ಷಿಣಿ ಆತನಿಗೆ ಸಿಗದೇ ಇದ್ರು, ಅದು ಒಂದು ರೀತಿ ದುರಂತ ಅಂತ್ಯ ಕಂಡರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಓದುಗನ ಮನಸ್ಸಿನಲ್ಲಿ ಆ ಚಕೋರಿ ನಮ್ಮ ಕಥಾನಾಯಕನಿಗೆ ಅಂದ್ರೆ ಚಂದಮುತ್ತುವಿಗೆ ದೊರಕ್ತಾಳೆ ಅನ್ನುವ ಒಂದು ಭಾವನೆಯೇ ಮೂಡುತ್ತೆ ಅಂತಕ್ಕಂಥದ್ದು ಈ ಕೃತಿಯನ್ನು ಓದಿದಾಗ ನಮಗೆ ಅನಿಸುತ್ತೆ. ಈ ಕೃತಿಯಲ್ಲಿ ನನಗೆ ತುಂಬಾ ಇಷ್ಟ ಆದಂತ ಒಂದು ತಂತ್ರ ಏನು ಅಂದ್ರೆ ಕನಸುಗಳ ಮುಖೇನವಾಗಿ ಕಥೆಯನ್ನ ಕಟ್ಟಿಕೊಂಡಂತ ರೀತಿ ಇದೆಯಲ್ಲ, ಇದು ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಕನ್ನಡದಲ್ಲಿ ಒಂದು ಎರಡು ಮೂರು ಜನ ಕವಿಗಳು ಮಾತ್ರ ಆ ಥರದೊಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಡೀ ಒಂದು ಕೃತಿಯಲ್ಲಿ ಕನಸುಗಳನ್ನ ಮಾದರಿಯಾಗಿಟ್ಕೊಂಡು ಕನಸುಗಳ ಮುಖೇನವಾಗಿಯೇ ಇಡೀ ಕಥೆಯನ್ನ ಕಟ್ಟಿಕೊಂಡಾದಂಥ ರೀತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಕಥೆಗಳು ಇಲ್ಲಿ ಕನಸುಗಳು ಕಥೆಯನ್ನ ವೇಗವಾಗಿ ಕರ್ಕೊಂಡೋಗ್ಲಿಕ್ಕೆ ಅಥವಾ ವೇಗವಾಗಿ ಜೋಡಣೆ ಮಾಡಲಿಕ್ಕೆ, ಪಾತ್ರಗಳನ್ನ ಜೋಡಣೆ ಮಾಡಲಿಕ್ಕೆ, ಪಾತ್ರಗಳ ನಡುವೆ ಸಂಬಂಧವನ್ನ ಬೆಸಲಿಕ್ಕೆ, ನಮ್ಮ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ಮೇಳಗಳ ರೀತಿಯಲ್ಲಿ ಯಕ್ಷಗಳ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ತುಂಬಾ ಖುಷಿ ಕೊಟ್ಟಂತ ಒಂದು ವಿಚಾರ. ಒಟ್ಟಾರೆ ಇವತ್ತಿನ ಒಂದು ಅಧಿವೇಶನ ಏನಿತ್ತು, ಇವತ್ತಿನ ಒಂದು ಉಪನ್ಯಾಸ ಸಂಪತ್ ಕುಮಾರ್ ಅವರದು, ಅವರ ಹೆಸರಿಗೆ ತಕ್ಕನಾಗಿ ಸಂಪತ್ಭರಿತವಾದಂತಹ ರೀತಿಯಲ್ಲಿ ಈ ಒಂದು ಉಪನ್ಯಾಸ ಮೂಡಿಬಂತು. ಶ್ರೀಯುತ ಸಂಪತ್ ಕುಮಾರ್ ಅವರಿಗೆ ಅವರ ಒಂದು ಗಮಕ ಶೈಲಿ, ಆ ಬುಡುಬುಡಿಕೆಯ ಶೈಲಿಯ ಗಮಕ ಶೈಲಿ ಇತ್ತಲ್ಲ ಅದೊಂದು ತುಂಬಾ ನನಗೊಂದು ತುಂಬಾ ಖುಷಿ ಕೊಟ್ಟಂತ ವಿಚಾರ ಆಯ್ತು. ಅವರಿಗೆ ನಮ್ಮ ಇಡೀ ಮಂಡ್ಯ ಜಿಲ್ಲಾ ಮತ್ತು ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಎಲ್ಲ ಇದರಿಂದಾಗಿ ಅವ್ರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಭಾಗವಹಿಸಿದ್ರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ರಾಜ್ಯ ಮಟ್ಟದ ಅಧಿಕಾರಿಗಳು ಕೆಂಚಗೌಡ ಸರ್ ಭಾಗವಹಿಸಿದ್ರು, ಮತ್ತೆ DDPI ರಾಮಪ್ಪ ಸರ್ ಭಾಗವಹಿಸಿದ್ದಾರೆ, ಮತ್ತೆ ನಮ್ಮ HV ಚಂದ್ರಶೇಖರ್ ಸರ್ ಭಾಗವಹಿಸಿದ್ದಾರೆ, ಮತ್ತೆ SSA ಕಚೇರಿಯಿಂದ ಗುಣಮತಿ ಮೇಡಮ್ ಅವರು ಭಾಗವಹಿಸಿದ್ದಾರೆ, ಹೀಗೆ ಹಲವಾರು ಜಿಲ್ಲಾ ಕೇಂದ್ರಗಳ BRC ಸಮನ್ವಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ, APC ಅವರು ಭಾಗವಹಿಸಿದ್ದಾರೆ, ಹಲವಾರು ಡಯಟ್ನ ಉಪನ್ಯಾಸಕ ವರ್ಗದವರು ಭಾಗವಹಿಸಿದ್ದಾರೆ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಮಂಡ್ಯ ಜಿಲ್ಲೆಯ ನಮ್ಮ ಡಯಟ್ನಲ್ಲಿ ಇರ್ತಕ್ಕಂಥ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಎಲ್ಲರೂ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಿ ಅಂತಿಮವಾಗಿ ನಮ್ಮಲ್ಲಿ ಭಾಗವಹಿಸಿದವರ ಬೇಡಿಕೆಯ ರೂಪದಲ್ಲಿ ಸಂಪತ್ ಕುಮಾರ್ ಅವರು ಆರಂಭಿಕ ಪದ್ಯದ ಒಂದು ವಾಚನದೊಂದಿಗೆ ಇವತ್ತಿನ ಒಂದು ಅಧಿವೇಶನವನ್ನು ನಾವು ಮುಗಿಸ್ತಾ ಇದ್ವಿ. ಭಾಗವಹಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಸಂಪತ್ ಕುಮಾರ್, ಪ್ಲೀಸ್ ಕ್ಯಾರಿ ಆನ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕವಿತೆಯ ಭಾವ ಯಾರಿಗೂ ಅಭಾವ ಆಗದ ಹಾಗೆ ಎಲ್ರಿಗೂ ಅಪ್ಯಾಯಮಾನವಾದದ್ದು ನನ್ನ ಒಂದು ಸುದೈವ ಅಂತ ಭಾವಿಸ್ತಾ ಪ್ರಾರ್ಥನೆಯನ್ನ ಆಡಿ ಈ ಮಂಗಳವನ್ನ ಆಡ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಪ್ರಾರ್ಥನಾ ಹೆಸಳು. ಓಂ ಪ್ರಥಮದಲ್ಲಿ ಆದಿಗಾಧಾರವಾದ ಸಾವಳಗಿ ಶಿವಲಿಂಗನ ನೆನೆದು ನಾದದಲ್ಲಿ ಹುರಿಗೊಂಡ ತನ್ನ ನಿಜವ ತೋರಲಿ ಸ್ವಾಮಿ ಬೇಡಿಕೊಂಡು ಕಥಾರಂಭ ಮಾಡುತ್ತೇವೆ. ನಾವು ಕನಸುಗಳು ಎಲ್ಲ ಕಾಲ ಎಲ್ಲ ಸೀಮೆಗೆ ಸಲ್ಲುವ ಎಲ್ಲ ವಯಸ್ಸಿನ ಎಲ್ಲ ಮನಸ್ಸಿನ ಆದಿಮ ಕಾಲದಿಂದ ಹಾಂಗೇ ಉಳಿದು ಬಂದಿರುವ ಕನಸುಗಳು. ಮಹಾಶಿವರಾತ್ರಿಯಂದು ಸಂಜೆ ಸಾಯಂಕಾಲವಾದೇಟ್ಗೆ ಯಕ್ಷಿಗುಡಿಯಲ್ಲಿ ಸೇರಿ ಸಾವಳಗಿ ಶಿವನ ಜಡೆಯಂತ ಅಮಾವಾಸ್ಯ ಅಂಧತ್ತಮಸ್ಸಿನಲ್ಲಿ ಚಂದಮುತ್ತನೆಂಬ ಹೆಸರಾಂತ ಕಲಾವಿದನ ಕಥೆಯ ನಾವು ಹೇಳಿ ಶಿವನು ಕೇಳಿ ಜಾಗರಣೆ ಮಾಡುತ್ತೇವೆ. ಭಕ್ತಿ ಇದ್ದವರು ಬನ್ನಿರಯ್ಯ. ಮೆಲುಕಾಡಿಸುವ ಎದುರು ಬಸವನ ಮೇಲೆ ಕುಂತಾಲಿಸುವ ಹಂಪಿಯ ವಿರೂಪಾಕ್ಷನ ಪಾದ ಮತ್ತು ಪಂಪಮ್ಮನ ಶ್ರೀಪಾದಂಗಳ ಒತ್ತ ಚಂದಮುತ್ತ ನಿನ್ನ ಪಾದಕ್ಕೂ ಶರಣು. ಸಾವಳಗಿ ಮಠದ ಸಿದ್ದರಾಮೇಶ್ವರ ಸ್ವಾಮಿಗಳ ಶ್ರೀಪಾದಂಗಳ ಹೊತ್ತು
ವಿಶ್ವಕರ್ಮ ಕುಲದ ತಂದೆ ಕಂಬಾರ ಬಸವಣ್ಣಪ್ಪ ಮತ್ತು ತಾಯಿ ಚನ್ನಮ್ಮ ಅವರ ಪಾದಂಗಳಿಗೆ ನಮಿಸಿ ಕವನ ಮಾಡಿ ಹಾಡುತ್ತೇವೆ. ಶಿವನ ಕಾಣದಿದ್ದವರೆಲ್ಲ ಕಂಡವನ ಕಥೆಯ ಕೇಳಬನ್ನಿರಯ್ಯ. ಹೇಳುವವರು ಸಾವಿರ ಬಾರಿ, ಕೇಳುವವರು ಸಾವಿರ ಬಾರಿ ಶಿವಶಿವ ಎಂದು ಕೇಳಿದರೆ ಕರ್ಮ ಪರಿಹಾರ ಸಂಕಲ್ಪ ಸಿದ್ಧಿ ಎಂದು ಸ್ವಯಂ ಶಿವಲಿಂಗನ ಭಾಷೆ ಇದೆ ಬನ್ನಿರಯ್ಯ. ಸಾವಿರ ಬಾರಿ ಚಂದಮುತ್ತನ ಕಥೆಯ ಹೇಳಿದ್ದೇವೆ ಕೇಳಿದ್ದೇವೆ ಶಿವ. ಸಾವಿರ ಬಾರಿ ಚಂದಮುತ್ತನ ಹಾಡ ಬಾಳಿದ್ದೇವೆ ಬದುಕಿದ್ದೇವೆ ಶಿವ. ಬರುವ ಜನ ಬಾಳಲೆಂದು ಬದುಕಲೆಂದು ಇನ್ನೊಮ್ಮೆ ರಾಗರಚನೆ ಕಟ್ಟಿ ಕವಿ ಮಾಡಿ ಪದ ಹಾಡುತ್ತೇವೆ. ಶ್ರಾವಳಿಗೆ ಶಿವಲಿಂಗ ಮೆಚ್ಚಿ ಹೌದು ಹೌದೆನ್ನುವಂತೆ ಭಕ್ತಾದಿಗಳ ಹೃದಯಗಳಲ್ಲಿ ಆಳವಾಗಿಳಿಯುವಂತೆ ಇಳಿದುದ್ದು ಹೊಳೆಯುವಂತೆ ನಮ್ಮ ಹಾಡು ಹೂಪ್ರತಿಯಾಗಿ ಸುರಿಯಲಿ ಸ್ವಾಮಿ. ನಿಮ್ಮ ಶ್ರೀಪಾದಂಗಳ ಮ್ಯಾಲೆ, ಭಕ್ತರ ಹೃದಯಂಗಳ ಮ್ಯಾಲೆ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಸಂಪತ್ ಕುಮಾರ್, ನಿಮ್ಮ ಇದು ಪ್ರಾರ್ಥನಾ ಗೀತ ಆಯ್ತು, ಕೊನೆಯದಾಗಿ ಮಂಗಳ ಗೀತೆ ಒಂದಿದೆ, ಅದನ್ನ ನಾನು ಹಾಡ್ಬಿಟ್ಟು ಇವತ್ತಿಗೆ ಅಧಿವೇಶನ ಮುಗಿಸ್ಬಿಡ್ತೀನಿ. ಒಂದು ನಾಲ್ಕು ಸಾಲುಗಳು, ಯಾಕೆಂದ್ರೆ ಅದು ಈಗ ಆರಂಭ ಮತ್ತೆ ಅಂತ್ಯ ಎರಡು ಏಕಕಾಲಕ್ಕೆ ಆಗ್ಲಿ ಅಂತಕ್ಕಂಥದ್ದು. ಚಂದಮುತ್ತನ ದೇಹ ಈಗ ಪೂರಾ ಶಿಲೆಯಾಗಿ ಕಲ್ಲುಗಳಲ್ಲಿ ಕಲ್ಲಾಗಿ ಬಿದ್ದಿದೆ. ಕಣ್ಣು ಮಾತ್ರ ಗಾಜಿನ ಕಣ್ಣಿನಂತೆ ಕಾಣುತ್ತಿದ್ದವು. ಕಣ್ಣುಗಳಲ್ಲಿ ಹೆಪ್ಪುಗಟ್ಟಿದ ಚಂದ್ರಮಾನಿದ್ದ. ಎರಡೂ ಕಣ್ಣಲ್ಲಿ ಸೋರಿದ್ದ ಕಣ್ಣೀರು ಮಾತ್ರ ಹಾಗೆ ನೀರು ನೀರಾಗೇ ಇತ್ತು. ಬೆಳಕಿನ ಅವಧೂತ ಚಂದಮುತ್ತ, ಸತ್ಯ ನೆನಬೇಡಿರಯ್ಯ, ಅವನ ತುಟಿಯ ಮ್ಯಾಲಿನ ಹಾಡನ್ನ ಹಕ್ಕಿಗಳಿಗೆ ಕೊಡಿರಯ್ಯ, ಕಣ್ಣಂಚಿನಲ್ಲಿರೋ ಕಣ್ಣೀರನ್ನ ತರುಮರಗಳ ಬೇರಿಗೆ ಹನಿಸಿರಯ್ಯ, ಆತ್ಮದ ತುಂಬ ಚಂದಮತ್ತನ ಬೆಳದಿಂಗಳ ತುಂಬಿಕೊಂಡು ಹೋಗಿರಯ್ಯ, ಬೆಚ್ಚಗಿನ ಬೆಳಕಿನ ಭರವಸೆ ಕೊಡುತ್ತಾ ಮುಂಗೋಳಿ ಕೂಗಿದೆ, ಮಂಡಳದಲ್ಲಿ ಬೆರಣಿ ಚಂದ್ರನ ಬೂದಿ ಬಿದ್ದಿದೆ, ಭಕ್ತಿಗೆ ಭಸ್ಮ ಧರಿಸಿಕೊಂಡು ಹೋಗಿರಯ್ಯ, ಇಲ್ಲೀಗ ಹರಹರ, ಇಲ್ಲೀಗಿ ಶಿವಶಿವ, ಇಲ್ಲೀಗಿ ನಮ ಹಾಡು ಮಂಗಳವಯ್ಯ. ಇಲ್ಲಿಗೆ ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀವಿ. ಬುಡುವ ಬುಧವಾರ ನಮ್ಮ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಆಧರಿಸಿದಂಥ ಒಂದು ಉಪನ್ಯಾಸ ಇದೆ. ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ, ಸಾಹಿತಿಗಳು ಮಂಡ್ಯ ಇವರಿಂದ ಆ ಉಪನ್ಯಾಸ ಇದೆ. ಇದೇ ರೀತಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ನೀವು ಕೂಡ ಅದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಭಾಗವಹಿಸಿದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.